ಇದು ಸನಾತನವಂತ ವಾಣಿಯೇ ಆಗಿದೆ. ಸೂರ್ಯನಾರಾಯಣ ತಪಸ್ಸ ಮೂಲಕವಾಗಿ ಮೆಚ್ಚಿಸಿ ಅಕ್ಷಯ ಪಾತ್ರ ನಮಗೆ ಕರುಣಿಸಿ ಬಿಟ್ಟ. ಅವ ಹೇಳಿದ ಮಾತು ನಿಮ್ಮ ಜೊತೆಲಿರುವಂತ ಬ್ರಾಹ್ಮಣನಿಗೆ ಭೋಜನ ಅದರಲ್ಲೇ ಸಿದ್ಧವಾಗ್ತದೆ. ನಂತರ ನೀವು ಉಂಡರಾಯಿತು. ತದನಂತರ ದ್ರೌಪದಿ ಉಂಡ ನಂತರ ಅದು ಮತ್ತೆ ಆಗುದಿಲ್ಲ. ಮತ್ತೆ ಅದರಲ್ಲಿ ಆಗ್ಬೇಕಾದ್ರೆ ಮರುದಿವಸವೇ ಆಗ್ಬೇಕೆಂಬುದಾಗಿ ಹಾಗೆ ಪ್ರತಿನಿತ್ಯ ಭೋಜನವನ್ನು ಭುಂಜಿಸಿ ದಿನವನ್ನು ಕಳೆಯುತ್ತಾ ಇದ್ದೇವೆ. ನೋಡಿರಿ ಬದುಕು ಅಂದ್ರೆ ಎಷ್ಟು ವಿಚಿತ್ರ ಎಂಬುದಾಗಿ ಇದರಿಂದ ನೋಡ್ಬೇಕು. ಇಲ್ಲದಿದ್ದರೆ ನಾವು ಅರಸು ಮಕ್ಕಳು, ನಾವು ಅಸ್ತಲಿಲ್ಲ ಸುಖದ ಸುಪ್ಪತ್ತೆಯಲ್ಲಿ ಮರೆಯಬೇಕಾದರು ನಾವು. ಆ ಯೋಗ ನಮ್ಮ ಪಾಲಿಗೆ ಇಲ್ಲವೋ ಭಾಗ್ಯ ಇಲ್ಲವೋ ಏನು? ಈ ಕಾಡಲ್ಲಿ ದಿನವನ್ನು ಕಳೆಯುವಂತಹ ದುಸ್ಥಿತಿ ನಮ್ಮ ಪಾಲಿಗೆ ಒದಗಿ ಹೋಯಿತು. ತಮ್ಮಂದಿರಿ ಎಷ್ಟು ದಿವಸ ಅಂತ ಈ ಕಾಡಿನಲ್ಲಿ ಇರುವುದು? ನಮ್ಮನ್ನು ನಂಬಿದವರು ಕೆಲವರು ಬ್ರಾಹ್ಮಣರೆಲ್ಲ ಇದ್ದಾರೆ. ಸತ್ಯವನ್ನು ಧರ್ಮವನ್ನು ನಂಬಿ ನಮ್ಮ ಪಾಲಿಗೆ ಇಂತಹ ಸ್ಥಿತಿ ಬಂತು ಎಂಬುದಾಗಿ ಬೇಸರ ಪಟ್ಟವರು ನಾವಲ್ಲ. ಭಗವಂತನ ಕರುಣೆ ಎಂಬುದಾಗಿ ನಮ್ಮ ಪಾಲಿಗೆ ಇದೆ ಎಂಬುದಾಗಿ ನಂಬಿಕೊಂಡು ಬಂದಿದ್ದೇವೆ. ಆದರೂ ಯಾಕೋ ಏನು, ಹಕ್ಕಿನಲ್ಲಿ ನಮಗೆ ಸಿಗಬೇಕಂತ ಅಸ್ತಿನೇ ಅಧಿಕಾರ ಅದು ಈಗ ಕೌರವನ ಕೈಯಲ್ಲಿ ಉಂಟು. ಅದನ್ನು ಪಡೆಯುವಂತ ಪರಿ ಎತ್ತು ಎಂಬುದಾಗಿ ದಾರಿ ನನಗೆ ಕಾಣುತ್ತಾ ಇಲ್ಲ ತಮ್ಮಂದಿರೇ. ಇದಕ್ಕಾಗಿ ಜೊತೆ ಶಕುನಿಯನ್ನು ನಾನು ಕೊಂದು ತರುತ್ತೇನೆ. ಧರ್ಮವೇ ರಕ್ಷಣೆ ಮಾಡ್ಲಿಕ್ಕಂದ ಅಗ್ರಜ ಧೂರ್ತನಾದಂತಹ ಶಕುನಿ ವಂಚನೆ ಮೋಸದಿಂದ ದೂತವನ್ನಾಡಿ ನಮ್ಮನ್ನು ಮೋಸದಿಂದ ವಂಚಿಸಿದ್ದಾನೆ. ಆತನ ಮಕ್ಕಳನ್ನು ನಾನು ಕೊಂದುಕೊಳ್ಳುತ್ತೇನೆ ಶ್ರೀಕೃಷ್ಣನ ಅನುಗ್ರಹದಿಂದ. ಹಾ
ಪಾರ್ಥ ಕಾಲಾಯ ತಸ್ಮೈ ನಮಃ ಎಂದಿದ್ದಾರೆ ಲೋಕದ ಜ್ಞಾನಿಗಳು. ಹೌದು, ಕಾಡಿನಲ್ಲಿ ಹುಟ್ಟಿದಂತಹ ನಾವು ಭಗವಂತನ ಅನುಗ್ರಹದಿಂದ ಹಸ್ತಿನಯ ರಾಜ ಚಾವಡಿಯನ್ನು ಪ್ರವೇಶ ಮಾಡಿದೆವು. ಉಭಯ ತೋಳುಗಳಲ್ಲಿ ಅಜ್ಜಯ್ಯ ಭೀಷ್ಮಾಚಾರ್ಯರು ನಮ್ಮನ್ನು ಅನುಗ್ರಹಿಸಿದರು, ರಕ್ಷಿಸಿದರು. ಒಂದೇ ಶರೀರದ ಎರಡು ಕಣ್ಣುಗಳ ಹಾಗೆ ಹಸ್ತಿನೆಯಲ್ಲಿ ಬೆಳೆಯುತ್ತಿದ್ದಂತಹ ಕೌರವರು ಪಾಂಡವರು ಒಂದೇ ಮನೆಯಲ್ಲಿ ಕಾಲವನ್ನು ಕಲೆಯಬೇಕು ಎನ್ನುವುದು ಅಜ್ಜಯ್ಯನ ಮನಸ್ಸಾಗಿದ್ದರೂ ಕೂಡ ಬಾಲ್ಯದಲ್ಲೇ ದಾಯಾದ್ಯ ಮತ್ಸರವನ್ನು ತೋರ್ಪಡಿಸುವುದಕ್ಕೆ ಕೌರವ ಮನಸ್ಸು ಮುಂದುವರಿದ. ಅವನ ದಾಯಾದ್ಯ ಮತ್ಸರ ಬೆಳೆಯುತ್ತಾ ಬೆಳೆಯುತ್ತಾ ಕಲಹಕ್ಕೆ ಮುಂದುವರಿದು ಬಂದಿದೆ. ಈ ಕಲಹದ ಮಧ್ಯದಲ್ಲಿ ಆತನನ್ನು ಸೇರಿಕೊಂಡಂತಹ ಕರ್ಣ ಸೂತ ಪುತ್ರ ಎಲ್ಲಿದ್ದನೋ ಗೊತ್ತಿಲ್ಲ, ಬಂದು ಸೇರಿಕೊಂಡದ್ದು ಮಾತ್ರವಲ್ಲ ಹಸ್ತಿನೆಯ ಒಂದು ಅಂಗ ಆ ರಾಜ್ಯದ ಅಭಿಷೇಕವನ್ನೇ ಕೌರವ ಆತನಿಗೆ ಮಾಡಿದ. ಆಟಕರ್ಣನ ಕೂಡೆ ಪಾಠಕರ್ಣನ ಕೂಡೆ ಎಲ್ಲವೂ ಕರ್ಣನ ಕೂಡೆ ಎನ್ನುವ ಹಾಗೆ ನಮ್ಮಲ್ಲಿ ಹಗೆತನ ಮತ್ತೂ ಹೆಚ್ಚಿಸುತ್ತಾ ಹೋದ. ಅಂತಹ ಕರ್ಣ ಮುಂದೊಂದು ದಿನ ರಣಕ್ಷೇತ್ರದಲ್ಲಿ ನನಗೆ ಎದುರಾಗಿದ ಅಂತ ಆದ್ರೆ ಅವನನ್ನು ನಾಶ ಮಾಡಿ ನಿನಗೆ ಜಯ ಸಿರಿಯನ್ನು ಕಾಡಲ್ಲಿ ಇದ್ದೇವೆ, ಎಚ್ಚರಿಕೆ ಇಲ್ಲಬೇಕಾದ್ದು ನಮ್ಮ ಕರ್ತವ್ಯ. ಯಾಕೆಂದ್ರೆ ಕೌರವನ ಬುದ್ಧಿ ಎಷ್ಟು ಹೇಗೆ ಎಂಬುದಾಗಿ ಚೆನ್ನಾಗಿ ನಮಗೆ ಗೊತ್ತುಂಟು. ಅಲ್ಲಿ ಸುಖದಲ್ಲಿ ಇರುವುದಕ್ಕೆ ಬಿಡಲಿಲ್ಲ. ಈ ಕಾಡಿನ ಒಳಗೆ ಬಂದು ಎಲ್ಲಿಯಾದ್ರೂ ಬಂದರೆ ಅವ್ರು ಏನು ಮಾಡ್ತಾರೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಯಾರು ಏನು ಮಾಡಿದರೆ ಏನಂತೆ, ನಾವು ಆಚರಿಸಿಕೊಂಡು ಅಳವಡಿಸಿಕೊಂಡು ಬಂದಂತ ಸತ್ಯ ಧರ್ಮ ಒಂದಿದ್ದರೆ ನಮ್ಮಲ್ಲಿ ಸಾಕು. ಅನಾಥ ಭಾವದಿಂದ ವಿನೀತರಾಗಿ ಯಾರು ಭಗವಂತನನ್ನು ಆರಾಧಿಸುತ್ತಾರೋ ಅವರಿಗೆ ಭಗವತ್ ದರ್ಶನ ಒದಗುತ್ತದೆ ಎನ್ನುವುದಕ್ಕೆ ಇದುವರೆಗೆ ನಾವು ಸಾಕ್ಷಿಯಾಗಿದ್ದೇವೆ. ಹಾಗಾದರೆ ಭಕ್ತವತ್ಸಲನಾದಂತಹ ಭಗವಂತ ನಮಗೆ ಯಾವತ್ತೂ ಕೈ ಬಿಡುವುದಕ್ಕಿಲ್ಲ ಎನ್ನುವುದು ನಮ್ಮ ದೃಢವಾದ ಮನಸ್ಸಲ್ವೇ? ಮನಸ್ಸು ನಿಜ. ಯಾಕೆಂದ್ರೆ ಈ ಹಿಂದೆ ನಮ್ಮ ಅಮ್ಮನಿಗೆ ಮಾತನ್ನು ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಿದ್ದನಂತೆ. ಸರಿ, ಪಾಂಡವ ಪಂಚಕರನ್ನು ನನ್ನ ಪಂಚ ಪ್ರಾಣದಂತೆ ರಕ್ಷಣೆ ಮಾಡಿಕೊಂಡು ಬರ್ತೇನೆ. ಮಮ ಪ್ರಾಣ ಹಿ ಪಾಂಡವ ಎನ್ನುವ ಹಾಗೆ ಯಾವತ್ತೂ ಕೂಡ ನಮ್ಮ ಅಮ್ಮನಿಗೆ ಅವ ಹೇಳ್ತಾ ಇದ್ದ ಮಾತು. ಮಾತು ಕೊಟ್ಟವ ಅವ ನಮ್ಮನ್ನು ಪೊರೆಯುತ್ತಾನೆ ಎಂಬಂತ ನಂಬಿಕೆ ನಮ್ಮಲ್ಲಿ ಉಂಟು. ಆದರೆ ಆ ಧರ್ಮವನ್ನು ನಾವು ಉಳಿಸಿಕೊಳ್ಳಬೇಕು. ಹಾಗೆ ನಡೆದುಕೊಂಡರೆ ಮಾತ್ರ ಭಗವಂತನ ಅನುಗ್ರಹ ಎಂಬುದಾಗಿ ಸುಲಭವಾಗಿ ನಮಗೆ ಸಿಗುವುದಕ್ಕೆ ಸಾಧ್ಯವೇ? ನೀನು ಹಾಕಿಕೊಟ್ಟಂತಹ ಭದ್ರ ಮಾರ್ಗದರ್ಶನದಲ್ಲಿ ನಾವು ಯಾವತ್ತೂ ನಡೆಯುವವರಲ್ವೇ? ಹೌದು. ಎಡವಿದ್ದುಂಟೆ ಒಂದು ದಿವಸವಾದ ಇಲ್ಲ, ಹಾಗೆ ನಡೆದುಕೊಳ್ಳಬೇಕಂತ ಆಸಕ್ತರು ನನಗೆ. ಸರಿ ತಮ್ಮಂದಿರೇ, ಅಣ್ಣದೇವ, ಏನೇ ಆಗ್ಲಿ ಏನೇ ಹೋಗ್ಲಿ ಭಗವಂತನು ಅನವರತ ನಾವು ಧ್ಯಾನ ಮಾಡುತ್ತಾ ಹೇಗೆ ದಿನವನ್ನು ಕಳೆಯುತ್ತಾ ಇರೋಣ. ಶ್ರೀಕೃಷ್ಣ ಗೋವಿಂದ ಅಚ್ಯುತ ಅನಂತ. Thank you.
ಹಸ್ತಿನಾವತಿಗೆ ಯಾರೆಂದು ಈಗ ಬಲ್ಲಿ? ಕೌರವೇಶ್ವರೇಶ್ವರ ನಾವೇ ನಾವೇ ಹೊರಟು ಬಂದಂತಹ ಕಾರ್ಯ ಅನೇಕವಿದೆ, ಸ್ವಲ್ಪ ಕೇಳಿ. ಮನಃಶಾಸ್ತ್ರ ಅಂತ ಹೆಸರು. ಮನುಷ್ಯರಿಗೆ ಮಾನಸಿಕವಾಗಿ ಸರಿ ಇಲ್ಲ ಅಂತ. ಪಾಂಡವರ ಕಡೆಗೆ ತಲೆ ಇಟ್ಟು ಮಲಗಿದವ ಮರು ದಿವಸ ಎದ್ದು ಹೇಳುವುದು ಕೌರವ ಕಟ್ಟವ ಅಂತ. ಇದಕ್ಕಿಂತ ದೊಡ್ಡ ಮಾನಸಿಕ ಉಂಟ ಬೇರೆ? ನನ್ನ ಜಾಗದಲ್ಲಿ ಇದ್ದು ಒಂದು ಕ್ಷಣ ಆದರೂ ಯೋಚಿಸಿದ ಒಬ್ಬನೇ ಒಬ್ಬ ಮಗು ಇದ್ದಾನ? ಯೋಚಿಸಿ. ಒಂದು ಸರಿಯಾದಂತ ಅಧಿಕಾರಿ ಉತ್ತರಾಧಿಕಾರಿ ಇಲ್ಲ ಎನ್ನುವುದಾಗಿ ಇಡೀ ಚಂದ್ರವಂಶ ಗೋಗರ ಇತ್ತಾ ಇತ್ತು. ಆಗ ದನ ಮೇಯಿಸುವವರು ಬಂದದ್ದಲ್ಲ, ವೇದವ್ಯಾಸರು ಬಂದದ್ದು. ಚಂದ್ರವಂಶದ ಉತ್ತರಾಧಿಕಾರಿ ಆಗಬೇಕಾದ ಪಿಂಡ ಮಗಳೇ ನಿನಗೆ ಎನ್ನುವುದಾಗಿ ಗಾಂಧಾರಿಗೆ ಕೊಟ್ಟದ್ದು ನನ್ನ ತಾಯಿಗೆ. 23 ತಿಂಗಳು ಗರ್ಭದಲ್ಲಿ ಇತ್ತು, ಹೆರಿಗೆ ಆಗಲೇ ಇಲ್ಲ. ಆಮೇಲೆ ಗರ್ಭ ಧರಿಸಿದ ಕುಂತಿ ಎರಡೆರಡು ಹೆರುವಾಗ ನನ್ನ ತಾಯಿ ಸಹಿಸಿಕೊಂಡಾಳ? ಈ ದೊಡ್ಡ ದೊಡ್ಡ ಶಾಸ್ತ್ರ ಹೇಳ್ತಾರಲ್ವ, ಶಾಸ್ತ್ರ ಹೇಳುವವರಿಗೆ ಒಬ್ಬ ದೋಣಿ ನಡೆಸುವವನಿಗಿರುವ ಪ್ರಜ್ಞೆ ಇಲ್ಲ ಅಂತ. ನನ್ನ ಅಜ್ಜ ಭೀಷ್ಮಾಚಾರ್ಯರೊಂದು ಪ್ರತಿಜ್ಞೆ ಮಾಡಿದ್ರು. ಏನು ಮಾಡಿದ್ರು? ನಾನು ಇನ್ನು ಮುಂದೆ ಪೀಠ ಏರುವುದಿಲ್ಲ. ಅಲ್ಲಿಗೆ ನಿಲ್ಲಿಸಿದ್ರ? ನೀನು ಪೀಠ ಏರದಿದ್ರು ನಿನ್ನ ಮಕ್ಕಳಿಗೆ ಪೀಠ ನಾಳೆ ಬೇಕು ಅಂತ ಅವರು ಕೇಳಿದ್ರೆ ಹೌದಾ? ಈಗ ಅಪ್ಪನಿಗೆ ಇಲ್ಲದಿದ್ರು ಅಪ್ಪನ ಮಗನಿಗೆ ಇಲ್ಲ ಅಂತ ಒಂದು ಅನಿವಾರ್ಯಕ್ಕೆ ಒಬ್ಬರಿಗೆ ಕೊಡುವುದು ನ್ಯಾಸಭೂತವಾಗಿ. ಈಗ ನನ್ನ ಅಪ್ಪಲ್ವ ಪೀಠ ಇರಬೇಕಾದ್ದು, ಕುರುಡ ಅಂತ ಮಧ್ಯಮಾರ್ಯತೆ ಇರುವ ಪಾಂಡುರೋಗಿಗೆ ಕೊಟ್ರು. ಈಗ ಕುರುಡ ಆಗುವುದಿಲ್ಲ ಅಂತ ಆದ್ರೆ ಅವನಿಗೆ ಶಾಪ ಬಂದ ಮೇಲೆ ಇವರಾಗುದು ಹೇಗೆ? ಅವನಿಗೆ ತಲೆ ಸರಿ ಉಂಟಾ ನನ್ನ ಚಿಕ್ಕಪ್ಪ ಅಂತ ಹೇಳುವ ಪ್ರಾಣಿಗೆ? ಆ ಪಾಂಡು ಅಂತ ಹೇಳ್ತಾ ಹೇಳುವಂತ ಒಬ್ಬ ಪ್ರಾಣಿ ಇದ್ದಲ್ವ, ಅವನಿಗೆ ತಲೆ ಸರಿ ಉಂಟ? ಅವನಿಗೆ ಶಾಪ ಸಿಕ್ಕಿದ್ದಂಥದ್ದು ಹೆಂಡತಿಯನ್ನು ಸೇರಿದ್ರೆ, ಹೆಣ್ಣಿನ ಸಾಂಗತ್ಯ ಮಾಡಿದ್ರೆ ನಿನಗೆ ಮರಣ, ಪೀಠ ಏರಿದ್ರೆ ಮರಣ ಅಂತ ಹೇಳಿದ್ದಾರ ಅವರು? ಕಿಂದ ಮರಿಷಿ ಪೀಠ ಏರಿದ್ರೆ ಮರಣ ಅಂತ ಹೇಳಿದ್ದಾರ? ಇವ ಅರ್ಧದಲ್ಲಿ ಇವನ ಕರ್ಮಕ್ಕೆ ಬಿಟ್ಟು ಹೋದದ್ದು ಕಾಡಿಗೆ. ಎಲ್ಲ ಮುಂಡ ಸಮುದ್ರಕ್ಕೆ ಇಲ್ಲಿ ಇತ್ತು, ಹೆಂಡತಿಯನ್ನು ಸೇರಿದ್ರೆ ಮರಣ ಅಂತ ಹೇಳಿದ್ದಾರೆ. ಎರಡೆರಡು ಹೆಂಡತಿಯರನ್ನು ಕಟ್ಟಿಕೊಂಡೇ ಹೋದ್ರು. ಇದಕ್ಕೆ ನಿಜವಾಗಿ ತಲೆ ಕೊರಳ ಮೇಲಿರುವುದ ಕಂಕುಳ್ನಡಿಯಲ್ಲಿರುವುದ? ಯಾರಾದರೂ ಬುದ್ಧಿ ಸರಿ ಇದ್ದವರು ಪೀಠ ಇರುವುದಕ್ಕೇನು? ಹೆಂಡತಿ ಇಲ್ಲದಿದ್ರೆ ರಾಜ್ಯಭಾರ ಮಾಡ್ಲಿಕ್ಕೆ ಆಗುದಿಲ್ವಾ? ಸೀತಾ ಪರಿತ್ಯಾಗ ಮಾಡಿದ ಮೇಲೆ ರಾಮ ರಾಜ್ಯಭಾರ ಮಾಡ್ಲಿಲ್ವಾ? ದಶರಥನಿಗೆ ಪುತ್ರ ಶೋಕ ಬರ್ತದೆ ಅಂತ ಹೇಳಿದ್ರು ಯಾರು? ಶ್ರವಣ ಕುಮಾರನ ತಂದೆ ತಾಯಿಗಳು. ಪುತ್ರ ಶೋಕ ಬರ್ತದೆ ಅಂತ ಹೇಳಿ ಅವ ಮಕ್ಕಳನ್ನೇ ಹುಟ್ಟಿಸದೇ ಇರುವುದಾ?
ಇವನಿಗೆ ತಲೆಸರಿ ಉಂಟ ಈ ಪಾಂಡುವಿಗೆ. ಹೋದ ಹೋದ ಮೇಲೆ ಒಂದು ಹೋದ ಮೇಲಾದರೂ ಒಂದು ನಮಗೆ ನೆಮ್ಮದಿ ಉಂಟಾ? ಅವನಿಗೆ ಮೇಲೆ ಹೋಗುವ ಚಟ ಅಂತೆ ಅಂತ ಸದ್ಗತಿ ಪಡಿದ್ವಿ. ಅವ ಇಲ್ಲಿಗೆ ಉತ್ತರಾಧಿಕಾರಿ ಬೇಕು ಅಂತ ಮಕ್ಕಳು ಬಂದದ್ದಲ್ಲ. ನನಗೆ ಸ್ವರ್ಗಕ್ಕೆ ಹೋಗಬೇಕಾದ್ರೆ ನಿನಗೆ ಸದ್ಗತಿ, ಸ್ವರ್ಗಕ್ಕಿಂತ ಮೇಲಿನದ್ದು ಸಿಗಬೇಕಾದ್ರೆ ನಿನಗೆ ಮಕ್ಕಳು ಬೇಕು. ಯಾರೋ ಋಷಿ ಮುನಿಗಳು ಹೇಳಿದ್ರಂತೆ, ಅದಕ್ಕೆ ಕುಂತಿಯಲ್ಲಿ ಹೇಳಿದ ಅಂತೆ, ನನಗೆ ಮಕ್ಕಳಿಲ್ಲದ್ರ ಮೇಲೆ ಹೋಗ್ಲಿಕ್ಕೆ ಆಗುತ್ತೆ, ಏನಾದ್ರೂ ವ್ಯವಸ್ಥೆ ಮಾಡು ಅಂತ. ಇವಳು ಹೇಳುದಂತೆ, ನಾನು ಸಣ್ಣದಿರುವಾಗ ನನಗೆ ದುರ್ವಾಸರು ಐದು ಮಂತ್ರ ಕೊಟ್ಟಿದ್ದಾರೆ. ಇವಳಿಗೆ ಅಲ್ಲಿಯವರೆಗೆ ಅವನಿಗೆ ಶಾಪ ಸಿಕ್ಕಿ ಹೆಣ್ಣನ್ನು ಸೇರಿದ್ರೆ ಮರಣ ಅಂತ ಹೇಳಿ ಮಕ್ಕಳಿಲ್ಲದೆ ಅಷ್ಟು ಭಾವನೆ ಪಡುವಾಗ ಇವಳ ನಾಲ್ಕಿಗೆ ದನವಿಟ್ಟಿದೆ ಹೇಳಲಿಕ್ಕೆ. ಅಷ್ಟು ಹೊತ್ತಾದ ಮೇಲೆ ದುರ್ವಾಸರು ಮಂತ್ರ ಕೊಟ್ಟಿದ್ದಾರೆ ನನಗೆ. ನೋಡಿ ನೋಡಿ, ಇಡೀ ಒಂದು ಮನೆಯನ್ನು ಹಾಳು ಮಾಡುದು ಗಂಡು ಮಕ್ಕಳಲ್ಲ, ಇಡೀ ಹೆಣ್ಣು ಮಕ್ಕಳು ಹಾಳು ಮಾಡುದು. ಇವಳಿಗೆ ಹೇಳಲಿಕ್ಕೆ ಅದಕ್ಕಿಂತ ಮೊದಲು ಏನಾಗಿದೆ ಅಂತ ನಾಲಿಗೆ ಸೇದಿ ಹೋಗಿದೆ ಅಂತ. ಆಯ್ತು, ಧರ್ಮರಾಯನನ್ನು ಹೆತ್ತಾಗ ನನ್ನ ಅಮ್ಮನ ಒಂದು ಹೆಣ್ಣಲ್ವ, 23 ತಿಂಗಳಾಗಿದೆ ಗರ್ಭಕ್ಕೆ, ಹೊಟ್ಟೆಯನ್ನು ಹಿಸುಕಿದಳು ಹೊರಗೆ ಹಾಕಿದಳು, ಲೋಹದ ಗಟ್ಟಿಯಾಗಿ ಬಿತ್ತು, ತುಂಡು ತುಂಡಾಗಿ ಬಿತ್ತು. ವೇದ ವ್ಯಾಸರು ಓಡೋಡಿ ಬಂದರು, ಚಂದ್ರವಂಶದ ಬೆಳಕು, ಚಂದ್ರವಂಶದ ಬೆಳಕು. 101 ತುಂಡು ಮಾಡಿ ಬೇರೆ ಬೇರೆ ಮಡಕೆಯಲ್ಲಿ ತುಪ್ಪದ ಬರಡಿಯಲ್ಲಿ ಇರಿಸಿದರು. ಹುಟ್ಟಿ ಈಗ ಯೋಚಿಸಿ ನೀವು, ಅಂತಃಪುರದಲ್ಲಿರುವ ನನ್ನ ತಾಯಿಗೆ ಕುಂತಿ ಹೆತ್ತದ್ದು ಗೊತ್ತಾಗ್ತದೆ, ನಮ್ಮ ಅಜ್ಜನಿಗೆ ಗೊತ್ತಾಗೋದಿಲ್ವಾ? ಗೊತ್ತಾಗ್ತದೆ ಇಲ್ವಾ? ನೀವು ಹೇಳಿ. ಕರೆಸಿದ್ರು ಅವರು, ಕರೆಸ್ತಿದ್ರೆ ಸಮಸ್ಯೆ ಬರ್ತಿತ್ತಾ? ಆಯ್ತು, ಕರೆಸಲಿಲ್ಲ. ಅಲ್ಲಿ ಪಾಂಡುವಿಗೆ ಕುಂತಿ ಹೆತ್ತ ಮಕ್ಕಳಿದ್ದಾರೆ ಅಂತ ಗೊತ್ತುಂಟು, ಕರೆಸಲಿಲ್ಲ. ನಾನು ಆ ಕಡೆ ಈ ಕಡೆ ನಡೆಯುವಾಗ ಎಲ್ಲರೂ ಹೇಳುದು, ಆ ಮುಂದಿನ ಚಕ್ರವರ್ತಿಗಳು, ಮುಂದಿನ ಚಕ್ರವರ್ತಿಗಳು, ಮುಂದಿನ ಚಕ್ರವರ್ತಿಗಳು. ನಮಗೆ ಅದು ಮನಸ್ಸಿನಲ್ಲಿ ಕುಳಿತು ಹೋಯ್ತು, ನಾವೇ ಚಕ್ರವರ್ತಿಗಳು. ಆಯ್ತಾ, ಒಂದು 15 ವರ್ಷ ಆಗುವಾಗ ಈ ಮಾರಿ ಸಂತಾನ ಬಂತು, ಪಾಂಡವರು ಎನ್ನುವಂತಹ ಮಾರಿ ಸಂತಾನಗಳು. ಈಗ ಅಲ್ಲಿಯವರೆಗೆ ಕರೆಸಿಕೊಳ್ಳಿಕ್ಕೆ ಏನು ಉತ್ತರ ನನ್ನ ಅಜ್ಜನಿಗೆ? ಈಗ ಅವ ಪಡ್ದತಿ ಯಾಕೆ ಮಕ್ಕಳನ್ನು? ಚಂದ್ರವಂಶಕ್ಕೊಬ್ಬ ಅಧಿಕಾರಿ ಬೇಕು ಅಂತಲ್ಲ, ನನಗೆ ಮೇಲೆ ಹೋಗ್ಲಿಕ್ಕೆ ಒಂದು ಸದ್ಗತಿ ಸಿಗುವುದಕ್ಕೆ ಒಂದು ಮಾಧ್ಯಮ ಆಗಬೇಕು ಅಂತ. ಇದು ಒಳ್ಳೆ ಕತೆ. ಯಮುನಾ ನದಿಯನ್ನು ಅಥವಾ ಗಂಗಾ ನದಿಯನ್ನು ದಾಟುವಾಗ ಸೇತುವೆ ಕಟ್ಟಿರ್ತಾರೆ, ಹೋಗುವಾಗ ಸೇತುವೆ ಮುರಿತದೆ, ಸೇತುವೆ ಮುರಿದಾಗ ಕೆಳಗೆ ಬಿದ್ದು ಗಂಗೆಚ ಯಮುನೇಚ ಗಂಗೆಚ ಯಮುನೇಚ ಅಂತ ತೀರ್ಥ ಸ್ನಾನ ಮಾಡಿದಾಗ ಆಯ್ತು. ಇವ ತೀರ್ಥ ಸ್ನಾನಕ್ಕೆ ಹೋದದಾದ್ರೆ ದೊಡ್ಡ ವಿಷಯ ಅಲ್ಲ, ಇವ ಸೇತುವೆ ಮುರಿದಾಗ ಎಂತದ್ದು ತೀರ್ಥ ಸ್ನಾನ ಮಾಡುದು ಅಂತ. ಇವ ಪಡೆದದ್ದೇ ಸತ್ಕತಿ ಪಡೆಯುವುದಕ್ಕೆ ಬೇಕಾಗಿ, ನನಗೆ ಪೀಠ ಬೇಡ ಅಂತ ಹೋದವ. ಇವ ಎಂತ ಕರ್ಮಕ್ಕೆ ನಿವೃತ್ತಿ ಕೊಟ್ಟದ್ದು? ಈ ಕೆಲವು ರಾಜಕಾರಣಿಗಳು, ರಾಜಕೀಯ ನಾಯಕರಿದ್ದಾರೆ, ಈ ಸಲ ನಮ್ಮದು ನಿವೃತ್ತಿ, ಈ ಸಲ ನಮ್ಮದು ಕೊನೆಯದ್ದು, ಹಾಗೆ ಹೇಳುವವನು ಮುಖಕ್ಕೆ ಬರಿಸಬೇಕು. ಅವ ಸರ್ವಸಲ ಇದ್ದಾನೆ. ಇವನ ಕರ್ಮಕ್ಕೆ ನಿವೃತ್ತಿ ಕೊಟ್ಟವ ಮಕ್ಕಳನ್ನು ಇಲ್ಲಿಗೆ ಬಿಟ್ಟದ್ದು. ಹೇಳಬೇಡುವ ಕುಂತಿಯಲ್ಲಿ ಎಲ್ಲಿಯಾದರೂ ಬೇರೆ ಮನೆಗಾದ್ರೂ ಹೋಗುವ, ಹಸ್ತಿನಾವತಿಗೆ ಹೋಗಬೇಡ ಅಂತ ಸ್ವಾಭಿಮಾನ ಇದ್ದವರಾದ್ರೆ ಹೇಳಬೇಡುವ. ನೋಡಿ, ನಾವೊಂದು ಸುಮ್ಮನೆ ನಮ್ಮನ್ನು ಬೆಳೆಸಿದ್ದು ಮಾತ್ರ, ನಾವೊಂದು ಬದಿಯಲ್ಲಿ, ಯಾವ ರಾಜ್ಯಾಭಿಷೇಕ ಅವರಿಗೆ ಅಂತ ಸಹಿಸ್ಲಿಕ್ಕೆ ಆಗ್ತದೆ ನಮಗೆ? ಹಾಗಾಗಿ ಅರಗಿನಾಲಯ ಕಟ್ಟಿದ್ದು. ಬದುಕಿದ್ರಲ್ಲ ಪಾಪಿಗಳು, ಅವ ಒಬ್ಬ ಇದ್ದಾನೆ, ಅವ ಇದ್ದಾನಲ್ವ ಕಲ್ಲೊಡೆಯುವವ, ಅವ ಹುಟ್ಟುವಾಗಲೇ ಕಲ್ಲೊಡೆಯುವ ಅಂತ ನಿರ್ಣಯ ಆಗಿದೆ. ಭೀಮ ಅವ ತಾಯಿಯ ಮಡಿಲಿಂದ ಬಿದ್ದದಂತೆ, ಕಲ್ಲು ಬುಡಿ ಬುಡಿ ಅಂತೆ, ಅವ ಕಲ್ಲೊಡಿಲಿಕ್ಕೆ ಆದಿದ್ದವ. ಇಡೀ ದ್ವೇಷ ಬೆಳಿಲಿಕ್ಕೆ ಕಾರಣ ಅವ. ನಾವು ಮರದಲ್ಲಿ ಕುಳಿತರೆ ಇವ ಅಲ್ಗಡಿಸು, ನಮ್ಮ ಸೊಂಟದ ಕೀಲು ಮುರಿಯುದು. ಅಜ್ಜನಲ್ಲಿ ಹೋಗಿ ಹೇಳಿದ್ರೆ ಹೇಳುದು, ಅದು ಮಕ್ಕಳಾಟಿಕೆ ಅಲ್ವ ಮಗ, ಬಿಡು. ನಮ್ಮ ಸೊಂಟದ ಕೀಲು ಮುರಿದ್ರೆ ಮತ್ತೆ ಮಕ್ಕಳಾಟಿಕೆ ಅಂತ ಅದು ಕೊನೆಯವರೆಗೆ ಇರ್ತದೆ ಹಾಗೆ. ಅದಕ್ಕೆ ಯಾರು ಜನ? ಅವ್ರಿಗೆ ಎಂತದ್ದು ಹೇಳಲಿಕ್ಕಿಲ್ಲ, ನಮಗೆ ಸರಿ ಇಲ್ಲ ಅಂತ ಹೇಳು. ಇದೇ ದೇಶ ಬೆಳೆಯುವುದಕ್ಕೆ ಕಾರಣ, ತಿಂದು ಸಾಯಲಿ ಅಂತ ವಿಷ ಕೊಟ್ಟೆ. ನೋಡಿ ಯೋಚಿಸಿ ನೀವು, ಆ ವಿಷ ಕೂಡ ಅವನಿಗೆ ಉದರ ದೀಪನ ಚೂರ್ಣ ಆಗುದು ಅಂತ, ಕೆರೆಗೆ ಹಾಕಿದ್ರೆ ಅವನಿಗೆ ಅರಳೆಯ ಹಾಸಿಗೆ ಆಗುದು ಅಂತ, ಅರಗಿನಾಲಯ ಕಳುಹಿಸಿದ್ರೆ ದ್ರೌಪದಿ ಸಾಯಮರದಲ್ಲಿ ಪ್ರಕಟ ಆಗುದು ಅಂತ. ಮತ್ತೆ ಹಿರಿಯರೆಲ್ಲ ಹೇಳಿದಾಗ ನಮಗೆ ಬೇರೆ ಉಪಾಯ ಇಲ್ಲದೆ, ಮನಸ್ಸಿದ್ದಲ್ಲ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಇಂದ್ರಪ್ರಸ್ಥ ಕೊಟ್ಟೆ. ಇದು ಹೇಗೆ ಗೊತ್ತುಂಟ? ಈ ಮರುಭೂಮಿಯಲ್ಲಿ ಮರುಭೂಮಿ ಕಳೆದು ಬರುವಾಗ ಒಂಟೆಯೊಂದಿಗೆ ಅಗಸ ಹೋಗ್ತಾ ಇದ್ದಂತೆ. ಮಳೆ ಬರಲಿಕ್ಕೆ ಪ್ರಾರಂಭ ಆಯ್ತು, ಮರುಭೂಮಿ ಕಳೆಯುವಾಗ ಮಳೆ ಬರಲಿಕ್ಕೆ ಪ್ರಾರಂಭ ಆಯ್ತು. ಮಳೆ ಬರ್ತದಲ್ವಾ, ಒಂದು ಡೇರೆ ಕಟ್ಟಿದ, ಮಳೆ ನಿಲ್ಲುದೇ ಇಲ್ಲ.
ಇವನಿಗೆ ಒಂಟೆಯನ್ನು ನೋಡುವಾಗ ಬೇಸರ ಆಯ್ತಂತೆ. ಒಂಟೆಯ ತಲೆ ಒಳಗೆ ಹಾಕ್ಲಿಕ್ಕೆ ಹೇಳಿದಂತೆ. ಒಂಟೆ ಮತ್ತು ನಡುಗುತ್ತಾ ಉಂಟಂತೆ. ಬೆನ್ನು ಒಳಗೆ ಹಾಕ್ಲಿಕ್ಕೆ ಹೇಳಿದಂತೆ. ಸ್ವಲ್ಪ ಹೊತ್ತಾಗುವಾಗ ಅಗಸ ಹೊರಗೆ ಒಂಟೆ ಒಳಗೆ. ಇದು ಪಾಂಡವರ ಕಥೆ ಆಗಿ ನಾವು ಸ್ವಲ್ಪ ಮಂಡೆ ಒಳಗೆ ಹಾಕಿ ಅಂತ ಬಿಟ್ರೆ ನಾವು ಹೊರಗೆ ಅವಳು ಅವರು ಒಳಗೆ. ರಾಜಸೂಯಾತ್ವರ ಮಾಡಿದ್ದಲ್ವ ಅವ ಹೇಳಲಿಕ್ಕೆ ಎಂಥದ್ದು? ನನ್ನ ಅಪ್ಪನ ಸದ್ಗತಿಗೆ ನಮ್ಮದೆಂಥದ್ದು ಇದು ಧಾರ್ಮಿಕ ಕಾರ್ಯಕ್ರಮ. ಕೊಡಿದೇಣಿಗೆ ಕೊಡಿದೇಣಿಗೆ ಇವ ಮೂರು ಉಪ್ಪರಿಗೆ ಮನೆ ಕಟ್ಟುದಿಲ್ಲ ದೇಣಿಗೆ ತೆಗೆದುಕೊಂಡವ. ರಾಜಸೂಯಾತ್ವರ ಅಪ್ಪನ ಸದ್ಗ ನಾನು ಮಾತಾಡ್ಲಿಕ್ಕೆ ಆಗ್ತದಾ? ಮಾತಾಡಿದ್ರೆ ನೋಡಿದವ್ರು ಏನು ಹೇಳಿಯಾರು? ಓ ಪಾಪಿ, ಚಿಕ್ಕಪ್ಪನ ಸದ್ಗತಿಗೂ ಇವ ಅಡ್ಡ ಮಾತಾಡ್ತಾನೆ ಅಂತ ಹೇಳಿದ್ದಾರೆ. ಮತ್ತೆ ಎಂಥದ್ದು ಸಾಯುವುದು? ಬಾಯಿ ಮುಚ್ಚಿಕೊಂಡು ಕುಳಿತೇವು. ಮತ್ತೆಲ್ಲೋ ಗೊತ್ತಾದ್ರು ನಮಗೆ ರಾಜಸೂಯಾದ್ವಾರ ಮಾಡಿದವ ಸರ್ವಜಿತ್ ಸರ್ವ ಸಾಮ್ರಾಟ ಆಗ್ತಾನೆ ಅಂತ. ರಾಜಸೂಯಾದ್ವಾರ ಮಾಡಿದ ಒಬ್ಬ ಕುಟುಂಬದವ ಇರುವಾಗ ಆ ಕುಟುಂಬದವ ಮತ್ತೊಬ್ಬ ಮಾಡ್ಲಿಕ್ಕಿಲ್ಲ ಅಂತ ನಮ್ಗೆ ಈಗ ಈಗ ಗೊತ್ತಾದ್ದಲ್ವ? ರಾಜಸೂಯಾದ್ವಾರ ಮಾಡಿ ಆ ಮಯನ ಮಂಟಪದಲ್ಲಿ ಆದ ಅವಮಾನ ಉಂಟಲ್ಲ. ನನ್ನ ಕೈಗೆ ತಂಗುಳನ್ನ ಇಡುವಾಗ ಆ ವಿಷಯ ಯೋಚಿಸಿದ್ರು ಅದು ಒಂದ್ಮೇಲೆ ಬಿಸಿ ಆಗ್ತದೆ. ಅಷ್ಟು ಕೋಪ ಬರ್ತದೆ ನನಗೆ. ನಾನು ಒಂದೇ ಹೇಳ್ಬೇಕು, ಒಂದು ಮನೆ ಒಳ್ಳೇದಾಗುದು ಹಾಳಾಗುದು ಯಾವುದರಿಂದ? ಮನೆಯಲ್ಲಿ ಹೆಂಡಿನ ಮಾತು ಮಾಡಿಗೆ ಮುಟ್ಟಬಾರ. ಇವಳು ಚಾವಡಿಗೆ ಬಂದು ಹೇಳುದು, ಅರಿಯದೆ ಬಿದ್ದಿರೆ ಬಾಬಾ ಕುರುಡರ ಕುರುಕುಲ ದೇವ. ಅವಳ ಪದ್ಯಕ್ಕೆ ಮಣ್ಣು ಹಾಕ್ಲಿಕ್ಕೆ ಹೆಣ್ಣು ಮಕ್ಕಳು ಚಾವಡಿಗೆ ಬಂದು ಪದ್ಯ ಹೇಳಿದ್ರ ಮತ್ತೆ ಆ ಮನೆಗೆ ಮಂತ್ರವಾದ ಮಾಡಬೇಕು ಅಂತಿಲ್ಲ, ಮಾಟ ಮಾಡಬೇಕು ಅಂತಿಲ್ಲ, ಹೋಯ್ತಲ ಅರ್ಥ. ಹಾಗಾಗಿ ಕುರುಡರ ಸಭೆಯಲ್ಲಿ ಎಷ್ಟು ಉಂಟು ಅಂತ ತೋರಿಸಿದ್ದು ಕುರುಡರ ಕುರುಕುಲ ದೇವ. ಅಂಗಯ್ಯಗಳದ ದೃಪದನ ನಗರಿಯಿಂದ ಬಂದು ನಮ್ಮ ಕುಲದ ಬಗ್ಗೆ ಅವಳು ಅಳತೆ ಮಾಡ್ತಾಳೆ. ಆಗ ನನ್ನ ಮಾವ ನಿಜವಾಗಿಯೂ ಒಂದು ರಾಜಕಾರಣಿ ಅಂತ ಹೇಳಿದ್ರೆ ನನ್ನ ಮಾವ ಶಕುನಿ. ಅವರಿಗೆ ನಿಜವಾಗಿಯೂ ಕೊಡಬೇಕಾದ್ದು ಬಹುದೊಡ್ಡ ಪ್ರಶಸ್ತಿ ಉಂಟು. ಇನ್ನು ಸಿದ್ಧ ಆಗಲಿಲ್ಲ ಅದು, ಅಷ್ಟು ದೊಡ್ಡ ಪ್ರಶಸ್ತಿ ಕೊಡಬೇಕು. ಸಿದ್ಧಾದ ಯಾವ ಪ್ರಶಸ್ತಿಯೂ ಅವರ ಮಾನ್ಯತೆಗಲ್ಲ. ಎಂಥ ಒಂದು ರಾಜಕೀಯ ತಂತ್ರ ನೋಡಿ, ಒಂದೇ ಒಂದು ತೊಟ್ಟು ರಕ್ತ ಸುರಿಸದೆ ಇಡೀ ಸಾಮ್ರಾಜ್ಯ ಒಳಗೆ ಹಾಕುವುದು ಹೇಗೆ? ನನ್ನ ಮಾನಲ್ಲಿ ಕಳಿಬಿ ಒಂದು ಪಗಡೆಯ ದಾಳ ಇಡೀ ಐದು ಜನ ಪಾಂಡವರನ್ನು ಸೋಲಿಸಿ ಮರುಜೀವತದಲ್ಲಿಯೂ ಸೋಲಿಸಿ ಪಾಂಡವರು ಕಾಡಿಗೆ ಹೋಗುವ ಹಾಗೆ ಸರ್ವತಂತ್ರ ರಕ್ತ ಬಿಡಿ ಬೆವರು ಸುರಿಯಲಿಲ್ಲ. ಪಾಂಡವರು ಕಾಡಿಗೆ ಹೋಗಿದ್ದಾರೆ ಅಂತ ನನಗೆ ಕಾಡಿಗೆ ಹೋದ ಮೇಲೂ ನೆಮ್ಮದಿ ಇಲ್ಲ ಅಂತ. ಕಾಡಿನಲ್ಲಿ ಆದ್ರೂ ಬದುಕಿದ್ದಾರಲ್ಲ, ಒಮ್ಮೆ ಸಾಯ್ಬೇಕಿತ್ತು ಅವರು ಅಂತ ಕಾಣುದು ನನಗೆ. ಏನು ಮಾಡುವ ಹೇಳಿ, ಹೇಳಿ ಕೇಳ್ತಾರಲ್ವ ನಿನ್ನ ಹಾಗೆ ಅವರು ಋಷಿ ಪ್ರಣೀತವಾದಂತ ಪಿಂಡದಿಂದ ಬಂದವರು ಅಂತ. ನೋಡುವ ಒಂದಲ್ಲ ಒಂದು ದಿವಸ ಸಮಯ ಸಿಕ್ಕಿತು, ಸಮಯ ಬಂದೀತು, ಆಗ ವೇದಿಕೆ ನಿರ್ಣಯ ಮಾಡುವ ಸಿದ್ಧ ಮಾಡುವ. ಅತ್ಯಧಿಕ ಸಂಭ್ರಮಗಳು ತಂದಿದ್ದೇನೆ ಸರಿ, ಪೀಠ ಕೊಟ್ಟಿದ್ದೇನೆ ಸರಿ. ಸ್ವಾಮಿ ಏನು ಬಹಳ ಅಪೂರ್ವಕ್ಕೆ ನೀವು ಬರುವುದು, ನೀವು ಯುಗ ಯುಗಕ್ಕೊಮ್ಮೊಮ್ಮೆ ಬರುವುದು. ನನಗೆ ನೀವು ಬರುವಾಗ ಒಂದು ಹೆದರಿಕೆ ಆಗ್ತದೆ. ಯಾಕೆ? ಒಮ್ಮೆ ರಾಮನ ಹಿರಿಯಣ ಕಾಲದಲ್ಲಿ ಬಂದಿದ್ದೀರಿ, ಈಗ ದ್ವಾಪರ ಯುಗದ ರಾಮನಾನಿ ಹೌದಲ್ಲ? ದ್ವಾಪರ ಯುಗದಲ್ಲಿ ರಾಮನ ಹಾಗೆ ಇರುವುದು ನಾನು ಅಂತ ಅಧಿಕಾರದಲ್ಲಿ ಚಕ್ರವರ್ತಿ ಪೀಠದಲ್ಲಿ. ಸರಿ ಸರಿ ಸ್ವಾಮಿ, ಹಾಲು ತೊಳಿಬೇಕು ಅಂತ ಉಂಟು, ಒಂದು ಅವಕಾಶ ಮಾಡಬೇಕು, ಅದನ್ನೇ ತೀರ್ಥ ಅಂತ ಪ್ರೋಕ್ಷಿಸಿಕೊಳ್ಳಿ. ಅಲ್ಲ, ಆರತಿಗೆ ನಮ್ಮಲ್ಲಿ ತುಂಬಾ ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರೆ, ಆರತಿಗೆ ಅಂತ ಹಾಕಿದವರು ಬೇರೆಯವರನ್ನು ಮಾಡಿ ಹೋಗುವಷ್ಟು ಜನ ಇದ್ದಾರೆ.
ಆದ್ರೂ ನಾನೇ ಮಾಡಿದ್ದೆ, ಯಾಕೆ ಎಲ್ಲ ಇಲ್ಲದಕ್ಕಲ್ಲ, ನಿಮ್ಮ ಮೇಲಿನ ಭಕ್ತಿ, ಸರಿ, ನಿಮ್ಮ ಮೇಲಿನ ಗೌರವ. ನಿಮ್ಮ ಹೆಸರೇ ದುರ್ವಾಸ. ದುರ್ವಾಸ ಕೆಟ್ಟ ವಸನವನ್ನು ಧರಿಸುವವರು ಅಂದ್ರೆ ಎಂತದ್ದು, ಒಳಗಿನ ಗುಟ್ಟು ಹೊರಗೆ ಗೊತ್ತಾಗುದಿಲ್ಲ ಅಂತ ಅರ್ಥ. ನೀವು ಒಂದು ಕಡೆಗೆ ಕೊಡ್ತೇನೆ ಅಂತ ಹೋದ್ರೆ ಅಲ್ಲಿಂದ ತೆಗೆದುಕೊಳ್ಳುವಿರಿ, ಒಂದು ಕಡೆಯಿಂದ ತೆಗೆದುಕೊಳ್ತೇನೆ ಅಂತ ಹೋದ್ರೆ ಇದ್ದದ್ದೆಲ್ಲ ನೀವು ಕೊಟ್ಟು ಬರಬಲ್ಲಿ, ಅಷ್ಟು ಸಾಮರ್ಥ್ಯ ಇರ್ಬೋದು. ನಿಜವಾಗಿ ಪ್ರಪಂಚದಲ್ಲಿ ಕೆಟ್ಟ ಬಟ್ಟೆ ಉಡದವರು ಯಾರಿದ್ದಾರೆ? ಎಲ್ಲರೂ, ಎಲ್ಲರೂ ದೇಹ ಎನ್ನುವ ಕೆಟ್ಟ ಬಟ್ಟೆಯನ್ನು ಉಟ್ಟವರೇ ಇರುವುದು. ನೀವು ಅದಕ್ಕೊಂದು ಸಂಕೇತವಾಗಿರುವುದು. ಸ್ವಾಮಿ, ಪ್ರಪಂಚದಲ್ಲಿ ಯಾವುದಕ್ಕೂ ನಿಮ್ಮನ್ನು ನೀವು ಮಾರಿಕೊಳ್ಳದೆ ಎಲ್ಲವನ್ನು ನಿಮ್ಮ ನಿಯಂತ್ರಣದಲ್ಲಿ ಇರಿಸಿಕೊಳ್ಳಬಲ್ಲ ರುದ್ರಾಂಶ ಸಂಭೂತರು. ನಿಜ, ಹತ್ತಿನಾವತಿಯವರೆಗೆ ಆಗಮಿಸಿದ್ದೀರಿ. ಅಲ್ಲ, ನಿಮಗೆ ಈಗ ಬೇಕು ಅಂತ ಹೇಳಿದ್ರೆ ಕೊಡುವಷ್ಟು ದೊಡ್ಡವಲ್ಲ ನಾನು. ನಿಮಗೊಂದು ಪೀಠ ಕೊಡ್ಲಿಕ್ಕೆ ನನ್ನಲ್ಲಿ ಅಷ್ಟು ದೊಡ್ಡ ಪೀಠ ಉಂಟ? ಇದ್ದದ್ರಲ್ಲಿ ತೃಪ್ತಿ ಪಡಿ ಪಟ್ಟುಕೊಳ್ಳುವ ಅಲ್ವಾ? ನಿಮಗೊಂದು ಊಟ ಕೊಟ್ರೆ ನಿಮಗೆ ಹಸಿವೆ ನೀಗುವಷ್ಟು ಊಟ ಕೊಡ್ಲಿಕ್ಕೆ ಸಾಧ್ಯ ಉಂಟ? ಇಲ್ಲ. ಆದ್ರೆ ಒಂದುಂಟು, ನಾವು ಸೂರ್ಯನಿಗೆ ಅರ್ಘ್ಯ ಕೊಡ್ತೇವೆ, ಅರ್ಘ್ಯ ಕೊಟ್ಟ ನೀರನ್ನು ಎಲ್ಲಿಗೆ ಹಾಕ್ತೇವೆ? ನದಿಗೋ ಸಮುದ್ರಕ್ಕೆ ಹಾಕ್ತೇವೆ. ಅದರಲ್ಲಿ ನೀರು ಕಡಿಮೆ ಉಂಟಂತ ಹಾಕುದಾ? ಇಲ್ಲ. ಅದೊಂದು ಕ್ರಮ. ದೇವರಿಗೆ ಒಂದು ದೀಪ ಬೆಳಗುತ್ತೇವೆ, ದೇವರಿಗೆ ಕಣ್ಣು ಕಾಣುವುದಿಲ್ಲ ಅಂತ ದೀಪ ಬೆಳಗುದ? ಅದೊಂದು ಕ್ರಮ. ದೇವರಿಗೆ ಆಲಯ ಕಟ್ತೇವೆ, ಅವನಿಗೆ ಮಳೆಗಾಳಿಯ ಹೆದರಿಕೆ ಉಂಟು ಅಂತ? ಇಲ್ಲ. ಅದು ನಮ್ಮದೊಂದು ಸುರಕ್ಷಿತವಾದ ಆಶ್ರಯ ಸ್ಥಾನ ಸಿಗಲಿ ಎನ್ನುವ ಕಾರಣಕ್ಕಾಗಿ ಅವನಲ್ಲಿ ಬೇಡಿಕೊಳ್ಳು. ಹಾಗೆ ನಮ್ಮಲ್ಲಿ ಉಂಟು ಅಂತಲ್ಲ, ನಮ್ಮೊಂದು ಆತ್ಮತೃಪ್ತಿಗೆ, ಒಂದು ಆಶನದ ವ್ಯವಸ್ಥೆಗೆ ನೀವು ಮನ ಮಾಡಿ ಬರಬೇಕು ಅಂತ ಪ್ರಾರ್ಥನೆ. ರುಚಿ ಕೆಲವೊಮ್ಮೆ ಕಹಿಯೇ ನಿಮಗೆ ಸಿಹಿ ಆಗ್ತದೆ, ಕೆಲವೊಮ್ಮೆ ಸಿಹಿ ಕೊಟ್ಟರೆ ಆಗುದಿಲ್ಲ ನಿಮಗೆ. ಹೀಗೆಲ್ಲ ಉಂಟು ನಿಮ್ಮದು. ನಿಮ್ಮ ರುಚಿಗೆ ಸರಿಯಾಗಿದೋ ಅಂದ್ರೆ ಒಂದುಂಟು ಲೋಕದಲ್ಲಿ, ನಾವು ತುಪ್ಪದ ಊಟವೇ ಕೊಡ್ಲಿ ಹೋಗುವಾಗ ಸಾಮಾನ್ಯರು ಹೇಳುದೆಂತದ್ದು, ಆ ಪಾಪಿ ತುಪ್ಪದ ಊಟ ಕೊಟ್ಟ, ಕೈ ತೊಳಿಲಿಕ್ಕೆ ಬಿಸಿ ನೀರು ಕೊಡ್ಲಿಕ್ಕೆ ಸಂಕಟ ಅವನಿಗೆ, ತುಪ್ಪದ ಊಟ ಕೊಟ್ಟಿದ್ದಾನೆ. ತೃಪ್ತಿ ಇಲ್ಲ ನಿಮ್ಮದು, ಏನಾದ್ರೂ ಕೊರತೆ ಆದ್ರೆ ಕ್ಷಮಿಸಬೇಕು. ನಮ್ಮ ಮಿತಿಯಲ್ಲಿ ಮಾಡಿದ್ದೇವೆ, ನೀನು ಕೊಟ್ಟಂತ ಆತಿಥ್ಯದಿಂದ ಸಂತೋಷಗೊಂಡಿದ್ದೇನೆ. ಸಮಸ್ಯೆ ಎಂತದ್ದು ಗೊತ್ತುಂಟ? ಏನು ಈ ಮಾತಾಡ್ಲಿಕ್ಕೆ ಕಷ್ಟ ಆಗುದು ಯಾರಿಗೆ ಹೇಳಿ? ಒಂದು ಏನು ವಿಷಯ ಇಲ್ಲದವರಿಗೆ, ಮತ್ತೊಂದು ತುಂಬಾ ವಿಷಯ ಇದ್ದವರಿಗೆ. ಏನು ವಿಷಯ ಇಲ್ಲದವರಿಗೆ ಎಂತದ್ದು ಹೇಳುದು ಅಂತ ಸಮಸ್ಯೆ, ತುಂಬಾ ವಿಷಯ ಇದ್ದವರಿಗೂ ಸಮಸ್ಯೆ, ಯಾವ್ದು ಹೇಳುದು ಯಾವ್ದು ಬಿಡುದು ಅಂತ. ನನಗೆ ಏನು ಆಸೆ ಅಂತ ಕೇಳ್ತೀರಿ? ಆಸೆ ಯಾವ್ದು ಹೇಳುದು ಯಾವ್ದು ಒಂದುಂಟು. ಏನು ಮುನಿರಾಯ?
ಮುನಿರಾಯಗೆ ಪಾಂಡು ತನುಜ ಚರಿತ ಅವರು ಉಂಡಾದ ಮೇಲೆ ಪಾಂಡು ಜಾತರಿಪ್ಪ ಕಾನನಗಾಗಿ ಬೋದು ಅವರುಂಡಾದ ಮೇಲೆ ಭೋಜನವಾಗಬೇಕೆನಲ್ಲ ಉಪಚರಿಸದಿರೆ ಭೋಜನವಾಗಬೇಕೆನಲ್ಲ ಉಪಚರಿಸದಿರೆ ಶಾಪವಿತ್ತು ಬಿಡದೆ ಮುನಿರಾಯ ಕೇಳು ನನಗೊಂದು ಕುಳಿತಲ್ಲಿಗೆ ವಿಶ್ವ ಪ್ರಶಸ್ತಿ ಸಿಕ್ಕಿದಾಗೆ ಹೇಗೆ ದುರ್ವಾಸರು ಸಂತೋಷ ಆಯ್ತು ನಿನಗೇನು ಬೇಕು ಅಂತ ಕೇಳುದು ಅಂದ್ರೆ ಎಂತದ ನನ್ನಂತವ ಕಲ್ಪಿಸಿಕೊಳ್ಳಿಕ್ಕೆ ಉಂಟ ನೀವು ಸಿಂಧು ನಾನು ಬಿಂದು ನೀವು ಪರ್ವತ ನಾನು ಪ್ರಪಾತ ಎಲ್ಲಿಂದ ಎಲ್ಲಿಯವರೆಗಿನ ಹೋಲಿಕೆ ನೀವು ಮಾತ್ರ ಅಲ್ಲ ನಿಮ್ಮೊಟ್ಟಿಗೆ 10,000 ಶಿಷ್ಯರಿದ್ದಾರೆ ಎಲ್ಲರಿಗೂ ನಮಗೆ ಕೂಡುವಷ್ಟು ವ್ಯವಸ್ಥೆ ಮಾಡಿದ್ದೇವೆ ಸಂತೋಷಗೊಂಡಿದ್ದೀರಿ ಎಲ್ಲರೂ ಸಂತೋಷಗೊಂಡಿದ್ದಾರೆ ನಾನು ಮುನಿವರ್ಯ ನನ್ನ ಸ್ವಭಾವವೇ ಹಾಗೆ ನಾನು ನನ್ನ ಬಗ್ಗೆ ಯೋಚಿಸುವುದು ಬಹಳ ಕಡಿಮೆ ನನ್ನಷ್ಟು ದೊಡ್ಡ ನಿಸ್ವಾರ್ಥ ಈಗ ವರ್ತಮಾನ ಕಾಲದಲ್ಲಿ ಯಾರು ಇಲ್ಲಲ್ಲ ಹೌದು ನಾನು ಯಾವಾಗಲೂ ಯೋಚಿಸುವುದು ನನ್ನ ಚಿಕ್ಕಪ್ಪನ ಮಕ್ಕಳ ಬಗ್ಗೆ ಊಟ ಮಾಡುವಾಗ ನಿದ್ದೆ ಮಾಡುವಾಗ ಕನಸಿನಲ್ಲಿಯೂ ನಡೆಯುವಾಗ ನುಡಿಯುವಾಗ ಒಂದು ಕ್ಷಣ ಆದರೂ ನಿಜವಾಗಿಯೂ ನಾರಾಯಣ ಭಕ್ತಿ ಪ್ರಹ್ಲಾದನದ್ದಲ್ಲ ಅಲ್ಲಲ್ಲ ನಾರಾಯಣನನ್ನು ಪ್ರಹ್ಲಾದಾಗ ನಿಮಗಿಂತ ಹೆಚ್ಚು ನೆನಪಿಸಿಕೊಂಡದ್ದು ಯಾರು ಹೇಳಿ ಅಂತೆ ಅವನಪ್ಪ ಹಿರಣ್ಯಕಶ್ಯಪ ಪ್ರಹ್ಲಾದಾದರೂ ಒಮ್ಮೆ ಮರೆತಾನು ಹಿರಣ್ಯಕಶ್ಯಪ ಮರೀಲಿಕ್ಕಿಲ್ಲ ನಾವು ತಪ್ಪಿಯೂ ಪಾಂಡವರನ್ನು ಮರೀಲಿಕ್ಕಿಲ್ಲ ನನಗೆ ಯಾವಾಗಲೂ ಎದೆಯಲ್ಲಿ ಅವರ ಬಗ್ಗೆ ನೆನಪಲ್ಲದೆ ಮಧ್ಯಾಹ್ನದ ಊಟಕ್ಕೆ ಪದಾರ್ಥ ಎಂಥದ್ದು ಅಂತ ಆದರೂ ಕೇಳುದು ಮರೆತೇನೆ ನಾನು ಅವರ ವಿಷಯ ಕೇಳುದು ಮರೀಲಿಕ್ಕಿಲ್ಲ ಈಗ ಒಂದು ವರ್ತಮಾನ ಕೇಳಿದೆ ನಾನು ಏನು 10,000 ದೌಮ್ಯರ ಶಿಷ್ಯರು ಮತ್ತು ಈ ಪಾಂಡವರು ಸ್ವಲ್ಪವೂ ಲೋಪ ಇಲ್ಲದೆ ಊಟ ಮಾಡ್ತಾ ಇದ್ದಾನೆ ಹೌದೌದು ಕಾರಣ ಏನು ಅಂತ ಹೇಳಿದ್ರೆ ಸೂರ್ಯದತ್ತವಾದ ಅಕ್ಷಯ ಪಾತ್ರ ನೀವು ಬಂದದ್ದು ಒಳ್ಳೇದೇ ಯಾಕೆ ನಮ್ಮ ನನಗೆ ಎಂಥದ್ದು ಬೇಡ ನಮ್ಮ ಕುಟುಂಬದ ಮಕ್ಕಳಿಗೆ ನೀವು ಏನಾದರೂ ಕೊಡಬೇಕು ಅಂದರೆ ನಮಗಿಲ್ಲಿ ಉಂಟಲ್ಲ ರಾಜ್ಯ ವೈಭವ ಎಲ್ಲ ಉಂಟಲ್ಲ ಅವರು ಹೇಗೂ ಅನಿವಾರ್ಯವಾಗಿ ಕಾಡಿನಲ್ಲಿದ್ದಾರೆ ಅವ್ರಿಗೆ ಎಂಥದ್ದು ಇಲ್ಲ ಆಗುವುದು ಅಂತ ಯಾಕೆ ಒಂದು ದುರ್ವಾಸರದ್ದಾದ್ರೂ ಸಿಗಲಿ ಏನಾದರೂ ಹಾಗಾಗಿ ಒಂದು ನೀವು ಕೊಡಬೇಕು ಕೊಡಬೇಕು ಅಂತ ಹೇಳಿದರೆ ನೀವು ವರ ಕೊಡಬಾರ್ದು ನೀವು ವರ ಕೊಟ್ಟರೆ ಅದು ಶಾಪ ಆಗ್ತದೆ ನೀವು ಶಾಪ ಕೊಡಬೇಕು ನಿಜವಾಗಿ ನೋಡಿ ನೀವು ಇಂದ್ರನಿಗೆ ಶಾಪ ಕೊಟ್ಟದ್ದಲ್ವಾ ನಿನ್ನ ಸಂಪತ್ತೆಲ್ಲ ಸಮುದ್ರ ಪಾಲಾಗಲಿ ಎಂಬುದಾಗಿ ಕೊನೆಗೇನಾಯ್ತು ಅಮೃತ ನೀವು ಶಾಪ ಕೊಟ್ಟರೆ ಕೊನೆಗೆ ಅಮೃತ ಬರ್ತದೆ ಅದಕ್ಕೆ ಒಂದು ಅಲ್ಲ ನಿಮ್ಮದು ಅಲ್ಲಿ ಅಷ್ಟು ದೂರ ಹೋಗುದು ಯಾಕೆ ಮುದ್ಗಲನ ಪ್ರಕರಣ ಶಿಲೋಂಚ ವೃತ್ತಿಯಲ್ಲಿ ಬದುಕುತ್ತಾ ಇದ್ದವಂತೆ ಅಂದರೆ ಗದ್ದೆಯಿಂದ ಪೈರನ್ನು ಕಡಿದು ತೆನೆಯನ್ನು ಕೊಂಡು ಹೋಗುವಾಗ ಉದುರಿ ಬಿದ್ದ ಕಾಳುಗಳನ್ನು ಹೆಕ್ಕಿ ಪಕ್ಷದಲ್ಲಿ ಒಂದು ಸಲ ಊಟ ಮಾಡ್ತಾ ಇದ್ದವಂತೆ ಆದರೂ ಅತಿಥಿ ಸತ್ಕಾರದಲ್ಲಿ ಬ್ರಾಹ್ಮಣ ಸತ್ಕಾರದಲ್ಲಿ ಸ್ವಲ್ಪವೂ ಹಿಂದುಳಿದವನಲ್ಲ ಅಂತೆ ಅಲ್ಲಿಗೆ ನೀವು ಹೋದಿರಂತೆ ಪರೀಕ್ಷೆಗೆ ಅವನದು ಒಂದು ಕಾಳು ಉಳಿದ್ರೆ ಸಾಕು ಅದು ಮತ್ತೆ ಅಕ್ಷಯ ಆಗುದಂತೆ ನೀವು ಎಲ್ಲ ಊಟ ಮಾಡಿ ಉಳಿದ ಕಾಳನ್ನು ಮೈಗೆ ಪೂಸಿಕೊಂಡು ಬರೋದಂತೆ ಅಕ್ಷಯ ಆಗಬಾರ್ದು ಅಂತ ಒಂದು ಸಲ ಅಲ್ಲ 6 ಹೋಗಿದ್ದೀರಂತೆ 6 ಹೋಗಿಯೂ ಅವನಿಗೆ ಊಟಕ್ಕಿಲ್ಲದ ಹಾಗೆ ಮಾಡಿದ್ರು ಅವ ಸ್ವಲ್ಪವೂ ಕೋಪಗೊಳ್ಳದೆ ವಿಕಾರ ಇಲ್ಲದೆ ನಿಮಗೆ ಆ ಹಸಿವೆಯ ಹೊಟ್ಟೆಯಲ್ಲಿಯೂ ಬಡಿಸಿದ ಕಾರಣ ಅವನಿಗೆ ವಿಷ್ಣು ಪದ ಸಿಗುವ ಹಾಗೆ ಮಾಡಿದ್ದೀರಿ ಈ ಸಲ ಮುದ್ಗಲನಾಗೆ ಪಾಂಡವರಿಗೆ ಒಂದು ಮಾಡಬೇಕು ನೀವು ಅಂದರೆ ಅವರು ಹಸಿವೆಯಿಂದ ಕಂಗೆಟ್ಟು ಕಂಗೆಟ್ಟು ಅವರು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ನೀವು ಪಾಂಡವರು ಇದ್ದ ಬಳಿಗೆ ಹೋಗಬೇಕು ಹೋಗಿ ಅದು ಅಕ್ಷಯ ಪಾತ್ರೆ ಎಲ್ಲ ತೊಳೆದು ಮಗುಚಿಟ್ಟ ಮೇಲೆ ಹೋಗಬೇಕು ಕೌಚಿಟ್ಟ ಮೇಲೆ ಹೌದು ಆಮೇಲೆ ಅದರಲ್ಲಿ ಎಂಥದ್ದು ಸಿದ್ಧ ಆಗೋದಿಲ್ಲ ಮತ್ತೆ ಮತ್ತೊಂದು ಹೊತ್ತಿಗೆ ಸಿಗುವುದು
ಊಟ ಬೇಕು ಅಂತ ಕೇಳಿದ್ರು. ಹೌದು, ಊಟ ಕೊಡ್ಲಿಕ್ಕೆ ಆಗುದಿಲ್ಲ ಅವರಿಗೆ, ದೇವರ ದಯೆ ಇದ್ರೆ ಊಟ ಕೊಡ್ಲಿಕ್ಕೆ ಆಗುದಿಲ್ಲ ಅವರಿಗೆ, ಯಾಕಂದ್ರೆ ಮಗು ಚೀರ್ತದೆ ಅಲ್ವಾ, ದೇವರ ದಯೆ ಅಲ್ಲಿಯವರೆಗೆ ಮಾತ್ರ ಇರೋದಲ್ವಾ. ಊಟ ಕೊಡದೇ ಇದ್ರೆ ಏನು ಮಾಡಬೇಕು, ನೀವು ಕನಿಕರ ಪಡಬಾರ್ದು, ಶಾಪ ಕೊಡಬೇಕು. ಇಂದ್ರನಿಗೆ ಅಮೃತ ಸಿಕ್ಕಿದ ಹಾಗೆ, ಮುದ್ಗಲನಿಗೆ ವಿಷ್ಣು ಪದ ಸಿಕ್ಕಿದ ಹಾಗೆ ನಮ್ಮ ಕುಟುಂಬದವರಿಗೂ ಒಂದು ಸಿಗಬೇಕು ನಿಮ್ಮ ಶಾಪ. ಶಾಪ ಸಿಕ್ಕಿದ್ರೆ ಒಳ್ಳೇದಾಗ್ತದೆ. ನನ್ನದು ದೂರದೃಷ್ಟಿ, ಪಾಂಡವರಿಗೆ ಒಳ್ಳೇದು ಮಾಡಬೇಕು, ಒಳ್ಳೇದು ಮಾಡಬೇಕು ಎನ್ನುವ ದೂರದೃಷ್ಟಿ ಇದೆ ಹೇಳು. ಹಾಗಾಗಿ ಹೋಗಿ ಅವರು ಎಲ್ಲ ಊಟ ಮುಗಿಸಿ ಪಾತ್ರೆ ಕೌಚಿಟ್ಟ ಮೇಲೆ ಒಂದು ಊಟ ಕೇಳಿ ಅವರು ಕೊಡದಿರುವಾಗ ಶಾಪ ಕೊಡುವ ದೊಡ್ಡ ಅನುಗ್ರಹ ಮಾಡಬೇಕು ಅಂತ ಪದ ಮೂಲದಲ್ಲಿ ಪ್ರಾರ್ಥನೆ. ಯೋಗಿ ಮಗುಗೊಂಡನು ಆಗಿ ಮರುದಿನದ ಮಧ್ಯಾಹ್ನದ ಬಳಿಗೆ ಚಂದನವರ ಬಳಿಗೆ ಗೌರವೇಶ್ವರ, ನಿನ್ನ ಆಧಾರಾತಿಥ್ಯದಿಂದ ಸಂತೋಷಗೊಂಡಂತ ನಾನು ನಿನಗೆ ಏನು ಬೇಕು ಎಂದು ಕೇಳಿದೆ. ಅವತ್ತಿಗೆ ನಿನ್ನ ಮನದ ಆಸೆಯನ್ನು ಹೇಳಿ, ಇದೊಂದು ಉಪಕಾರ ಮಾಡಿ, ಅವರಿಗೊಂದು ಎಂತದಾದ್ರೂ ಸಿಗಬೇಕು. ಸರಿ, ಎಂತದಿಲ್ಲ ಎಂತದ, ಜೀವಮಾನ ಪೂರ್ತಿಗೆ ಒಂದು ಸಿಗಬೇಕು. ಹೌದು, ನೀನು ಹೇಳಿದಾಗೆ ಆಗಲಿ, ಊಟ ಆದ ಸಮಯಕ್ಕೆ ನಾನು ಹೋಗುತ್ತೇನೆ. ಒಂದು ವೇಳೆ ಅಲ್ಲಿ ಊಟ ಇದ್ರೆ ಊಟವನ್ನು ಮಾಡುತ್ತೇನೆ, ಸಿಗದೆ ಹೋದ ಪಕ್ಷದಲ್ಲಿ ಅವರಿಗೆ ಶಪಿಸಿ ನಾನು ಬರುತ್ತೇನೆ. ಒಂದು 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 ವಿಷಯ, ನಿಮಗೆ ಹಸಿವೆ ಆಗುವಾಗಲೇ ಹೋಗಿ, ಯಾಕಂದ್ರೆ ಎಲ್ಲಿಯಾದ್ರೂ ಹೊಟ್ಟೆ ತುಂಬಿದ ಮೇಲೆ ಹೋದ್ರೆ ನೀವು, ನಿಮಗೆ ಸ್ವಲ್ಪ ಊಟದಲ್ಲಿ ಎಲ್ಲಿಯಾದ್ರೂ ಎತ್ತಿಟ್ಟಿದ್ರೆ ಅವರು. ಓಹೋ, ಹೌದೌದು, ಸರಿ, ನೀವು ಒಳ್ಳೆ ಹಸಿವಾಗುವಾಗ ಹೋಗ್ಬೇಕು, ನಿಮ್ಮ ಹೊಟ್ಟೆಯಲ್ಲಿ ಬೆಂಕಿ ಹೇಳ್ಬೇಕು. ಆ ಬೆಂಕಿಗೆ ಸರಿಯಾದ ವ್ಯವಸ್ಥೆ ಮಾಡದೇ ಇದ್ರೆ ಆ ಬೆಂಕಿ ಕಣ್ಣಿಗೆ ಬಂದು ಕೈಗೆ ಬಂದು ಶಾಪ ಕೊಡ್ಬೇಕು. ನೀನು ಹೇಳಿದಾಗ ಆಗಲಿ, ಹೋಗಿ ಬರ್ತೇನೆ. ಸರಿ, ಇವ ಒಂದು ಯಾವ ಜಾತಿ ಅಂತ, ಇವ ಮನುಷ್ಯನ, ಇವ ಪ್ರಾಣಿ, ಇವ ನಿಜವಾಗಿ ಹೇಳ್ಬೇಕ, ನಾನು ನನಗೆ ಕಾಲಿಡಿದ ನೆಲಕ್ಕೆ ಬಡಿಯುವ ಅಂತ ಕಂಡಿದ್ದೆ ಇವನನ್ನು. ಆರು ದಿವಸ ಇದ್ದ, ಯಾಕೆ ಒಂದು ಉಪದ್ರ ಎಂತದ್ದು ಗೊತ್ತುಂಟ, ಮತ್ತೆ ಇವನ ಹೆಂಡತಿ ಬಿಟ್ಟು ಹೋಗದೆ ಇದ್ದಾಳ, ಅವಳು ಕಂದಳಿ ನಾಮಕಳಾದವಳು, ಇವನಿಗಿಂತ ದೊಡ್ಡ ಕೋಪಿಷ್ಟೆ ಅಲ್ವಾ, ಪೂಜೆಯಾಗಿ ಹೋಗಿದ್ದಾಳೆ. ಯಾಕೆ ಇವನಿಗಿಂತ ಹೆಚ್ಚು ಕೋಪ, ಇವನೊಟ್ಟಿಗಿದ್ರೆ ಮತ್ತೆ ಕೋಪಿಷ್ಟೆ ಆಗದೆ ಇರ್ತಾಳ. ನಿಮಗೆ ಕತೆ ಗೊತ್ತಿಲ್ವಾ, ನನಗೆ ಕಾವಿ ವಸನ ಹುಟ್ಟವರನ್ನು ನೋಡಿದ್ರೆ ಆಗುದಿಲ್ಲ, ತೆಗೆದು ಅನಿಸುವಂತ ಆಗ್ತದೆ. ಹಾಗಾದ್ರೆ ಕೇಳ್ಬೋದು, ಯಾಕೆ ಇಷ್ಟು ನೀವು ಉಪಕಾರ ಮಾಡಿದ್ದು, ಇಷ್ಟು ಉಪಚಾರ ಯಾಕೆ ಮಾಡಿದ್ದು, ಸ್ವಾಗತ ಯಾಕೆ ಮಾಡಿದ್ದು, ಇಷ್ಟು ಸತ್ಕಾರ ಯಾಕೆ ಮಾಡಿದ್ದು ಕೇಳುದಿಲ್ವಾ? ಕಾರಣ ಉಂಟು, ಕಾರಣ ಉಂಟು. ಈ ಬಿಸಿ ಹಾಲಿನಿಂದ ಮುಖ ಸುಡಿಸಿಕೊಂಡ ಬೆಕ್ಕು ಮಜ್ಜಿಗೆ ಕಂಡ್ರೂ ಓಡುದೆ. ಮತ್ತೆ ಮೊನ್ನೆ ಮೊನ್ನೆ ಮೈತ್ರಿಯರು ಬಂದದ್ದಲ್ವಾ, ಅದು ಗೊತ್ತಿಲ್ಲ ನಿಮಗೆ? ಅವ್ರು ಒಂದು ಹೇಳುದು, ಪಾಂಡವರೊಂದಿಗೆ ನೀನು ಸಂಧಿ ಮಾಡಿಕೋ. ನನಗೆ ಅವರಿಗೆ ಬೈಬೇಕು ಅಂತ ಇತ್ತು, ಗಡ್ಡ ಬಿಟ್ಟಿದ್ದಾರಲ್ಲ, ಅದಕ್ಕೆ ನೇರ ಬೈಲಿಲ್ಲ, ತೊಡೆ ತಟ್ಟಿಕೊಂಡು ನಗಾಡಿದೆ. ಶಾಪ ಕೊಟ್ಟದ್ದಲ್ಲ, ಇನ್ನು ತೊಡೆಯನ್ನು ಭೀಮ ಮುರಿಲಿ ಅಂತ. ಆಮೇಲೆ ಯಾವ ಋಷಿಯನ್ನು ಕಂಡ್ರೂ ಹಾಲು ಕುಡಿದ ಬೆಕ್ಕು ಮುಖ ಸುಡಿಸಿಕೊಂಡ ಹಾಗೆ. ನಮಗೆ ಮನಸ್ಸಿಲ್ಲ, ಮನಸ್ಸಿಲ್ಲ ಇದ್ರೂ ಮಾಡದೆ ಉಪಾಯ ಇಲ್ಲ. ಇವ ಇನ್ನೊಂದು ಕೊಟ್ಟು ಹೋದ್ರೆ ಇದು ಯಾರ ಆಸ್ತಿ ಅಂತ ನಾನು ಗಂಟು ಕಟ್ಟಿಕೊಳ್ಳುದು ಇದ್ದ ಶಾಪವನ್ನೆಲ್ಲ. ಅದಕ್ಕೆ ಉಪಚಾರ ಅಂತ ಹೇಳಿದರೆ ನನ್ನ ಹಾಗೆ ಅವನಿಗೂ ಬೇಡ ಅಂತ. ಮಧ್ಯರಾತ್ರಿ ಹೊತ್ತಿನಲ್ಲಿ ನನಗೆ ಹಸಿವೆ ಆಗ್ತದೆ ಅಂತ ಹೇಳುದು. ನಾನು ಮತ್ತು ಭಾನುಮತಿ ಎದ್ದು ವ್ಯವಸ್ಥೆ ಮಾಡಿ, ವ್ಯವಸ್ಥೆ ಮಾಡಿತಾ, ಸ್ನಾನ ಮಾಡಿ ಬಂದು ಊಟ ಎಲ್ಲ ವ್ಯವಸ್ಥೆ ಆದಮೇಲೆ ನನಗೆ ಈಗ ಹಸಿವೆ ಇಲ್ಲ ಅಂತ ಹೇಳುದು. ನಾವು ಇದ್ದದ್ದನ್ನೆಲ್ಲ ಬಿಸಾಡ್ಲಿಕ್ಕೆ ಹೋಗುವಾಗ ಪುನಃ ಹಸಿವೆ ಆಗಿದೆ ಅಂತ ಹೇಳುದು. ಪುನಃ ನಾವು ವ್ಯವಸ್ಥೆ ಮಾಡಿತಾ, ಒಂದು ತುತ್ತು ಅನ್ನ ತಿನ್ನುದು, ಇದು ಸಿಹಿ ಇಲ್ಲ ಹುಳಿ ಇಲ್ಲ, ಇದು ಎಂಥ ಕರ್ಮದ ಊಟ ಅಂತ ಅಲ್ಲಿಗೆ ಬಿಡುದು. ನನಗೆ ನಿಜವಾಗಿ ಉಂಟಲ್ವಾ, ಭೀಮನಿಗೆ ಕೊಟ್ಟದ್ದಕ್ಕಿಂತ 8 ಪಟ್ಟು ಹೆಚ್ಚು ವಿಷ ಕೊಡಬೇಕು ಅಂತ ಕಂಡಿದೆ. ಅದೇ ಪ್ರಯೋಜನ ಇಲ್ಲಲ್ಲ, ಭೀಮನಿಗೆ ಪ್ರಯೋಜನ ಆಗಲಿಲ್ಲ, ದುರ್ವಾಸರಿಗೆ ಕೊಟ್ಟರೆ ಪ್ರಯೋಜನ ಆಗ್ತದ? ಅದಕ್ಕೆ ಸಹಿಸಿಕೊಂಡದ್ದು, ಸಹಿಸಿಕೊಂಡದ್ದಕ್ಕೆ ಒಂದು ಪ್ರಯೋಜನ ಆಯ್ತು ನೋಡಿ. ಪ್ರಯೋಜನ ಒಂದು ಮಾತ್ರ ಅಲ್ಲ, ಇನ್ನೊಂದಾಯ್ತು. ಲೋಕದಲ್ಲಿ ಕೆಲವೆಲ್ಲ ದೊಡ್ಡ ದೊಡ್ಡ ವಿಮರ್ಶಕರು ಹೇಳಲಿಕ್ಕೆ ತೊಡಗಿದ್ದಾರೆ, ಅವರು ದುರ್ವಾಸರ ಪಿಂಡ ಅಲ್ವಾ, ನೋಡುವ ದುರ್ವಾಸರ ಪಿಂಡಕ್ಕೆ ದುರ್ವಾಸರನ್ನು ಎದುರು ಹಾಕುವುದು ಹೇಗೆ ಅಂತ ಕೌರವನಲ್ಲಿ ಕಲಿಬೇಕು. ಹೇಗೆ ದುರ್ವಾಸರ ಪಿಂಡಕ್ಕೆ ದುರ್ವಾಸರನ್ನು ಎದುರು ಹಾಕಿದ್ದು? ನಾವು ನಾವು ಧೂರ್ತ ರಾಜಕಾರಣಿಗಳು.
ಆನಂದದಿ ಅಂಜಿಸಿದನು ಧರ್ಮರಾಯ ಶುಭಮಸ್ತು. ನಿಮ್ಮನ್ನು ಬೇಕಾದ ಹಾಗೆ ಸತ್ಕರಿಸುವುದಕ್ಕೆ ಇದು ಅರಮನೆ ಅಲ್ಲ, ಇದು ಅರಣ್ಯ. ದರ್ಭಾಸನನ್ನು ಇರಿಸಿದ್ದೇನೆ, ಅಲಂಕರಿಸಿಕೊಳ್ಬೇಕು. ನಿಮ್ಮ ಪಾದ ದರ್ಶನದಿಂದ ಮನಸ್ಸಿಗೆ ಅತೀವಂತ ಸಂತೋಷವೇ ಆಯಿತು. ತಾವು ಬಂದಿದ್ದೀರಿ, ನಾವು ವಾಸ ಮಾಡುವಂತ ಈ ಪ್ರದೇಶವೇ ಪಾವನವಾಯಿತು ಎಂಬುದಾಗಿ ಭಾವಿಸಿಕೊಂಡಿದ್ದೇನೆ. ಸರಿ, ತಮ್ಮ ಆಗಮನ ಇತ್ತ ಕಡೆಗೆ ಆಗಿದೆ, ಯಾಕೆಂಬುದಾಗಿ ನನಗೆ ಗೊತ್ತಾಗಲಿಲ್ಲ. ಮೊದಲು ಮನ್ನಿದು ತಮಿಳು ನಿತ್ಯ ಜನದೊಡನೆ ಹಸಿವೇನು ತಲಿ ಸ್ವಾಗತಿಸಿದೆ, ಸಂತೋಷವಾಯಿತು. ನಾವಿಲ್ಲಿ ಬರುವುದಕ್ಕೆ ಕಾರಣ ಉಂಟು, ನಾನು ಒಬ್ಬನೇ ಬಂದದಲ್ಲ. ಅಲ್ಲ, ನನ್ನ 10,000 ಶಿಷ್ಯರನ್ನು ಒಡಗೂಡಿ ಬಂದಿದ್ದೇನೆ. ನಮಗೆ ನಿನ್ನ ಆದರ ಆತಿಥ್ಯವನ್ನು ಸ್ವೀಕರಿಸಬೇಕೆಂಬ ಮನಸ್ಸಾಗಿದೆ, ಹಾಗಾಗಿ ಬಂದಿದ್ದೇವೆ. ಭೋಜನವನ್ನು ಸ್ವೀಕರಿಸಬೇಕು, ನಾವು ಸ್ನಾನವನ್ನು ಗೈದು ಬರುತ್ತೇವೆ, ಭೋಜನವನ್ನು ಸಿದ್ಧಪಡಿಸಿದ್ವಿ. ಭೋಜನವನ್ನು ಸಿದ್ಧಪಡಿಸಬೇಕೆಂಬುದಾಗಿ ಇವರು ಹೇಳಿ ಹೋಗಿದ್ದಾರೆ. ಮಿಂದು ಬರುವಾಗ ಭೋಜನ ಸಿದ್ಧ ಆಗಬೇಕು. 60,000 ಶಿಷ್ಯರಿದ್ದಾರೆ, ಇಷ್ಟು ಮಂದಿಗೆ ಉಣಬಡಿಸುವುದಾದ್ರೂ ಹೇಗೆ? ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ? ಮಾನಿ ಮಾನಿ ಮಾತನರಿಯದೆ ಮಾತನ್ನು ಕೊಟ್ಟೆನು ನಾನು ಮುನಿಗಳು ಬರಲೆ ಗದಿಯೋ ಯತಿಗಳು ಬಲು ಹಾನಿಯು ಬಂದಲ್ಲ ಶಿವನೇ ಶಿವನೇ ಶಿವನೇ. ಪಾಂಡವರಂತ ನಮಗೆ ಅಡಿಗಡಿಗೆ ಅಗ್ನಿ ಪರೀಕ್ಷೆ ನಡೆಯುತ್ತಾ ಇದೆ. ಬಂದಂತ ದುರ್ವಾಸುರು ಹೇಳಿಂತ ಮಾತು, ಮಿಂದು ಪರಿಶುದ್ಧನಾಗಿ ನಾವು ಬರ್ತೀವಿ, ಭೋಜನದ ವ್ಯವಸ್ಥೆ ಆಗಬೇಕೆಂಬುದಾಗಿ. ಒಬ್ಬರೇ ಇಬ್ಬರೇ? 60,000 ಶಿಷ್ಯಂದಿರಿದ್ದಾರೆ, ಇವರಿಗೆ ಭೋಜನದ ವ್ಯವಸ್ಥೆ? ಬರುವಾಗ ಏನಾದರೂ ಆಗದಿದ್ದರೆ ಅವರ ಕೋಪ ಎಷ್ಟು ಹೇಗೆಂಬುದಾಗಿ ಚೆನ್ನಾಗಿ ನನಗೆ ಗೊತ್ತುಂಟು. ಏನು ದುರ್ಗತಿ ನಡೆಯುತ್ತದೋ ಪರಮೇಶ್ವರ ಯಾರಿಗೆ ಗೊತ್ತು? ಇವರನ್ನು ಹೇಗೆ ಸಂತೃಪ್ತಿ ಗೊಳಿಸುವುದೆಂಬುದಕ್ಕೆ ದಾರಿ ಕಾಣುವುದೇ ಇಲ್ಲ ನನಗೆ. ಬರಿದಾಗೆ ಎನ್ನುವಂತಹ ಚಿಂತೆಯಲ್ಲಿ ಕುಳಿತು ಯೋಚನೆ ಮಾಡುತ್ತಾ ಇದೀಯ? ಚಿಂತೆ
ಅಪ್ಪಯ್ಯನ್ನು ಬಿಡು, ನಿನ್ನ ತಮ್ಮನಾದಂತ ಭೀಮನಾನಿರುತ್ತ ನನಗೊಂದಪ್ಪಯ್ಯನ್ನು ಕೊಟ್ಟ ಅಂತ ಆದ್ರೆ ಕೊಟ್ಟರೆ ದೇವಲೋಕಕ್ಕೆ ತೆರಳಿ ತೆರಳಿ ಇರುವಂತಹ ಕಾಮದೇನು ಅಲ್ಲಿಗೆ ಹೋದ್ರೆ ಅಲ್ಲಿ ಯಾರು ನಿನ್ನ ತಡೆಯುವುದಕ್ಕೆ ಬಂದರೆ ವಿಷಯ ಬೇರೆ. ಇದರ ಬಗ್ಗೆ ನಾನು ಗಮನ ಹರಿಸ್ತೇನೆ. ನೀನು ನಿಶ್ಚಿಂತನಾಗಿದ್ದೀನಿ. ಮುನೀಂದ್ರರು ಜನಪನಿಗ ಕ್ಷಣದಿಂದೆ ಮುರಮತನ ಚರಣ ಿಂದೆ ಮುರಮತನ ಚರಣವನಯಾರದೆ ಬುದ್ಧಿಜೀವಿಯ ಜೀವನದಲ್ಲಿ ವಿಚಿತ್ರವಾದ ಅನುಭವವನ್ನು ಕೊಡುತ್ತದಂತೆ. ನಮಗೆ ತುಂಬಾ ಕೊಟ್ಟಿದೆ ಅಲ್ವೇ. ಸಂತೋಷವನ್ನು ನಾವು ಮತ್ತೊಮ್ಮೆ ಹೇಳಿಕೊಂಡಿರುತ್ತಾದ್ರೆ ಪರಿಣಾಮದಲ್ಲಿ ಅದು ಅಧಿಕವಾಗುವುದಕ್ಕೆ ಸಾಧ್ಯತೆ. ದುಃಖವನ್ನು ಹೇಳಿಕೊಂಡಿರುತ್ತಾದ್ರೆ ಶಮನವಾಗಿ ನಮ್ಮ ದೇಹಕ್ಕೂ ಮನಸ್ಸಿಗೂ ಒಂದಿಷ್ಟು ನೆಮ್ಮದಿ ಸಿಗುವುದಕ್ಕೆ ಸಾಧ್ಯ. ಆದ್ರೆ ನಿಮ್ಮ ಜೀವನದಲ್ಲಿ ಚಿಂತೆ ಬಂಡವಾಳವಾಗಿ ಹೋಯಿತು. ಸದಾ ಉಸಿರು ಉಸಿರಿನಲ್ಲಿ ಚಿಂತಾಕ್ರಾಂತರಾಗಿ ಇರುವಂತ ಸನ್ನಿವೇಶವನ್ನು ನಾನು ಕಾಣುತ್ತಾ ಇದ್ದೇನೆ ಪ್ರಭು. ಪಾಂಚಾಲೆ, ಈ ಸಮಯದಲ್ಲಿ ಇಲ್ಲಿ ನಡೆದಂತ ವರ್ತಮಾನವನ್ನು ಅರ್ಥವಿಸಿಕೊಂಡು ನಾನು ನೇರವಾಗಿ ನಿಮ್ಮ ಬಳಿಗೆ ಬಂದವಳಿ ಗಮನಿಸ್ತಾ ಇದ್ದೀಯಲ್ಲ. ಹೌದು ಪ್ರಭು. ಅದಕ್ಕೆ ಒಂದಿಷ್ಟು ನಿಮ್ಮನ್ನು ಧೈರ್ಯ ತುಂಬೋಣ ಎನ್ನುವ ನೆಲೆಯನ್ನು ಅರ್ಥವಿಸಿಕೊಂಡು ಮಡದಿಯಾಗಿ ನನ್ನ ಕರ್ತವ್ಯವನ್ನು ಪೂರೈಸುವುದಕ್ಕಾಗಿ ಸನ್ನಿಧಾನಕ್ಕೆ ಬಂದಿದ್ದೇನೆ ಪ್ರಭು. ಗಂಡನಾದವಾ ಚಿಂತೆಯಲ್ಲಿ ಇರುವಾಗ ಸರಿಯಂತ ಸಲಹೆಯನ್ನು ಕೊಡಬೇಕಾದ ಸತೀ ಧರ್ಮ. ಅದಕ್ಕೆ ಹೇಳುದು ತಾನೆ, ಸತಿಯರ್ಧ ಪತಿ, ಪತಿಯರ್ಧ ಸತಿ. ಆಂತರಿಕವಾಗಿಯೂ ಅಂತರ್ಗತವಾಗಿ ಚೆನ್ನಾಗಿ ಅರ್ಥವಿಸಿಕೊಂಡು ಬಂದಾಕೆಯೇ ಸತಿಯಾಗಿರುತ್ತಾಳೆ ಎಂಬುದಾಗಿ. ನಮ್ಮ ಐವರ ಮನವನ್ನು ಮೆಚ್ಚಿಸಿದವಳು ನೀನು, ಮನೆಯನ್ನು ಬೆಳಗಿಸಿದವಳು ನೀನು. ಐವರ ಮನವನ್ನು ಮನೆಯನ್ನು ಒಂದೇ ರೀತಿಯಲ್ಲಿ ಯಾವುದೇ ರೀತಿಯಾದಂತ ತಾರತಮ್ಯವನ್ನು ತೋರಿಸದೆ ನಿಮಗೆ ಸತಿಯಾಗಿ ನಾನು ಬೆಳಗುತ್ತಾ ಇದ್ದೇನೆ. ನನ್ನನ್ನು ಸಂತೋಷದಿಂದ ನೀವು ನೋಡಿಕೊಳ್ಳುತ್ತಾ ಇದ್ದೇನೆ. ಹೌದು ಪ್ರಭು. ಹಿಡಿಂಬಾ ವಿವಾಹದ ಸಮಯ ಆಗಿ ವೇದ ವ್ಯಾಸರ ನಿರೂಪಣೆಯಂತೆ ನಾವು ನೇರವಾಗಿ ಸೇರಿತು ಏಕಚಕ್ರ ನಗರವನ್ನು. ಬ್ರಾಹ್ಮಣ ವೇಷಧಾರಿಯಾಗಿ ಹೋದವರಿದ್ದೀರಿ. ಅಲ್ಲಿ ಬಕಾಸುರನ ವಧೆಯೂ ಆಯಿತು. ಆ ಬಳಿಕ ನನ್ನ ಸ್ವಯಂವರದ ವಿಚಾರವನ್ನು ಅರ್ಥವಿಸಿಕೊಂಡಂತ ನೀವುಗಳ ಐವರು ಬಂದು ಸೇರಿದ್ದು ಸ್ವಯಂವರ ಮಂಟಪವನ್ನು. ಆ ಪೂರ್ವದಲ್ಲಿ ಅಂಗಾರಪರ್ಣನ ಜೊತೆಯಲ್ಲಿ ಕಾಳಗ ಮಾಡುವಂತ ಪ್ರಸಂಗ ಒದಗಿ ಬಂತು. ಬಂದಿದೆ ಅರ್ಜುನ ಮಹಾಶಯ ಕಾಳಗವನ್ನು ಎಸಗುತ್ತಿರುವಂತ ಸಮಯದಲ್ಲಿ ಸೋತಂತ ಅಂಗಾರಪರ್ಣ ದಿವ್ಯವಾದ ಅಸ್ತ್ರವನ್ನು ಚಾಕ್ಷುಷ ವಿದ್ಯೆಯನ್ನು ಅನುಗ್ರಹಿಸಿದವರಿದ್ದಾರೆ. ಆ ಸಮಯದಲ್ಲಿ ಅಂಗಾರಪರ್ಣ ಹೇಳಿದಂತ ಮಾತು ಮುಂದೆ ಉತ್ಕೋಚ ತೀರ್ಥದ ನದಿಯಲ್ಲಿ ಸೌಮ್ಯರ ಸಂದರ್ಶನ ಆಗುತ್ತದೆ. ಅವರನ್ನು ಕಂಡ ಬಳಿಕ ಅವರು ನಿಮ್ಮ ಕುಲಗುರುಗಳನ್ನಾಗಿ ಮಾಡಿಕೊಳ್ಳಿ ಎಂಬುದಾಗಿ. ಹೌದು.
ಸ್ವಾಮಿ, ನೀವು ಯಾಕೆ ಚಿಂತಿಸ್ತಾ ಇದ್ದೀರಿ? ಕುಲಗುರುಗಳಾದಂತಹ ಧೌಮ್ಯರೇ ಸಭೆಯಲ್ಲಿ ಇದ್ದಾರೆ, ಅವರೇ ಸೂಚನೆ ಕೊಡುತ್ತಾ ಇದ್ದಾರೆ ನಿಮಗೆ. ಏನಂತೆ ಏನಂತೆ? ಜ್ಞಾನಿಗಳು ನೀವು, ನಿಮಗೆ ಇರುವುದು ನಮಗೆ ದಾರಿ ಇರುವುದು ಒಂದೇ, ಆ ಶ್ರೀಕೃಷ್ಣ ಪರಮಾತ್ಮನ ದಯೆ. ಅವನನ್ನು ಸ್ಮರಿಸಬಾರದೆ, ಅವನನ್ನು ಸ್ಮರಿಸುವುದಕ್ಕೆ ಧೌಮ್ಯರೇ ಸೂಚಿಸುತ್ತಿರುವಾಗ ಯಾಕಂತೆ ತಾಟ? ಅವನನ್ನೇ ಸ್ಮರಿಸಿಕೊಳ್ಳೋಣ. ನಾನೇ ಸ್ಮರಿಸುತ್ತೇನೆ, ನಾನೇ ಸ್ಮರಿಸುತ್ತೇನೆ ಎಂದ ಮಹಾರವ ಜನರಿ ದ್ರೌಪದಿ ಕೆದ್ರದಿ ವಂದಿಸುತ್ತಲೇ ಸಂಸ್ತುತಿ ಗೈದಳು ಗೋವಿಂದನೆ ಗತಿಯುತ ಜಯ ಜಯ ಜಗತ್ವರಿತ ಲೋಕ ಪಾವನ ಚರಿತ ಜಯ ಜಯ ಜಗತ್ವರಿತ ಲೋಕ ಪಾವನ ಚರಿತ ಜಯ ಜಯ ರಮಕಾಂತ ಸಕಲ ಸತ್ಗುಣವಂತ ಜಯ ಜಯ ರಮಕಾಂತ ಸಕಲ ಸತ್ಗುಣವಂತ ಜಯ 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 ಶ್ರೀಮುಕುಂದ ಜಯ 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 ಮಾಧವನಾದಂತ ನೀನಿ ರಸೆಗೆ ಮಾನವನಾಗಿ ಇಳಿದು ಬಂದವನು, ಭಕ್ತ ಜನರವನ್ನು ಪಾಲಿಸಿದವನು, ಎಲ್ಲರ ಕಷ್ಟವನ್ನು ದೂರ ಮಾಡಿದವನು, ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸಿದಂತ ಕಾಮಧೇನು ಎಂಬುದಾಗಿ ನಿನ್ನನ್ನು ಎಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ನಿನ್ನನ್ನೇ ನಂಬಿಕೊಂಡಿದ್ದಂತ ನಾವುಗಳಿಂದು ಕಷ್ಟದಲ್ಲಿ ಸಿಲುಕಿದವರಿದ್ದೇವೆ, ದಾರಿ ಕಾಣದೆ ನಿನ್ನನ್ನೇ ಸ್ತುತಿಗೆಯುತ್ತಾ ಇದ್ದೀರವೇ. ಗೋವಿಂದ ಅಚ್ಯುತ ಕೇಶವ ದಯತೋರು ಬಂದ ಭವನ ದ್ರೌಪದಿಯ ಮುಂದೆ ನಿಂದುಲಿದೆಂದನೋ ದ್ರೌಪದಿಯ ಮುಂದೆ ನಿಂದುಲಿದೆಂದನೋ ಬಂದವದಿದ ಪದಾರವಿಂದಗಳಿಗೆ ಇರಗಿಕೊಂಡಿದ್ದೇವೆ. ಎದ್ದೇಳಯ್ಯ ದ್ರೌಪದಿ. ತಂದೆ, ಅನನ್ಯವಾದ ಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿಕೊಂಡು ನಿಜ ಇಲ್ಲಿಗೆ ಕರೆದಿದ್ದೀಯ. ಹೌದು, ಇಲ್ಲಿ ಬಂದು ನೋಡಿದ್ರೆ ಧರ್ಮ ಎನ್ನೇ ತನ್ನ ಆಧಾರ ಎಂಬುದಾಗಿ ಜೀವಿಸಿಕೊಂಡಿರುವಂತಹ ಧರ್ಮರಾಯ ಕಣ್ಣೀರನ್ನೇ ಸುರಿಸುತ್ತಾ ಇದ್ದಾನೆ. ಹೌದು, ಆತನ ಕಣ್ಣೀರಿಗೆ ನೀನೇ ಆಧಾರವಾಗಿ ನಿನ್ನ ಕಣ್ಣಿಂದಲೂ ನೀರು ಬಂತಲ್ರಿ ಮಗಳೇ. ನಿಜ ಮಗಳೇ. ತಂದೆಯೇ ಧರ್ಮಜ, ನಾನಿರುತ್ತಲೂ ನೀವು ಅಳುವುದು ಧರ್ಮವೇ ಅಲ್ಲ? ಯಾಕೆ ಸದಾ ನಿಮಗೆ ಕಾಲಕಾಲಕ್ಕೆ ಬಂದಂತಹ ಕಷ್ಟವನ್ನು ಪರಿಹರಿಸುವುದಕ್ಕೋಸ್ಕರ ಸದಾ ಬಂದವನಲ್ವೇ ನಾನು? ಹೌದು. ಈ ಸಂದರ್ಭದಲ್ಲೂ ನೀವು ಕರೆದಿದ್ದೀರಿಂತಾದ್ರೆ, ನಿಮ್ಮ ಕಣ್ಣಿನಲ್ಲಿ ನೀರು ಇಳಿಯುತ್ತಾ ಇದೆ ಅಂತಾದ್ರೆ ಏನೋ ಕಷ್ಟ ಬಂದಿದೆ ಅಂತ ಸ್ಪಷ್ಟ. ಹೌದು, ಏನು ನನ್ನಲ್ಲಿ ಹೇಳಬಾರದು? ಕಷ್ಟದ ಕೂಪಕ್ಕೆ ಬಿದ್ದವರನ್ನು ಮೇಲೆತ್ತುವಂತ ದಯಾಮಯಿ ನೀನು. ಅದಕ್ಕೆ ಬಂದದಲ್ವಿ ತಂಗಿಯಾದಂತ ನನ್ನ ಕಣ್ಣೀರ ಕಥೆಯನ್ನು ಕೇಳುವುದಕ್ಕೆ ಪ್ರಸನ್ನಗೊಂಡೆಯ? ಅವತರಿಸಬೇಕು ಬಸಿವ ಕಂಬನೆಯಿಂದ ಯಮಜಾಜರುಸಿದರಿಂದಡಿಯಲಿಯೇ ಋಷಿಯ ಸಂದೈತಲಾಗಿ ನಿಮ್ಮ ಜಾನಿಸಿದವಾವೆಲ್ಲ ಮರುಗಿ ಬದಿವ ಕಂಬನೆ
ಪೂರದಲ್ಲಿ ನಮಗೆಲ್ಲ ಕಷ್ಟ ಒದಗಿ ಬಂದಾಗ ಆ ಕಷ್ಟವನ್ನು ದೂರ ಮಾಡುವುದಕ್ಕೆ ದಾರಿ ಕಾಣದೆ ನಮಗೆ ದಿಕ್ಕು ತೋರಿದ್ದು ನೀನು ಭಗವಂತ. ಖಂಡಿತ. ನಿನ್ನ ನಾಮವನ್ನೇ ನಮ್ಮ ನಾಲಗೆಯ ಮೂಲಕವಾಗಿ ಉಚ್ಚರಿಸಿದ ಕಾಲದಲ್ಲಿ ಪ್ರಸನ್ನರಾಗಿ ನಮ್ಮ ಕಷ್ಟವೆಲ್ಲವನ್ನು ದೂರ ಮಾಡಿದವನು ನೀನು. ಈ ಸಮಯದಲ್ಲಿ ನಿನ್ನ ಕಷ್ಟವನ್ನು ನಿನ್ನ ಹೇಳುವುದಕ್ಕಾಗಿ ಮುಂದಾಗುತ್ತಾಯಿತೆ. ಏನು? ದೂರ್ವ ಸಮುನಿಗಳ ಆಗಮನ ನಮ್ಮ ಈ ಕ್ಷೇತ್ರಕ್ಕಾಯಿತು, ಇಲ್ಲಿಗಾಯಿತು, ಈ ಸ್ಥಳಕ್ಕಾಯಿತು. ಅವರಿಗೆ ಹಸಿವೆ ಆಗಿದಂತೆ. ಅವರ ಹಸಿವೆಯನ್ನು ದೂರ ಮಾಡುವುದಕ್ಕೆ ಬೇಕಾಗಿ ಭೋಜನದ ವ್ಯವಸ್ಥೆಯನ್ನು ಮಾಡಬೇಕಿದೆ. ಇದಕ್ಕೆ ಚಿಂತೆಯನ್ನು ಮಾಡುವುದೇ? ಮತ್ತೆ ನಿನಗೆ ಅಕ್ಷಯ ಪಾತ್ರವೇ ಸಿಗಲಿಲ್ವೇ ಮಗಳೇ? ನೀನೇ ನನ್ನ ಪಾಲಿಗೆ ಕರುಣಿಸಿದವನಿದ್ದೀಯ. ಹೌದಲ್ವೇ? ಆದರೆ ನಮ್ಮೆಲ್ಲರ ಊಟ ಮುಗಿದಾಯಿತಲ್ಲ, ಆದ್ದರಿಂದ ಇನ್ನದರಲ್ಲಿ ಒದಗಿಸಿಕೊಡುವುದಕ್ಕೆ ಅಸಾಧ್ಯತ. ಇದಕ್ಕೆ ಚಿಂತೆ ಮಾಡು. ಅದಕ್ಕಾಗಿ ನಾನು ಚಿಂತಿಸುತ್ತಾ ಇದ್ದೇನೆ. ಆ ಮುನಿವರನನ್ನು ತೃಪ್ತಿಗೊಳಿಸುವ ಬಗೆ ಹೇಗೆ? ಒಂದು ವೇಳೆ ಅವರು ಸಿಟ್ಟುಕೊಂಡರು ಅಂತ ಆದ್ರೆ ನಮ್ಮ ಪಾಲಿಗೆ ಶಾಪವನ್ನೇ ಕೊಡುವುದಕ್ಕೆ ಸಾಧ್ಯವಲ್ವೇ? ಇದಕ್ಕೆ ಚಿಂತೆ. ಹೌದು ಮಗಳೇ, ಮೊದಲು ಆ ಅಕ್ಷಯ ಪಾತ್ರವನ್ನು ಇತ್ತ ಕೊಡು ನನಗೆ. ಅಕ್ಷಯ ಪಾತ್ರ ತುಳಿಯಲಿಲ್ಲ ಅಲ್ವೇ? ತುಳಿಯಲಿಲ್ಲ. ಇಲ್ಲ ತಾನೆ, ಊಟ ಮಾಡಿಲ್ಲಕ್ಕೆ ತಾ. ಭಗವಂತ ಮಗಳೇ ಸ್ವೀಕಾರ ಮಾಡಬೇಕು. ಮಗಳೇ ನೋಡಿ ಇಲ್ಲಿ ಒಂದು ಅಗುಳು ಉಳಿದಿದೆ. ಒಂದು ಅಗುಳು ಇಲ್ಲಿ ಉಳಿದಿದೆ. ಉಳಿದಿದೆ? ತೊಳೆಯದೆ ಒಳ್ಳೆಯ ಕೆಲಸವನ್ನೇ ಮಾಡಿದ್ದೀಯ ಭಗವಂತ. ಹೌದು, ನಿನ್ನ ಇಚ್ಛೆ ಏನೆಂಬುದಾಗಿ ನಮಗೆಲ್ಲ ಗೊತ್ತಿಲ್ಲ. ಹೌದು, ನಿನ್ನ ಕರುಣೆಯಂತೆ ನಾವು ಒಂದು ಅಗಳಿನಿಂದ ಏನೆಲ್ಲ ಆಗುತ್ತದೆ ಎಂಬುದಾಗಿ ನಿರೀಕ್ಷೆ ಇಟ್ಟು ನೋಡು. ಇದು ಈ ಅಗುಳನ್ನು ತಿನ್ನುತ್ತೇನಂತೆ. ಪರಮಾತ್ಮನಿಂದ ಮಹಿಮೆಯ ಅರಿವರ ಅರಿತು ಹರಿಯಲಾಲ ನಿನ್ನ ಮರಿಯ ಹುಕ್ಕ ಜನನಿಗೆ ದುರಿತ ಇಡೇನನ್ನು ಉದ್ಧರಿಸಬೇಕು, ಉದ್ಧರಿಸಬೇಕು ಎಂದೇಳಯ್ಯ. ನಾರಾಯಣ, ಅಹಂಕಾರ ಭರಿತನಾಗಿ ಬಂದೆ. ಹೌದು, ನೀನು ಈ ರೀತಿಯಾಗಿ ಕೆಲಸ ಮಾಡುವುದಕ್ಕೆ ಏನಾದರೂ ಕಾರಣ ಅಂತ ಇರಬೇಕಲ್ಲ. ಹಸಿವು ಎನ್ನುವುದಕ್ಕಾಗಿ ಬಂದವರಿಗೆ ಹಸಿವೇ ತೀರಿತು. ಕೇವಲ ಸ್ನಾನ ಮಾಡಿ ಹೊರಟದಷ್ಟೇ, ಹೊಟ್ಟೆ ತುಂಬಾ ಊಟ ಮಾಡಿದಂತ ಅನುಭವ. ಗೊತ್ತಾಯ್ತು ಪರಮಾತ್ಮ, ಇದಕ್ಕೆಲ್ಲ ಕಾರಣ ನೀನೇ, ನೀನೇ ಎಂಬುದಾಗಿ. ಪಂಚ ಪಾಂಡವರೆಂದರೆ ನನ್ನ ಪ್ರಾಣಗಳೆಂದು ತಿಳಿದವ ನೀನು. ಅವರನ್ನು ಕ್ಷಣ ಕ್ಷಣ ಅಣು ಅಣುವಿನಲ್ಲೂ ರಕ್ಷಣೆಗೆ ನಿಂತವನು ನೀನು. ಅವರನ್ನು ನೀನು ರಕ್ಷಿಸುತ್ತಿ ಎಂಬುದು ನನಗೆ ದೃಢವಾಗಿದೆ ಸ್ವಾಮಿ. ಆದರೆ ಒಂದು ದುರ್ವಾಸ, ಈ ಪಾಂಡವರಿಗೆ ನೀನು ಈ ರೀತಿಯಾಗಿ ಕಷ್ಟ ಕೊಡುವುದಕ್ಕೆ ಕಾರಣ ಏನು ಅಂತ ತಿಳಿಯಲಿಲ್ಲ. ಕಾರಣ ಪಾಲಿಸುತ್ತ ಪಾಲಿಸುದ ರಾಜ್ಯನ ಮುನಿಪಾಲನು ದಂಡ ಸ್ತೋತ್ರ ಬಗೆಯುತ್ತಿರಲು ಕುಳ ಗೌರವನಿಂದ ಮಾತಿಗೆ. ಇದಕ್ಕೆ ಕಾರಣ ಆ ಕೌರವ. ಕೌರವನ ಅರಮನೆಗೆ ಹೋದವನು ನಾನು, ಅವನ ಆತಿಥ್ಯದಿಂದ ಸಂತೋಷಗೊಂಡಂತ ನಾನು ನಿನಗೆ ಏನು ಬೇಕು ಮನದ ಇಚ್ಛೆಯನ್ನು ಹೇಳು ಎಂಬುದಾಗಿ ಹೇಳಿದೆ. ಆ ಹೊತ್ತಿಗವ ಆಡಿದ್ದೀಗೆ ಪಾವಂಡರವ ಬಳಿಗೆ ಹೋಗಬೇಕು. ಅವರ ಬಳಿ ಒಂದು ಅಕ್ಷಯ ಪಾತ್ರೆ ಇದೆ. ಊಟ ಮಾಡಿದ ನಂತರ ಅದನ್ನು ತೊಳೆದು ಕವಚಿ ಇಡುತ್ತಾರಂತೆ. ಆ ಹೊತ್ತಿಗೆ ಹಸಿವೆಂದು ಹೋದಾಗ ಅವರ ಅನ್ನವನ್ನು ಕೊಟ್ಟರು ಊಟ ಮಾಡಬೇಕು, ಕೊಡದಿಲ್ಲದ ಪಕ್ಷದಲ್ಲಿ ಶಪಿಸಬೇಕು ಎಂಬುದಾಗಿ ನನ್ನಲ್ಲಿ ಹೇಳಿದ. ಅವರ ಮಾತಿಗೆ ಮರುಳಾಗಿ ಈ ರೀತಿಯಾಗಿ ವರ್ತಿಸಿದೆ. ಹೌದೇ ಪ್ರಭು, ಒಬ್ಬರಿಗೆ ಮಾತು ಕೊಡುವಾಗ 100 ಸಲ ಯೋಚಿಸಬೇಕು ಅಂತ ಹೇಳುವುದು ಇದಕ್ಕೆ ನಿಜ. ಅವರಿಂದಾಗಿ ಈ ತರ ಆಗಿ ಹೋಯಿತು. ನೀವು ಇರುವವರೆಗೂ ಪಾಂಡವರಿಗೆ ಏನು ಕಷ್ಟ ಆಗಲಿಕ್ಕಿಲ್ಲ.
ಧರ್ಮಜ, ರಾಮರಾಜ್ಯದ ಸೊಬಗನ್ನು ಕಂಡ ಈ ಭರತ ಭೂಮಿಗೆ ಧರ್ಮರಾಜ್ಯದ ಸೊಬಗನ್ನು ನೀನು ಉಣಿಸು. ಒಳಿತಾಗಲಿ. ದ್ರಪತಿ ಕೇಳಿದ ದ್ವಾರ ದ್ರಪತಿ ಕೇಳ ಮುನಿ ಪರಂಪ್ರವ ಪರಿಹರಿದೆ. ಶ್ರೀಕೃಷ್ಣ ಪರಮಾತ್ಮ, ಈ ಸಂದರ್ಭದಲ್ಲಿ ನಿನ್ನ ಬಾಲಿಗೆ ಒದಗಿದಂತಹ ಕಷ್ಟವನ್ನು ಪರಿಹರಿಸುವ ಬಗೆ ಹೇಗೆ ಎಂಬುದಾಗಿ ನಿನ್ನ ಮಡದಿಯಾದಂತಹ ದ್ರೌಪದಿಯೇ ತಿಳಿಸಿದಳು. ಆ ಸಂದರ್ಭದಲ್ಲಿ ನಾನೇ ಒಲಿದು ಬಂದು ನಿಮ್ಮ ಬಾಲಿಗೆ ಒದಗಿದಂತಹ ಕಷ್ಟವನ್ನೆಲ್ಲ ಪರಿಹರಿಸಿಕೊಟ್ಟೆ. ಹಾಗಂತ ಇನ್ನು ಮುಂದಕ್ಕೆ ನಿಮ್ಮ ಬಾಲಿಗೆ ಕಷ್ಟ ಬರುವುದಿಲ್ಲವೆಂಬುದಾಗಿ ನಾನು ಹೇಳುವುದಿಲ್ಲ. ಯಾವಾಗ ಬರ್ತದೆ, ಹೇಗೆ ಬರ್ತಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಕಷ್ಟ ಬಂದ ಕಾಲದಲ್ಲಿ ನಿಷ್ಠೆಯಿಂದ ನನ್ನನ್ನೇ ಪ್ರಾರ್ಥಿಸಿಕೊಳ್ಳಿರಿ. ನಿಮ್ಮ ಪಾಲಿಗೆ ಬಂದಂತಹ ಕಷ್ಟವನ್ನು ಪರಿಹರಿಸುವುದು ನನ್ನ ಕರ್ತವ್ಯ. ಒಳ್ಳೆಯದಾಗಲಿ ನಿಮಗೆ. ಮಾಡುವಾಗಲೂ ನಾವು ಎಡ ಮಗ್ಗಲಿಂದ ಹೇಳು, ಎಲ್ಲ ಅವರಿಗೆ ಒಳ್ಳೇದಾಗುದು, ನಮಗೆ ಆಗುದಿಲ್ಲ. ಈ ದುರ್ವಾಸರು ಬಹುಶಃ ಹೊಟ್ಟೆ ತುಂಬಿದ ಮೇಲೆ ಹೋದದ್ದು ಅಂತ ನಾನು ಹೇಳಿದ್ರು, ಇಲ್ಲಿ ತಿಂದದ್ದು ಅಲ್ಲಿ ತೆಗೆ ಬಂದದ್ದು ಅಂತ. ಇಲ್ಲದೆ ಹೋದ್ರೆ ಎಂಥದ್ದು ತೆಗೆ ಬರುದು ಅಷ್ಟು ಬೇಗ? ನೋಡಿ, ನಾನು ಭಾವಿಸಿದ್ದದ್ದು ಒಂದು ಮನೆಯಲ್ಲಿ ಗೃಹಿಣಿ ಶುದ್ಧ ಹೆಚ್ಚಿದ್ದಷ್ಟು ಒಳ್ಳೇದು ಅಂತ ಈಗ ಗೊತ್ತಾಯ್ತು ನನಗೆ. ಸರಿ, ಪಾತ್ರೆ ತೊಳೆಯದಿದ್ರೆ ಒಳ್ಳೇದು ಅಂತ ಅದು ಹೇಗೆ? ಅವಳು ದೃಪದನ ಮನೆಯಲ್ಲಿ ಬಹಳ ವಿಜೃಂಭಣೆಯಲ್ಲಿ ಇದ್ದದ್ದು, ಪಾತ್ರ ತೊಳೆದು ಗೊತ್ತಿಲ್ಲ ಅವಳಿಗೆ. ಈಗ ಗಾಡಿಗೆ ಹೋದ ಮೇಲೆ ಪಾತ್ರ ತೊಳೆಯುವುದು. ಸರಿ, ಎಲ್ಲಿ ಕರ್ಮ ತೊಳಿತಾಳೆ, ಎಲ್ಲಿ ಉಳಿತಿದ್ದೆ ಕಾಣ್ತದೆ ಅದು. ಅದಕ್ಕೆ ಕೃಷ್ಣ ಲೀಲ ಹಾಗೆ ಹೀಗೆ ಮತ್ತೊಂದು ಮತ್ತೆ ಇನ್ನೊಂದು ಅಂತ ಹೇಳುದು. ಅವ್ರು ಎಂಥದ್ದು ಹೇಳಿ, ನಾವು ನಂಬುತ್ತೇವೆ ಅದನ್ನು? ಬಿಡಿ. ಈಗ ಒಬ್ಬ ವಿಪ್ರ ಬಂದು ಹೇಳಿದ ಅಲ್ವ, ನಮ್ಮ ಅಪ್ಪಯ್ಯನಲ್ಲಿ ಪಾಂಡವರು ಬಹಳ ಕಂಗಾಲಾಗಿದ್ದಾರೆ. ಅಂದರೆ ಕಂಗಲ್ ಅಂದರೆ ದೇಹದಲ್ಲಿ ಕಂಗಲಾಗಿದ್ದಾರೆ ಅಂತಲ್ಲ, ಜಟಾವಲ್ಕಲ ಧರಿಸಿ ಚಕ್ರವರ್ತಿ ಪೀಠದ ಉತ್ತರಾಧಿಕಾರಿಗಳಾಗಬೇಕಾದಂಥವರು, ಕಾಡಿನ ಬೇರಿನ ಮೇಲೆ ತಲೆಯಿಟ್ಟು ತೋಡ ನೀರನ್ನು ಕುಡಿದುಕೊಂಡು ಗೆಡ್ಡೆ ಗೆಣಸು ತಿಂದು ಬದುಕುತ್ತಾ ಇದ್ದಾರೆ ಅಂತ ಕಿವಿಗೊಟ್ಟು ಕೇಳಿದ್ದೆ ತಡ. ನಾಲ್ಕು ತಂಬಿಗೆ ಹಾಲು ಕುಡಿದಿದ್ದೆ ನಾನು. ಅಲ್ಲ, ನನಗೆ ಹೆಚ್ಚು ಹಾಲು ಕುಡಿದರೆ ಕಪದ ಸಮಸ್ಯೆ ಉಂಟು. ಆದರೆ ಅದನ್ನು ಕೇಳಿದ ಮೇಲೆ ಕುಡಿಯದೆ ನನಗೆ ಮನಸ್ಸು ಕೇಳಲಿಲ್ಲ ಅಂತ ಕುಡಿದ. ನನ್ನ ಅಪ್ಪನಿಗೆ ಬೇಸರ. ಅಯ್ಯೋ, ಪಾಂಡವರಿಗೆ ಇಷ್ಟು ಕಷ್ಟ ಬಂದರೆ ಅವರಿಗೆ ಕೋಪ ಬಂದರೆ ಏನಾದೀತೋ? ನಮಗೆ ಸಂತೋಷ ಯಾಕೆ ಗೊತ್ತುಂಟ? ಅವರಿಗೆ ಕಷ್ಟ ಆದದ್ದು ಮಾತ್ರ ಅಲ್ಲ, ಅವರಿಗೆ ಕಷ್ಟದ ಸಮಯದಲ್ಲಿಯೂ ನಮ್ಮಲ್ಲಿರುವ ವೈಭವ ಎಂಥದ್ದು ಅಂತ ತೋರಿಸಬೇಕು. ಅದಕ್ಕೆ ಎಂಥದ್ದು ಹೆಸರು ಗೊತ್ತುಂಟ? ಸರ್ಪವೃತ್ತಿ ಅಂತ ಹೆಸರು. ನಾನು ಹುರಗ ಪಾತಾಕ ಅಲ್ವಾ, ಸರ್ಪ ನೋಡಿದ್ದೀರಾ ನೀವು? ಅದಕ್ಕೆ ಯಾರು ಕಚ್ಚಲಿಕ್ಕೆ ಸಿಗದಿದ್ರೆ ಕಲ್ಲಿಗಾದರೂ ಹೊಡೀತದೆ, ಒಮ್ಮೆ ಅಮಾವಾಸ್ಯೆಗೆ ಒಮ್ಮೆ ವಿಷಕಾರದಿದ್ರೆ ಅದಕ್ಕೆ ಆಗುದಿಲ್ಲ, ತಲೆ ತಿರುಗುತ್ತದೆ. ನಮ್ಮದು ಹಾಗೆ, ನಮಗೆ ಬೇಕು ಅಂತಲ್ಲ, ಒಮ್ಮೆ ಆದರೆ ಅವರಿಗೆ ಕಚ್ಚದೆ ಇದ್ರೆ ವಿಷಕಾರದ ಇದ್ರೆ ಆಗುದಿಲ್ಲ. ನಾನು ಒಬ್ಬನೇ ನಿರ್ಣಯ ಮಾಡುವುದಕ್ಕಿಂತ ಇದಕ್ಕೊಂದು ನನ್ನ ಬಹಳ ಬೇಕಾದವರೆಲ್ಲ ಬೇಕಾ ಒಂದು ಸಹಮತಕ್ಕೆ ಬೇಕಾಗಿದೆ. ಕರ್ಣ, ದುಶ್ಯಾಸನ, ಹಾ
ಬಂಧಿಸಿಕೊಂಡಿದ್ದೇನೆ. ಶುಭವಾಗಲಿ ಹೇಳು ಮಿತ್ರ ಕರ್ಣ. ಗೌರವೇಶ ದುಶ್ಯಾಸನ ಅನ್ನದೇವ ನಮ್ಮೆಲ್ಲ ತಮ್ಮಂದಿರಿದ್ದಾರೆ, ಎಲ್ಲರೂ ಇದ್ದಾರೆ. ನಮಗೆ ನಿಮ್ಮನ್ನು ನೋಡುವಾಗ ಅದೇ ನೆನಪಾಗುತ್ತೆ, ಅವತ್ತೊಂದು ದ್ಯೂತದ ಸಭೆ, ಆ ಪಾಂಡವರೊಂದು ತಲೆ ತಗ್ಗಿಸಿ ಆ ದ್ರೌಪದಿ ಹತ್ತದ್ದು. ಛೇ 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 ಛೇ, ಎಂತ ದೃಶ್ಯ ಅದು! ನನಗೆ 8 ರಂಗಪೂಜೆ ಮಾಡಿದಾಗ ಆಗಿದೆ, ಅಷ್ಟು ಸಂತೋಷ ನನಗೆ. ಅದರಲ್ಲಿ ಇವನದ್ದೊಂದು ಉಂಟು ವಿಜೃಂಭಣೆ. ಆ ದಿವಸ ಕಾಣಿಸಿಕೊಂಡದ್ದು ದುಶ್ಯಾಸನ ಮಾತ್ರ ಅಲ್ವಾ, ಮತ್ತೆ ವಸ್ತ್ರಾಪಹಾರ ಪ್ರಯತ್ನದ ದುಶ್ಯಾಸನ ಆದ್ರೆ ಪೂರ್ತಿ ಸುಲಿಲಿಲ್ಲ ಅಲ್ಲ ಪುಣ್ಯಾತ್ಮನಿ. ನೀನು ಮತ್ತೆ ತಲೆ ತಿರುಗಿ ಬಿದ್ದದ್ದು ಪ್ರಯತ್ನ ಪಟ್ಟಿದ್ದಾನಲ್ಲ, ಅದು ಅವನ ತಪ್ಪಲ್ಲ, ಅಲ್ಲಿ ಏನೋ ಆಗಿದೆ. ಮತ್ತೆ ರಾಮನ ತಮ್ಮ ಲಕ್ಷ್ಮಣ ಆ ಕಡೆ, ನನ್ನ ತಮ್ಮ ಈ ಕಡೆ, ಅವಾದ್ರೂ ಅಣ್ಣ ಹೇಳುವಾಗ ಸರಿಯ ತಪ್ಪಂತ ಯೋಚನೆ ಮಾಡಿಯಾನ, ಯೋಚನೆ ಮಾಡ್ಲಿಕ್ಕಿಲ್ಲ. ಈಗ ಹಾಳು ಬಾವಿಗೆ ಹಾರು ಅಂತ ಹೇಳಿದ್ರು ಹರಿಯಾನ ಅಣ್ಣನ ಹಾಗೆ ಅಂತ ತಮ್ಮ ಸ್ವಲ್ಪವೂ ಇರ್ಲಿಕ್ಕಿಲ್ಲ. ಮಾವಾ ನಿಮ್ಮ ತಂತ್ರ, ಇವನ ಪ್ರಯತ್ನ, ಮಿತ್ರನ ಪ್ರೋತ್ಸಾಹ, 100 ತಮ್ಮಂದಿರ ಬೆಂಬಲ, ಒಟ್ಟಿನಲ್ಲಿ ಕಾಡಿನಲ್ಲಿ ಇದ್ದಾರೆ ಪಾಂಡವರು. ನಿನ್ನ ಲಕ್ಷ್ಯ ಇದ್ದದ್ದೇ ಅಲ್ವ, ಅಷ್ಟೇ ಸಾಕಾಗುದಿಲ್ಲ ಅಂತ ಕಾಣುದು ನನಗೆ. ಅಂದ್ರೆ ಇನ್ನು ಸ್ವಲ್ಪ ಹೆಚ್ಚು ಸಾಧನೆ ಮಾಡಬೇಕು ಅಂತ. ಇನ್ನೂ ಆಗ್ಬೇಕಾ? ಹುಲಿ ಬೇಟಾಡೋದು ನೋಡಿದಿರ ನೀವು? ಅದು ಒಮ್ಮೆಲೆ ಕೊಲ್ಲುದಿಲ್ಲಲ್ಲ, ಅರ್ಧ ಕೊಲ್ಲುದು, ಅರ್ಧ ಕೊಂದ ಕೊಂದು ಅದು ಮತ್ತೆ ಹೇಳ್ತದೆ ಅಂತ ಹೇಳುವಾಗ ಮತ್ತೊಂದು ಬಿಟ್ಟು. ನಾವು ಹುಲಿಯಾಗಿ ಅಲ್ವಾ, ಅದರಲ್ಲಿ ಒಂದು ಆನಂದ. ಪಾಂಡವರನ್ನ ಈಗ ಅರ್ಧ ಕೊಟ್ಟಿದ್ದೇವೆ, ಸ್ವಲ್ಪ ಹೇಳ್ತಾರೆ ಅಂತ ಹೇಳುವಾಗ ಮತ್ತೊಂದು ಬೆಟ್ಟು ಕೊಡು. ಮತ್ತೊಂದು ಹೊಡೆತ? ಹೌದೌದು, ಮತ್ತೆ ಹೇಳುವಾಗ ಇನ್ನೊಂದು ಬೆಟ್ಟು ಕೊಡು. ಹಾಗೆ ಯೋಚಿಸಿದೆ ನಾನು. ನನ್ನ ಅಪ್ಪನಲ್ಲಿ ಒಬ್ಬ ವಿಪ್ರ ಬಂದು ಹೇಳಿದ, ಸೌಮ್ಯ ನಿಲಯದ ಹತ್ತಿರ ಇರುವ ದ್ವೈತವನದಲ್ಲಿ ಇದ್ದಾರೆ. ಯಾರು? ಪಾಂಡವರು. ಪಾಂಡವರು? ಹೌದೌದು. ಅವನ ಸರಕು ಎಲ್ಲ ಉಂಟಲ್ಲ, 10,000 ಶಿಷ್ಯರು, ದೌಮ್ಯರ ಶಿಷ್ಯರು ಇದ್ದ ಮಂಗನ ಮರಿಗಳನ್ನೆಲ್ಲ ಕೂಡಿಕೊಂಡು ಹೋಗಿದ್ದಾನೆ ಅಲ್ಲಿಗೆ ಕಾಡಿಗೆ, ಅವೊಂದು ಒಳ್ಳೆಯವ ಅಂತ ತೋರಿಸಲಿಕ್ಕೆ. ಬಿಡಿ, ದೊಡ್ಡ ವಿಷಯ ಅಲ್ಲ. ಆದ್ರೆ ನಮ್ಮ ವೈಭವ ಏನು ಅದನ್ನು ತೋರಿಸಬೇಕು, ಅವರ ಹಣೆ ಬರ ಎಂತದ್ದು ಅದನ್ನು ನೋಡಿಯೂ ನಾವು ಆನಂದ ಪಡಬೇಕು. ಹಾಗೆ ಹೇಳಲಿಕ್ಕೆ ಆಗ್ತದ? ನೇರ ಹೋಗ್ಲಿಕ್ಕಾಗತ್ತ? ನಮ್ಮಲ್ಲೇ ಇದ್ದವರು ಆಕ್ಷೇಪ ಮಾಡ್ತಾರೆ ಅಲ್ವಾ, ಅದಕ್ಕೆ ಏನು ಮಾಡುವ? ಒಂದು ನೆವನ ಬೇಕು. ಘೋಷಯಾತ್ರೆಯ ನೆವನ. ಘೋಷಯಾತ್ರೆ ಅಂದ್ರೆ ಎಂತದ್ದು? ನಮ್ಮ ಗೋ ಸಂಪತ್ತು ದ್ವೈತವನದಲ್ಲಿ ಉಂಟು. ನಾವು ಆಗಾಗ 3 ವರ್ಷಕ್ಕೊಮ್ಮೆ ನಮ್ಮ ಗೋವು ಅಂತ ಅದಕ್ಕೆ ಮುದ್ರೆ ಹಾಕ್ಲಿಕ್ಕೆ ಉಂಟು ಕರುಗಳಿಗೆ, ನಮಗೆ ಸಂಬಂಧಿಸಿದ್ದು. ಅದರಲ್ಲಿ ಬೇರೆ ಬೇರೆ ತಳಿಯದ್ದೆಲ್ಲ ಆ ಕಡೆ ಈ ಕಡೆ ಮಾಡ್ಲಿಕ್ಕುಂಟು. ಉತ್ತಮವಾದ ತಳಿ, ಮಧ್ಯಮ ತಳಿ, ಅಧಮ ತಳಿ, ಇದು ಕರುವಿಗೆ ಮಾತ್ರ, ಇದು ಕರೆಯುವ ದನ, ಹೀಗೆಲ್ಲ ಅಲ್ಲ ಮಾಡ್ಲಿಕ್ಕೆ ಉಂಟು. ನಾನು ಒಂದು ದಿವಸ ಹೋಗ್ಲಿಲ್ಲ ಇಷ್ಟು ವರ್ಷದಲ್ಲಿ, ಈ ಸಲ ಹೋಗ್ಬೇಕು. ಕೆಲಸದ ಆಳುಗಳು ಇದ್ದಾರಲ್ಲ, ಈ ಸಲ ಹೋಗ್ಬೇಕು. ಆ ಕೆಲಸ ಅಲ್ಲ, ಆ ಕೆಲಸ ನೆವನ. ನಾವು ಹೋಗಬೇಕಾದ ಪಾಂಡವರಲ್ಲಿ ನಮ್ಮ ವೈಭವದ ಘೋಷಣೆ ಮಾಡುವ ಯಾತ್ರೆಗೆ. ದನಗಳನ್ನು ಬೇರೆ ಬೇರೆ ಮಾಡೋದಕ್ಕೆ ಹೋಗುದಲ್ಲ, ಅದು ನೆವನ, ಅದು ಬೇಕು, ಅದು ಮೇಲಿಂದ ಮೇಲೆ ನೆವನ ಮಾತ್ರ. ಹೋಗುದು ಯಾಕೆ? ಘೋಷಣೆ, ನಮ್ಮ ವೈಭವ, ಅವರ ದಾರಿದ್ರ, ಇದು ಸ್ಪಷ್ಟ ಆಗಬೇಕು. ಹಾಗಾಗಿ ನಮ್ಮವರನ್ನು ಸೇರಿಸಿಕೊಂಡು ಹೊರಡಬೇಕು ಅಂತ ನಾನು ಸಿದ್ಧನಾದದ್ದು. ಹೇಗೆ ಹೇಗೆ ನೀವೆಲ್ಲ ಸಿದ್ಧರಿದ್ದೀರಾ? ಒಳ್ಳೆದಾಗಿದ್ದಾನೆ, ಘೋಷಯಾತ್ರೆಯನ್ನು ಒಟ್ಟಿದೆ ಯಾಕೆ?
ಸಂತೋಷ ವೈಭವದಿಂದ ಮೆರವಣಿಗೆ ಮಾಡಬೇಕು. ಇವತ್ತು ಯಾಕೆ ಗೊತ್ತಾ? ಪಾಂಡವರಿಗೆ ಸ್ವಲ್ಪ ಮೊಸರು ಹುಟ್ಟಬೇಕು. ನಮ್ಮ ನಮ್ಮನ್ನು ನೋಡಿ ಸರಿ ಹೇಳಬೇಕಾ? ಬೆಳಗ್ಗೆ ಸಜ್ಜಿಗೆ ಅವಲಕ್ಕಿ ಕುಟ್ಟಿದಾಗ ಹಾಗೆ ಆಗ್ಬೇಕು. ಇಲ್ಲದಿದ್ರು ನಮ್ಮನ್ನು ಕಂಡ್ರೆ ಆಗುದಿಲ್ಲ ಅವರಿಗೆ. ಆದ್ರೆ ನಾವು ಅವರನ್ನು ಅಳಿಸಬೇಕು ಅಳಿಬಾರ್ದು ಎಂದು ಎಷ್ಟು ಪ್ರಯತ್ನ ಮಾಡಿದ್ರು. ಒಂದು ಸುದ್ದಿ ಉಂಟು, ಪ್ರಯೋಜನ ಬರಲಿಲ್ಲ. ಸುದ್ದಿ ಉಂಟು. ಯಾವುದು? ಒಬ್ಬ ರಕಸಿ ಗಂಡ ಇದ್ದಾನಲ್ವ, ಭೀಮ. ಹೌದು, 99 ಜನರನ್ನಾದ್ರೂ ಬಿಟ್ಟೇನು, ದುಶ್ಯಾಸನನ್ನು ಬಿಡುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅದು ಯಾಕೆ ನಿನ್ನಲ್ಲಿ ಅಷ್ಟು ಕೋಪ ಅವನಿಗೆ? ಆವತ್ತಿನದ್ದು ಆವತ್ತಿನದ್ದು ದ್ರೌಪದಿ ಲಕ್ಷ್ಯ ಇಡುವವಲ್ಲ. ಅದು ಯಾವ ಲೆಕ್ಕಕ್ಕೆ ಇಲ್ಲ, ತಲೆಯಲ್ಲಿ ಇದ್ರಲ್ವ ಅದು. ಯಾವುದು ಆ ವಿಷಯ? ಆ ವಿಷಯ ಅದು ನೆನಪುಂಟು ನನಗೆ. ಅವ ಭಾಷೆ ಹಾಕಿದ್ದಾನೆ, ನನ್ನನ್ನು ಬಿಡುವುದಿಲ್ಲ. ಯಾವತ್ತಾದ್ರೂ ಒಂದು ದಿನ ನನ್ನ ಕಥೆಯನ್ನು ಮುಗಿಸ್ತೇನಂತೆ ಸಭೆಯಲ್ಲಿ ಹಾಕಿದವ. ಹೆಂಡತಿಗೆ ಬೇಕಾಗಿ ಅದೆಲ್ಲ ಲೆಕ್ಕಕ್ಕೆ ಸಿಕ್ಕುವುದಲ್ಲ. ಆದ್ರೆ ಅದಲ್ಲ, ಅದು ನಾನಲ್ಲ, ಹೆಸರು ನನ್ನದೇ, ಹೆಸರು ನನ್ನದೇ. ದುಶ್ಯಾಸನ ವಧೆ ಆಗ್ಲಿಕ್ಕಿರುವ, ಯಾವಾಗಲೂ ಬದುಕಲಿಕ್ಕಿರುವ. ಆದ್ರೆ ಪಾಂಡವರಿಗೆ ನಾವೇನು ಎಂಬ ಸ್ವಲ್ಪ ತಿಳಿಸಿಕೊಡಬೇಕು. ಯಾರಾದ್ರಲ್ಲಿ ಬಂದ್ರೆ ಎರಡು ನಕಲ ಸಹದೇವಾದಿಗಳು ಅವರು ಬಂದ್ರಲ್ವಾ, ಅವರು ನಂಜಿಯನ್ನಲ್ಲಿ ಕಾರ್ಬೇಕು. ನಂಜಿ ನಮ್ಮನ್ನು ನೋಡಿ ನಮ್ಮ ಅಷ್ಟು ವೈಭವ ಆವತವಾಗಿ ಈಗ ನೀನು ಹೊರಟಿದ್ದಿ. ನಿನ್ನ ಬೆಂಬಲಿಗರಾಗಿ ನಾನು ಸಿದ್ಧನಾಗಿದ್ದೇನೆ. ಶರಣ ಕಳಿಸಿದ್ದು ಅಲ್ವಾ, ಅವರು ಎಂತದ್ದು ಪ್ರಯೋಜನಕ್ಕಿಲ್ಲದ ಹಾಗೆ ಮಾಡಿ ಹೋದವರು ಯಾರು? ಬ್ರಾಹ್ಮಣರಲ್ವಾ. ಹೌದೌದು, ಬ್ರಾಹ್ಮಣರು ಯಾವತ್ತು ಪಾಂಡವರ ಬಗ್ಗೆ ದ್ವೇಷವನ್ನು ಸಾಧಿಸುತ್ತುಂಟ ಇಲ್ವಲ್ಲ? ಈಗ ನಮ್ಮ ಕಡೆಯಲ್ಲಿ ಇಲ್ಲೋ ಬ್ರಾಹ್ಮಣರು ಇದ್ದಾರೆ? ಇದ್ದಾರೆ. ಗುರುಗಳಾದಂತಹ ದ್ರೋಣಾಚಾರ್ಯರಿದ್ದಾರೆ. ಹೌದೌದು. ಯಾವತ್ತಾದ್ರೂ ಅವರ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಹೊಂದಿದ್ದಾರ? ಇಲ್ಲಪ್ಪ. ಏನು ಹೇಳಿದ್ರು ನಮ್ಮ ಬಗ್ಗೆ ದೂರ್ತಾರೆ ಹೊರತು ಅವರ ಬಗ್ಗೆ ದೂರಿದ್ದು ಖಂಡಿತ. ಪಾಂಡವರು ಒಳ್ಳೆಯವರು, ಪಾಂಡವರು ಒಳ್ಳೆಯವರು. ಹೌದೌದು. ಹೇಳಿ ಎಂತ ಅವಶ್ಯ? ಅದು ಎಂತದ್ದು ಗೊತ್ತುಂಟ ಕಾರಣ, ಈ ತಾಯಿಗೆ ಎರಡು ಮಕ್ಕಳಿದ್ರೆ ಒಬ್ಬ ದೂರದಲ್ಲಿರುದು, ಒಬ್ಬ ಹತ್ತಿರದಲ್ಲಿರುದು. ಈ ಹತ್ತಿರದಲ್ಲಿದ್ದ ಮಗ ದಿನಾ 3 ಹೊತ್ತು ಊಟಕ್ಕೆ ಅಕ್ಕಿ ತರುದು, ಅವ ಎರಡು ವರ್ಷಕ್ಕೊಮ್ಮೆ ಬಂದು 500 ಕೊಡುದು. ಅವ ಬಹಳ ಒಳ್ಳೆಯ ಮಗ ಅಲ್ವಾ? 500 ಕೊಡುವವ ಇವ ದಿವಸ ಊಟ ಕೊಡ್ತಾನೆ, ಅದು ಲೆಕ್ಕಕ್ಕೆ ಇಲ್ಲ. ನಾವು ಹತ್ತಿರ ಇದ್ದವ್ರು ಎಂತದಕ್ಕೂ ಪ್ರಯೋಜನ ಇಲ್ಲ. ದೂರ ಇದ್ದ 500 ಕೊಡುವ ದೊಡ್ಡ ಒಂದು ದಿನ ಬಂದು ವಿಚಾರಿಸಿದ ಮಾತ್ರಕ್ಕೆ ಅವನೇ ದೊಡ್ಡವನಾಗ್ತಾನೆ. ಈಗ ಇಲ್ಲೂ ಹಾಗೆ, ಊಟ ಎಲ್ಲ ನಮ್ಮ ಕಡೆಯಲ್ಲ, ಮಾತು ಮಾತ್ರ ಅವರ ಬಗ್ಗೆ ಪ್ರೀತಿ ಅವರಿಗೆ. ಹಾಗಾಗಿ ಈ ಸಮಯದಲ್ಲಿ ಅಂತಹ ಅವಕಾಶ ಒಂದು ನಮಗೆ ಒದಗಿ ಬಂದಿದೆ ನಮ್ಮತನವನ್ನು ತೋರಿಸುವುದಕ್ಕೆ. ಅಂದ್ರೆ ನಮ್ಮಲ್ಲಿ ಏನೆಲ್ಲ ಉಂಟು ಅದೆಲ್ಲ ಬಂಗಾರವನ್ನು ಧರಿಸಿಕೊಂಡು ಅವರ ಮುಂದೆ ಹೋಗಿ ನಿಂತೆವು ಅಂತಾದ್ರೆ ನಮ್ಮನ್ನು ನೋಡಿ ಅವರು ಸ್ವಲ್ಪ ಕುರುಬುವುದಕ್ಕುಂಟು. ಹಾಗಾಗಿ ಅಲ್ಲಿ ಹೋಗಿ ನಮ್ಮತನವನ್ನು ತೋರಿಸುವ ಮುಖೇನ ನಾವೇನು ಅನ್ನುವುದು ತೋರಿಸುವುದಕ್ಕೊಂದು ಅವಕಾಶ ಅಲ್ವಾ? ಖಂಡಿತ ನಾನು ಸಿದ್ಧನಿದ್ದೇನೆ, ಯೋಚಿಸಬೇಕಾದೇ ಇಲ್ಲ. ಅಲ್ಲ, ನೀವು ಹೇಳಿದಿರಿ, ಈಗ ಮಾವನದೊಂದು ಮುದ್ರೆ ಬೇಕಾಗುತ್ತೆ. ಗೌರವೇಶ್ವರ
ನಾನು ಇಲ್ಲಿಗೆ ಬರುವುದಕ್ಕೆ ಕಾರಣ ಇದೆ. ಏನು? ಯಾವತ್ತಿಗೂ ನಿನ್ನ ಮನಸ್ಸಿನ ಒಳಗೆ ಏನುಂಟು ಅದನ್ನು ವ್ಯಕ್ತಪಡಿಸುವ ಮೊದಲೇ ಅದನ್ನೇ ಅರ್ಥವಿಸಿಕೊಂಡು ವ್ಯವಹಾರ ನಡೆಸುವವ ನಾನು ಅಲ್ವೋ. ಇಲ್ಲಿಯವರೆಗೆ ನಿನಗೆ ಹೇಗೆ ಬೇಕು ಆ ರೀತಿಯಲ್ಲಿ ಈ ಹಸ್ತಿನಾವತಿಯಲ್ಲಿ ನಿನ್ನ ಆಡಳಿತವನ್ನು ನಡೆಸುವಲ್ಲಿ ನಿನ್ನ ದಾರಿಯನ್ನು ಸುಗಮ ಮಾಡಿಕೊಟ್ಟಿದ್ದೆ. ನನಗೆ ಬಾಲ್ಯದಿಂದಲೇ ಗುರುಗಳು ಕೃಪಾಚಾರ್ಯರು ದ್ರೋಣಾಚಾರ್ಯರು ಹೇಳಿದ್ದೆ ಹಾಗೆ. ನಮಗೆ ಕೆಲವು ವಿಷಯ ಗೊತ್ತಾಗದಿದೆ, ಒಂದು ನಾಲ್ಕು ಜನರಲ್ಲಿ ಕೇಳಬೇಕು. ಅದಕ್ಕೆ ನಾನು ನಾಲ್ಕೇ ಜನರಲ್ಲಿ ಕೇಳುದು. ನೀವು, ನನ್ನ ಬಾವ ಸೈಂದವ, ಮಿತ್ರ ಕರ್ಣ, ತಮ್ಮ ದುಶ್ಯಾಸನ, ಈ ನಾಲ್ಕು ಜನರದ್ದು ಬಿಟ್ಟು ಬೇರೆ ಯಾರದ್ದು ಕೇಳುದಿಲ್ಲ. ಈಗ ನೀನು ಯೋಚನೆ ಮಾಡಿದ ವಿಷಯ ಉಂಟಲ್ಲ, ಆ ವಿಚಾರವಾಗಿ ನಾನು ಮೊದಲೇ ಯೋಚನೆ ಮಾಡಿದವನ. ಮತ್ತೇನು ಹೇಳಲಿಲ್ಲ ಮಾವ? ಹೇಳುವುದಕ್ಕೊಂದು ಸಮಯ ಸಂದರ್ಭ ಬೇಕಲ್ಲ. ಯಾವಾಗ ನಾನು ಯೋಚನೆ ಮಾಡಿದ್ದೆ? ಯಾವಾಗ? ಇಂದ್ರಪ್ರಸ್ಥದಲ್ಲಿ ಆ ಪಾಂಡವರು ರಾಜಸೂಯ ಮಾಡಿ ಅದರ ವೈಭವವನ್ನು ತೋರಿಸುವುದಕ್ಕೆ ನಿನ್ನನ್ನು ಕರೆಯಲಿಲ್ವೋ? ಆ ಮಯ ಮಂಟಪ ಅಂತೆ. ನೀವು ಸುಮ್ಮನೆ ಅದನ್ನೊಂದು ನೆನಪು ಮಾಡಬೇಡಿ, ನನಗೆ ತಿಂದದೆಲ್ಲ ವಾಕರಿಕೆ ಬರ್ತದೆ. ಹೌದು ಹೌದೌದು, ಅವತ್ತೊಂದು ಜಾರಿ ಬಿದ್ದದ್ದು ಒಟ್ಟಿಗೆ ನೀವೇ ಇದ್ದದಲ್ವ? ನೆನಪು ಮಾಡಿದ್ದು ನಾನು ಅದಕ್ಕೆ. ಹೌದೌದು, ಅದಕ್ಕೊಂದು ಪ್ರತೀಕಾರವನ್ನು ತೀರಿಸಬೇಕು ಅಂತ ನಾನು ಆ ದಿವಸವೇ ಯೋಚನೆ ಮಾಡಿದ್ದೆ. ಆ ದ್ಯೂತದ ಸಭೆ ಆದದ್ದು ಅದಕ್ಕೆ ಅಲ್ವ? ಹೌದು, ದ್ಯೂತದ ಸಭೆ ಆದ್ರೆ ಸಾಕಾಗುದಿಲ್ಲ, ಅಷ್ಟೇ ಪ್ರತೀಕಾರ ಸಾಕಾಗುವುದಿಲ್ಲ. ವೈಭವದ ಪರಾಕಾಷ್ಠೆ ಏನು ಅನ್ನುವುದನ್ನು ಅವರಿಗೆ ತೋರಿಸಿಕೊಡ್ಬೇಕು. ಹೌದೌದು, ಹಾಗೊಂದು ಯೋಜನೆಯನ್ನು ರೂಪಿಸಬೇಕು ಅಂತ ಯೋಚನೆ ಮಾಡ್ತಾ 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 ಇದ್ದದ್ದು ಕೌರವೇಶ್ವರ. ನಿನ್ನ ಬಾಯಿಂದಲೇ ಬಂತಲ್ಲ. ಹೌದು, ಮತ್ತೆ ನಮ್ಮವರು ಕೆಲವರೆಲ್ಲ ಇದ್ದಾರೆ. ಏನು? ನಾವು ಹೇಳಿದ್ದಕ್ಕೆಲ್ಲ ಆಕ್ಷೇಪ ಮಾಡುವವರು. ಊಟ ಮಾಡುವುದು ನಮ್ಮಲ್ಲಿ, ತಿನ್ನುವುದು ನಮ್ಮಲ್ಲಿ, ಸುಖ ಅನುಭವಿಸುವುದು ನಮ್ಮಲ್ಲಿ, ಆದ್ರೆ ನಾವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ಆಕ್ಷೇಪ. ನಾವು ಎಲ್ಲಿಯಾದ್ರೂ ಪಾಂಡವರಲ್ಲಿ ಸಮರಕ್ಕೆ ಅಥವಾ ಯಾವುದೇ ಒಂದು ಕ್ಲೇಶಕ್ಕೆ ಸಿದ್ಧರಾದ್ರೆ ಅದಕ್ಕೆ ಅವರ ವಿರೋಧ. ಹಾಗಾಗಿ ನೀನು ಘೋಷಯಾತ್ರೆಗೆ ಹೊರಡುವ ನಿರ್ಧಾರ ಮಾಡಿದ್ದು ಸರಿಯೇ, ಆದ್ರೆ ನನಗೆ ಯಾರನ್ನಾದ್ರೂ ಸಹಿಸಬಹುದು? ಅವನಿಗೊಂದು ಸಾವು ಬರುದಿಲ್ಲ ಅಲ್ಲ? ಯಾರಿಗೆ? ಆ ವಿದುರನಿಗೆ. ಇಡೀ ನನ್ನ ಅಪ್ಪನ ತಲೆಹಾಳು ಮಾಡುದೇ ಅವ. ಏನು ಮಾಡುವ? ಸರಿ ಇರ್ತಾರೆ ಅವರು, ನಿನ್ನ ಮಕ್ಕಳು ಸರಿ ಇಲ್ಲ, ನಿನ್ನ ಮಕ್ಕಳು ಕೆಟ್ಟವರು, ನಿನ್ನ ಮಕ್ಕಳು ಹಾಗೆ, ನಿನ್ನ ಮಕ್ಕಳು ಹೀಗೆ. ಆ ವಿದುರನಿಗೆ ಯಾವ್ದಾದ್ರು ಒಂದು ಸಿಡಿಲು ಪಡೆದು ಸಾಯ್ತಿದ್ರೆ ಒಳ್ಳೇದಿತ್ತು. ಅದನ್ನೆಲ್ವ ನಾನು ಹೇಳಿದ್ದು? ನಮ್ಮ ಅರಮನೆಯಲ್ಲಿ ಇದ್ದುಕೊಂಡೆ ನಾವು ಕೊಡುವಂತಹ ಸುಖಗಳನ್ನೆಲ್ಲ ಅನುಭವಿಸಿಕೊಂಡೆ. ಮೊನ್ನೆ ಹೋಗಿದ್ದ ಪಾಪಿ ವನವಾಸದಲ್ಲಿರುವ ಪಾಂಡವರ ಬಳಿಗೆ, ವಿಚಾರ ನನ್ನ ಅಪ್ಪ ನನಗೆ ನಿದ್ರೆ ಬರುದಿಲ್ಲ ಅಂತ ಕರೆಸಿದ್ರು. ಈ ಆಗುದಿಲ್ಲ ಅಂತ ಹೋಗುತ್ತಾನಲ್ವ, ಅವನನ್ನು ಮತ್ತೆ ಜೀವಮಾನದಲ್ಲಿ ಕರಿಬಾರ್ದು. ಕಡ್ದ್ರೆ ಅವನ ಒಂದು ದೊಡ್ಡ ಅಸ್ತಿಗೆ ನೋಡಿದ್ರು. ಅವನ ಕ್ರಮವೇ ಬೇರೆ, ಅವನದ್ದು ವಿಚಾರವೇ ಬೇರೆ. ಹೌದು, ಹಾಗಾಗಿ ಅಂತವರಲ್ಲಿ ಎಲ್ಲ ನಮ್ಮ ವ್ಯವಹಾರ ಬೇಡ. ಈಗ ನಿನ್ನ ನಿರ್ಧಾರ ಉಂಟಲ್ಲ, ಅದು ಸರಿ ಉಂಟು ಗೌರವ. ತಡ ಮಾಡುವುದಲ್ಲ, ನಮ್ಮ ವೈಭವವನ್ನು ತೋರ್ಪಡಿಸುವುದಕ್ಕೆ ನೇರವಾಗಿ ಹೋಗುವ. ಅಂದ್ರೆ ಒಂದುಂಟು, ಏನು? ಅಪ್ಪನಲ್ಲಿ ಒಂದು ಮಾತು ಹೇಳದೇ ಇದ್ರೆ ನಮ್ಮದು ತಪ್ಪಾಗ್ತದೆ. ಅದು ಸರಿ, ಅವರಲ್ಲಿ ಒಂದು ಹೇಳಿ ಮತ್ತೆ ಹೊರಡುವ. ಹತ್ತು ಕೋಟಿ ಭರಿಸಿದ ಬಾಣ ಚದುರಂಗ ಬಲವೂ ಕೂಡ ನಿರ್ದಿದ ಚೆಲುವ ಗಣಿತಾಂಗನ ಜಾಲವೂ ಧರಿಸಿದ ಭಂಡಾರದಿ ವಸ್ತ್ರಾಭರಣ ಕೊಟ್ಟನವರಿಗೆ ಒಲಿದುಲಿದು ನಾವು ನಿರೀಕ್ಷಿಸಿದ ಹಾಗೆ ಆಯ್ತು. ಅಪ್ಪನಲ್ಲಿ ಹೋಗಿ ಹೇಳುವಾಗ ಪ್ರಾರಂಭಿಸಿದ್ರು. ಈ ವಿದುರ, ಈ ಅಜ್ಜ, ಈ ಗುರುಗಳು ಬೇಡ ಮಗ ಬೇಡ. ನಾನು ಮೊದಲೇ ಹೇಳಲಿಲ್ವ ನಿನಗೆ? ಅಲ್ಲಿ ಭೀಮ ಇದ್ದಾನೆ, ಅಲ್ಲಿ ಅರ್ಜುನ ಇದ್ದಾನೆ, ಹಾಗೆ ಮಾಡಿಯಾರು ಹೀಗೆ ಮಾಡಿಯಾರು. ನಾನು ನಿಲ್ತಿದ್ದೇನೆ, ಏನು ಅವರ ಹೆಸರು ಕೇಳುವಾಗ ನಿಲ್ಲುದೇ ಬೇಡ ಅಂತ ಕಂಡಿತ್ತು. ಭೀಮಾರ್ಜುನ ಇದ್ದಾನ, ಅವರನ್ನು ನೋಡಿಕೊಳ್ಬೇಕು. ಒಂದು ಹೇಳಬೇಕಾ? ಅಪ್ಪ ಮತ್ತೂ ಒಪ್ಪಲಿಲ್ಲ, ಒಪ್ಪಲಿಲ್ಲ ಅಪ್ಪ. ಆಗ ಅಪ್ಪನನ್ನು ಸಮಾಧಾನ ಮಾಡ್ಲಿಕ್ಕೆ ಏನು ಮಾಡುದು? ನಾನೊಂದು ಹೇಳಬೇಕಾ? ನಾನು ಒಂದು ವಿಷಯದಲ್ಲಿ ಪುಣ್ಯವಂತ. ಯಾವ ವಿಷಯ ಗೊತ್ತಾಗಲಿಲ್ಲ ನಿಮಗೆ? ನನ್ನ ಅಪ್ಪನಿಗೆ ಕಣ್ಣಿಲ್ಲದಿದ್ದದ್ದು ನನಗೆ ಪುಣ್ಯ.
ನಾನು ಕಣ್ಣಿಲ್ಲದ ಅಪ್ಪನಿಗೆ ಮಗನಾಗಿ ಹುಟ್ಟಿದ್ದು ನನ್ನ ದೊಡ್ಡ ಪುಣ್ಯ. ಅದು ಗೊತ್ತಿಲ್ವಾ? ನಾನು ಅಪ್ಪನಲ್ಲಿ ಹೇಳುದು, ನೀವು ಕಳಿಸೋದಿಲ್ವಾ ನನ್ನ ತಲೆಗೋಡೆಗೆ ಹೊಡಿತೇನೆ ಅಂತ. ತಲೆಗೋಡೆಗೆ ಹೊಡೆದ ದಿನಕ್ಕೊಂದು ತಲೆ ಬೇಕಾದಿತ್ತು. ಸುಮ್ಮನೆ ಕೈಯಲ್ಲಿ ಗುದ್ದುದು, ಅವರಿಗೆ ಕಾಣುದಿಲ್ಲ ಅಲ್ಲ. ಮಗನೇ ತಲೆ ಹೊಡಿಬೇಡ ಹೋಗು. ಅದು ಕಣ್ಣಿಲ್ಲದೆ ಇದ್ದದರಿಂದ ನಾನು ಬದುಕಿದ್ದೇನೆ, ಮತ್ತೆ ಇಲ್ಲದ್ರೆ ಕೆಲವು ಸಲ ತಲೆ ಹೊಡಿತಿತ್ತು ನನ್ನ. ಅದೊಂದು ಪುಣ್ಯ ನಮಗೆ. ಹಾಗಾಗಿ ಅವರನ್ನು ಹೇಗಾದ್ರೂ ಸಮಾಧಾನ ಮಾಡಿ ಘೋಷಯಾತ್ರೆಗೆ ಹೋಗುವಂತ ನಿರ್ಣಯವನ್ನು ಕೈಗೊಂಡಿದ್ದೇವೆ. ನಮ್ಮ ವೈಭವ ಎಷ್ಟೆಲ್ಲ ಉಂಟೋ ಎಲ್ಲ ಬರ್ಬೇಕು ಈ ಸಲ. ಹೌದು, ಆನೆ ಉಂಟಲ್ಲ, ಹೌದು, 10,000. ನಮ್ಮಲ್ಲಿ ಬೇಕಾದಷ್ಟು ಉಂಟು. ರಥಗಳು 8,000, ಕೋಟಿ ಹಯಗಳು, ಪದಾತಿಗಳು ಲೆಕ್ಕಕ್ಕಿಲ್ಲ. ಇಷ್ಟೇ ಅಲ್ಲ, ಹುಡುಗಿಯರಿದ್ದಾರಲ್ಲ, ಗಣಿಕಾಂಗನೇ ಇರಬೇಕು. ಯಾಕೆ ಬೇಕು? ಅವ್ರಿಗೆ ಗೊತ್ತಾಗಬೇಕು, ಅವರಿಗೆ 5 ಜನರಿಗೆ ಒಬ್ಬರೇ ಒಬ್ಬಳೇ ಹೆಂಡತಿ ಇರೋದು. ನಮಗೆ ಹೆಂಡತಿಯರಿದ್ರು ಗಣಿಕಾಂಗನೆಯರು ಎಷ್ಟು 100 ಮಂದಿ ಇದ್ದಾರೆ ಈ ವೈಭವದಲ್ಲಿ. ಸ್ತ್ರೀರತ್ನ, ಗಜರತ್ನ, ಅಶ್ವರತ್ನ, ರಥರತ್ನ, ಎಲ್ಲ ರತ್ನಗಳಿಂದ ಒಗ್ಗೂಡಿದಂತ ಹತ್ತಿನಾವತಿಯ ರತ್ನ ಸದೃಶವಾದ ವ್ಯಕ್ತಿತ್ವ ಕೌರವನದ್ದು, ಸುಯೋಧನದ್ದಲ್ಲದೆ ಯಾವುದೋ ತೋಡಿನಲ್ಲಿ ಬಿದ್ದಿರುವ ಧರ್ಮರಾಯನದ್ದಲ್ಲ ಎನ್ನುವುದು ಸ್ಪಷ್ಟ ಆಗಬೇಕು. ನಮ್ಮವರನ್ನು ಸೇರಿಸಿ ಮನಕ್ಕೆ ಬಂದಂತಿಮಿಗಳೇಡಲ್ ಸತಿ ಜಾಲವಲ್ಲ ಜನ ಮೇಲೆ ಕೇಳು. ಅಮ್ಮ, ನಿನ್ನ ಹೆಂಡತಿ ಇದ್ದಾಳಲ್ಲ, ಇದ್ದಾಳೆ, ನಿನ್ನ ಹೆಂಡತಿ ಇದ್ದಾಳಲ್ಲ, ಬಂದಿದ್ದಾಳೆ. ಮಾವ, ನಿಮ್ಮ ಹೆಂಡತಿಯನ್ನು ಕರ್ಕೊಂಡು ಯಾರ್ಯಾರ ಹೆಂಡತಿಯ ವಿಚಾರನ್ನು ಬಿಡು. ನಿನ್ನ ಹೆಂಡತಿ ಇದ್ದ ಹೆಂಡತಿ ಎದುರು ಇಲ್ವಾ? ಮತ್ತೆ ಭಾನುಮತಿ ಅವಳ ಹಿಂದೆ ಉಳಿದವಳ ನೆನಪುಂಟ ಇಲ್ವಾ ನಿನಗೆ? ಆಗಲ್ಲ, ಎಲ್ಲರೂ ಬೇಕು ಅಂತ ಹಾಗೆ ಬರುವಾಗ ಹೊತ್ತಾಯ್ತಾ ಅಂತ. ಅಂದ್ರೆ ಪ್ರದರ್ಶನ ಸ್ವಲ್ಪ ತಡವಾಗಿ ನಾವು ಪ್ರಾರಂಭಿಸುವ, ಸ್ವಲ್ಪ ಬಿಡಾರದ ವ್ಯವಸ್ಥೆ ಆಗ್ಬೇಕು. ಹೌದು, ಪ್ರದರ್ಶನ ಮತ್ತೆ ಸ್ವಲ್ಪ ವಿಶ್ರಾಂತಿ ಪಡೆದು ಮತ್ತೆ ನಮ್ಮದು ಪ್ರದರ್ಶನ. ಮೊದಲಿಗೆ ಬಿಡಾರದ ವ್ಯವಸ್ಥೆ, ಬಿಡಾರದ ವ್ಯವಸ್ಥೆ ಉಳಿದವರೆಲ್ಲ ಹೇಳಿದ್ರೆ ಸರಿ ಆಗ್ಲಿಕ್ಕಿಲ್ವಾ ಅಂತ. ನಮ್ಮ ರಾಜ ಪರಿವಾರದವರು ಇಲ್ವಾ? ಅವರೆಲ್ಲ ಬಿಡಾರ ವ್ಯವಸ್ಥೆ ಮಾಡುವ. ಹೌದು, ಸೇವಕರಿದ್ದ ಕೆಲವರು ಅವರೇ ಹೇಳುದ ಕಷ್ಟಕ್ಕೆ, ಮತ್ತೆ ಯಾವಾಗಲೂ ಬಂದು ಎದ್ದು ಬರುದು ಅವರು. ಆದ್ರೆ ಇವತ್ತಾಗಲಿಕ್ಕಿಲ್ಲ, ನಮ್ಮವರು ಬಹಳ ಉತ್ಸಾಹಿತರಾಗಿದ್ದಾರೆ. ಹಾಗಾಗಿ ಅವರಲ್ಲಿ ಬಿಡಾರದ ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳಿ. ಆ ಬಿಡದಿಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ಮತ್ತೆ ಏನು ಮಾಡುವುದು ಎನ್ನುವ ಯೋಚನೆಯಿಂದ ಯೋಜನೆಯನ್ನು ಪ್ರಾರಂಭಿಸೋಣ. ಹಾಗಂತ ಅವರಿಗೆ ಹೆಣ್ಣು ಮಕ್ಕಳಿಗೆ ಎಲ್ಲಿಯಾದ್ರೂ ಇಲ್ಲಿ ವನದಲ್ಲಿ ತಿರುಗಾಡಲಿಕ್ಕೆ ಪ್ರತಿಬಂಧ ಮಾಡಬೇಡಿ. ಸ್ವಲ್ಪ ತಿರುಗಾಡಿ ಒಂದು ಹೇಳ್ಬೇಕು ನಾನು. ಏನು? ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಒಂದೇ ಒಂದು ದಿವಸ ಹೆಂಡತಿಯೊಂದಿಗೆ ತಿರುಗಲಿಲ್ಲ ಅಂತ ನಾನು. ಎಂತದ್ದು ತಿರುಗುದು? ರಾಜಕೀಯವೇ ಆಯ್ತು, ಅವಕಾಶ ಇಲ್ಲ. ಹೌದು, ನಿಮಗೆ ಮದುವೆ ನಿನ್ನೆ ಆದ ಹಾಗೆ ಉಂಟು ನನಗೆ. ನಿನ್ನೆ ಮದುವೆ ಆದ ಹಾಗೆ ಉಂಟು ನನಗೆ. ನಿಮಗೆ ನಿನಗೆ ಆಗ ಆಗಿದೆ, ಹೌದು, ಆದ್ರೆ ನನಗೆ ಮದುವೆ ಆಗಿ ಎಷ್ಟು ಸಮಯ ಆಯ್ತು. ಹೌದಾ? ಭಾನುಮತಿ ಸಮಯ ಮಾರಲ್ವಾ? ಗೊತ್ತೇ. ಹೌದೌದು, ನೀನಾವತ್ತು ಬಹಳ ಸಾಹಸ ಮಾಡಿದ್ದು. ಅವನಿಗೆ ಯಾಕೆ ಹಾಗಾದದ್ದು? ನಿನ್ನ ಮುಖದಲ್ಲಿ ಈಗಲೂ ಆ ಕಳೆ ನೋಡುವಾಗ ಉಂಟಲ್ಲ, ಮದುಮಗನ ಕಳೆ. ಹೌದು, ಅದು ಆ ಭಾನುಮತಿ ಸ್ವಯಂವರದಲ್ಲಿ ಇವ ಒಂದು ಹೋರಾಟ ಮಾಡಿ ಎರಡೆರಡು ಊರೆಲ್ಲ ತೆಗೆದುಕೊಂಡು ನಮ್ಮ ಹತ್ತಿನವತಿಗೆ ಮಾಡಿದಲ್ಲ. ಒಂದು ಮಾಗದ ಕೊಟ್ಟಿದ್ದಾನಲ್ವಾ? ಹೌದೌದು, ಕಷ್ಟಪಟ್ಟಿದ್ದಾನ. ಹೌದು, ಅಲ್ಲ ಇನ್ನೊಂದು, ಅವಳಿಗೆ ಅವಳಿಗೆ ಹೇಳುದಿಲ್ಲ ನನ್ನಲ್ಲಿ ಬೇಸರ ಇರ್ಲಿಕ್ಕಿಲ್ವಾ? ಬೇಸರ ಈನವನದಿಂದಲಾದ್ರೂ ಒಂದು ತಿರುಗಾಡ್ಲಿಕ್ಕೆ ಆಯ್ತಲ್ಲ, ಒಳ್ಳೇದಾಯ್ತು. ಮತ್ತೆ ನಿಮ್ಮವರಿಗೆ ಹೇಳ್ಬೋದಲ್ಲ, ಬಹುಶಃ ನಾನಾದ್ರೂ ಮೊನ್ನೆ ಮೊನ್ನೆ ಮದುವೆ ಅಂದ್ರೆ ಕೆಲವು ವರ್ಷದ ಕೆಲವು ಸಮಯದ ಹಿಂದೆ ನೀವು ನಿಮ್ಮ ಹೆಂಡತಿಯೊಂದಿಗೆ ತಿರುಗಿದ್ದೀರಾ? ಎಲ್ಲಿ ಅವಕಾಶ ಉಂಟು ನಿಮಗಿದೆ? ಆಯ್ತು, ದಾಳ ಉದ್ರಿಸುವ ಹೆಂಡತಿ ಹೇಳುವುದುಂಟು ನಿಮಗೆ ಮಿತ್ರ ಸಾಕು, ನೀವು ಯಾಕೆ ಮದುವೆ ಆದದ್ದು ಅಂತ ಕೇಳುವಂತು ಅಲ್ವಾ? ನಮ್ಮ ಮೈತ್ರಿ ಅಷ್ಟು ದೊಡ್ಡದು, ಬಿಡೋಣ. ಈಗ ಆನೆವನದಿಂದ ಆದ್ರೂ ಒಂದು ಅವಕಾಶ ಸಿಕ್ಕಿದಲ್ಲ, ಹಾಗಾಗಿ ಹೆಂಡತಿಯರನ್ನೆಲ್ಲ ಸ್ವತಂತ್ರವಾಗಿ ಬಿಡಿ, ಅವರು ವನ ವಿಹಾರ ಮಾಡ್ಲಿ, ನಾವು ಸ್ವಲ್ಪ ವಿಶ್ರಾಂತಿ ಪಡೆದು ಏನು ಯೋಚನೆ ಏನು ಯೋಜನೆ ಅಂತ ರೂಪಿಸೋಣ. Oh.
ಸಾವಿರಾರು ಮರು ಯೋಚನೆ ಮಾಡ್ಬೇಕಂತೆ. ಹೌದಲ್ಲ, ಕಣ್ಣಿಟ್ಟು ಕಾಲಿಡಬೇಕು. ಯಾಕೆ ಮಾತನಾಡಿದ್ದೇನೆ? ನನ್ನ ಪತಿ ದೇವರು ಕೈಗೊಂಡಂತ ಕಾರ್ಯ ಯಾವುದು? ಘೋಷಯಾತ್ರೆ. ಎಲ್ಲರಿಗೂ ತಿಳಿದಂತ ವಿಚಾರವೇ ಹೌದು. ಯಾಕೆ ಬಲ್ಲಿರ? ಘೋಷಯಾತ್ರೆಯನ್ನು ಮಾಡಿದ್ಯಾಕೆ? ಆ ಪಾಂಡವರಿಗೊಂದು ಗತಿಯನ್ನು ಕಾಣಿಸಬೇಕು. ಹೌದಪ್ಪ, ಧರ್ಮಾತ್ಮರು ಪುಣ್ಯಾತ್ಮರೆಂಬುದು ಜನರು ಹೊಗಳ್ತಾ ಇದ್ದಾರೆ, ಕೊಂಡಾಡ್ತಾ ಇದ್ದಾರೆ. ಹೌದು, ಘೋಷಯಾತ್ರೆಯನ್ನು ಕೈಗೊಂಡದ್ದು ಯಾವುದು? ಅವರನ್ನು ಕೆರೆಗಿಳಿಸಬೇಕು, ಅವರನ್ನು ಹೀಯಾಡಿಸಬೇಕು. ಈ ಸತಿಗಾಗಿ ಒಬ್ಬರಲ್ಲ ಇಬ್ಬರಲ್ಲ ಎಲ್ಲರೂ ಹೊರಟು ಬಂದಿದ್ದೇವೆ. ಹೌದಲ್ಲ, ನಾನು ಯಾರು? ಭಾನುಮತಿ. ನಿಮಗೆಲ್ಲರಿಗೂ ತಾಯಿ, ಅಮ್ಮ. ನಮ್ಮ ಸೇವಕರು ಎಷ್ಟು ಜನ? ಒಬ್ಬರ? ನೀವು ಇಬ್ಬರ? 100,000. 100,000 ಸೇವಕರಿದ್ದೀರಿ, ನನ್ನ ಸೇವೆಯನ್ನು ಮಾಡಿಕೊಂಡಿದ್ದೀರಿ. ಸರಿ, ಆದ್ರೆ ಒಂದು ವಿಚಾರ, ಇವತ್ತು ಸೇವೆ ಮಾಡುವುದಕ್ಕೆ ನಿಮಗೊಂದು ಅವಕಾಶವನ್ನು ಕಲ್ಪಿಸಿ ಕೊಡ್ತೀನಿ. ಹೌದಪ್ಪ, ಸೇವೆಗಾಗಿ ಇದ್ದವರು ನಾವು. ಹೌದಲ್ಲ, ಹೌದು. ನನ್ನ ಪ್ರೀತಿಯ ಸಖಿಯರಲ್ವಿ ನೀವು? ಹೌದು, ನೀವು ಹೇಳುವುದೆಚ್ಚ ನಾವು ಮಾಡುವುದೆಚ್ಚ. ಮತ್ತೆ ನೀವಿಬ್ರು ಈ ಕೆಲಸಕ್ಕೆ ಹಾಕ್ತೀರಿ, ಈ ಬಗ್ಗೆ ಯೋಚನೆ ಮಾಡಿಕೊಂಡು. ಯಾವ ಕೆಲಸ ಅಂತ ಬೇಕಾ? ಕೆಲಸ ಬೇರೆ ಯಾವುದಿಲ್ಲ. ದೂರ ನೋಡಿದಂತೆ ಏನು ಯಾರು ಕಾಣ್ತಾ ಇದ್ದಾರೆ? ಗಡ್ಡ ಉಂಟು. ಹೌದು ಹೌದು. ತಲೆಯಲ್ಲೊಂದು ಜುಟ್ಟು ಉಂಟು. ಕಣ್ಣು ಕಾಣುವುದಿಲ್ಲ. ಕೈಯಲ್ಲಿ ಒಂದು ದಂಡೆ ಉಂಟು. ಕಾಣುವುದಿಲ್ಲ. ಮತ್ತೊಂದು ಕೈಯಲ್ಲಿ ಜಪಮಾಲೆ ಉಂಟು. ಜಟೆ. ಹೌದು ಹೌದು. ಯಾರು ಗೊತ್ತಾಗ್ಲಿಲ್ಲ ಇದು? ಯಾರು? ಋಷಿಮುನಿಗಳು. ಬ್ರಾಹ್ಮಣ. ಬ್ರಾಹ್ಮಣೋತ್ತಮರು. ಕಣ್ಣಿಗೆ ಕಾಣುವ ಯಾರಿವರು? ಕಣ್ಣಿಗೆ ಕಾಣುವ ದೇವರು. ಕಣ್ಣಿಗೆ? ಅಷ್ಟೊಂದು ಗೌರವ ಬಂದದ ಅಮ್ಮ, ಅವಳು ಇದ್ದದ್ದನ್ನು ಇದ್ದಾಗ ಹೇಳಿ. ಹೌದು, ಕಣ್ಣಿಗೆ ಕಾಣುವ ದೇವರು. ಹೌದು, ಇವರು ಯಾರು ಗೊತ್ತುಂಟ? ಯಾರು? ಬೇರೆ ಯಾರಲ್ಲ, ಪಾಂಡವರ ಗುರು ಇದ್ದಾರಲ್ಲ ಅವರ ಶಿಷ್ಯರೇ ಇವರು. ಯಾಕೆ ಈ ಕೆಲಸಕ್ಕೆ ಬಂದಿದ್ದಾರೆ? ಯಾಗಕ್ಕೆ ಬೇಕಾದಂತ ಯಾವ ವಸ್ತು ಬೇಕು ಅದನ್ನು ಕಾಡಿನಲ್ಲಿ ಹುಡುಕುತ್ತಾ ಹುಡುಕುತ್ತಾ ಬಂದಿದ್ದಾರೆ. ಸಮಿತಿಗಳನ್ನು ಹುಡುಕಿ ಸಿದ್ಧತೆಯನ್ನು ಮಾಡುತ್ತಾರೆ. ಆ ಪರಿಕರವನ್ನು ಇಕ್ಕಿಕೊಂಡು ಹೋಗ್ಬೇಕು. ಈ ಸ್ಥಿತಿಯಲ್ಲಿ ಬಂದಿದ್ದಾರೆ. ಸರಿ ಸಖಿಯರೇ, ಏನು ಅವರನ್ನು ತೋರಿಸುತ್ತಾ ಇದ್ದೀರಾ? ಏನು ಕಾರಣ ಉಂಟು? ಅವರ ಸೇವೆ ಮಾಡ್ಬೇಕಾ ಇಲ್ವಲ್ಲ? ಸೇವೆ
ನಿನಗೆ ಅವರ ಸೇವೆ ಮಾಡೋದಕ್ಕಾಗಿ ಹೊರಟದ್ದ? ಅಲ್ಲ, ಗೊತ್ತಾಗ್ಲಿಲ್ಲ. ಸೇವೆ ಮಾಡೋದಕ್ಕಲ್ಲ, ಅವರಿಗೆ ನೋವಾದರೆ ಪಾಂಡವರಿಗೆ ನೋವಾಗ್ತದೆ, ಹೌದಲ್ಲ? ಅವರನ್ನು ಅಪಮಾನ ಮಾಡಿದ್ರೆ ಅದು ಪಾಂಡವರನ್ನು ಅಪಮಾನ ಮಾಡಿದಾಗೆ ನಿಮಗೆ ಹೇಗೆ ಆಗ್ತದೆ, ಯಾವ ರೀತಿ ಹಣಕಿಸುವುದಕ್ಕಾಗ್ತದೋ ಆ ರೀತಿಯಾಗಿ ಅವರಿಗೆ ಹಿಂಸೆ ಕೊಡಬೇಕು. ಹೌದಪ್ಪ, ಹಿಂಸೆ ಹೌದು. ಅಷ್ಟೇ ಅಲ್ಲ, ನಮ್ಮ ಗುರುಗಳಿಗೆಲ್ಲ ಹೇಳಿಕೊಟ್ಟಿದ್ದಾರೆ. ಮತ್ತೆ ಹೇಗೆ ಕೊಡಬೇಕು? ನೀವು ಇರುವಾಗ ನಿಮ್ಮಷ್ಟು ಆಗ್ಲಿಕ್ಕಿಲ್ಲ. ಯಾಕೆ ಅಂದ್ರೆ ಪ್ರಯತ್ನ ಪಡುತ್ತೆ. ನಾನು ಬರುವುದಿಲ್ಲ, ನೀವು ಬರುವುದಿಲ್ಲ, ಈ ಕೆಲಸಕ್ಕೆ ನೀವು ಜನ ಅಂತ ಹೇಳಿ ಕೇಳ್ತಾ ಇದ್ದೇನೆ. ಸಖಿಯರೇ, ಯಾವುದೇ ರೀತಿಯಲ್ಲಿ ಕೊರತೆ ಮಾಡಬೇಡಿ, ಅವರನ್ನು ಹಣಕಿಸಬೇಕು. ಅಷ್ಟೇ ಅಲ್ಲ, ಬಾಯಿಗೆ ಬಂದಂತೆ ಬೈಬೇಕು. ಹೆಚ್ಚು ಕಮ್ಮಿ ಆದ್ರೆ ನಾನಿದ್ದೇನೆ. ಕೊರತೆ ಪಾಂಡವರಿಗೆ ಆಗ್ಬೇಕು, ಕೊರತೆ ಪಾಂಡವರಿಗೆ ಆಗ್ಬೇಕು, ಹೌದಲ್ಲ? ನಿಮ್ಮೊಂದು ಆಶೀರ್ವಾದ ಸಖಿ, ಆಶೀರ್ವಾದ ಕೆಲಸವನ್ನು ಮಾಡಿಕೊಂಡು ಬರ್ಬೇಕು. ಹೆಚ್ಚು ಕಮ್ಮಿ ಆದ್ರೆ ಇಲ್ಲೇ ಕೂತಿರ್ತೇನೆ. ಅಮ್ಮ ಅಂತ ಕದ್ರೆ ಆಯ್ತು, ಕೂಡಿಕೊಂಡು ಬರ್ತೇನೆ. ಆಯ್ತಲ್ಲ, ಹೋಗ್ರಿ. ಸಕಲ ಮಾತನ್ನು ಹೇಳಿದ್ದಾರೆ, ಹೌದು, ಮಾತಿನಂತೆ ಮಾಡಬೇಕು. ತಡ ಮಾಡುವುದಕ್ಕೆ ಹೋಗೋಣ. ಅವಕಾಶ ಮಾಡಿಕೊಳ್ಬಾರ್ದು. ಯಾಕೆ ಕಣ್ಣೀರು, ಭಯದಿಂದ ತತ್ತರಿಸಿ ಹೋಗಿದ್ದೀರಲ್ಲ, ಏನಾಯ್ತು ನಿಮಗೆ? ನೀನು ವನವಾಸ ದೀಕ್ಷೆಯನ್ನು ಕೈಗೊಂಡಾಗ ಕೌರವನ ಜೊತೆ ಇರಲಾರೆವು ಅಂತ ಹಸ್ತಿನೆಯನ್ನು ಬಿಟ್ಟು ಇಲ್ಲಿಗೆ ಬಂದವರು ನಾವು. ನಮ್ಮನ್ನು ಹಿಂಬಾಲಿಸಿಕೊಂಡು ಬಂದವರು ತಾವು. ಅಕ್ಷಯ ಪಾತ್ರೆಯ ಅನುಗ್ರಹದಿಂದ ದಿನಾ ಬ್ರಾಹ್ಮಣರನ್ನು ತೃಪ್ತಿ ಪಡಿಸುತ್ತಾ ಇದ್ದೆ. ನೀನು ತೃಪ್ತಿಯನ್ನು ಪಡ್ತಾ ಇದ್ದವರು ನೀವು. ಆದ್ರೆ ಇಂದು ನಮಗೆ ಕಷ್ಟ ಬಂತಲ್ಲ. ಕಷ್ಟ ಹೌದು ಇಲ್ಲ ನಿಮಗೆ? ಹೌದು. ಯಾರಿಂದ ಗುರುಗಳಿ? ಹಸ್ತಿನಿಂದ ಕೌರವನು ಅವಳ ಬಳಗದವರು ಈ ವನವನ್ನು ಪ್ರವೇಶಿಸಿದ್ದಾರೆ. ಹೌದು, ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ನಾರಿಯರು ಅವನ ಜೊತೆಗಿದ್ದಾರೆ. ಆ ನಾರಿಯರೆಲ್ಲ ಬಂದು 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 ನಮ್ಮನ್ನು ನಿಮ್ಮನ್ನು ಕೆಟ್ಟ ಮಾತುಗಳಿಂದ ನಿಂದಿಸಿದ್ರು. ಪರಮೇಶ್ವರ, ಜಪ ಸಹರವನ್ನು ತುಂಡೆಸೆದಿದ್ರು. ಪರಮಾತ್ಮ, ಜನ್ಮದಾರವನ್ನು ಕಡೆದ್ರು. ಸರಸ ಕೇಳಿಗೆ ನಮ್ಮನ್ನು ಆಹ್ವಾನಿಸ್ತಾ ಇದ್ದಾರೆ. ಕೃಷ್ಣ ಕೃಷ್ಣ, ಅವರಿಗೆ ನೀತಿಯ ಮಾತುಗಳನ್ನು ಹೇಳಿದೆವು ನಾವು. ಹೇಳಬೇಕಾದ್ರು ಆದ್ರೆ ಎಲ್ಲಿ ಪಥ್ಯವಾಗುತ್ತದೆ ಅವರಿಗೆ? ಕೇಳಿಲ್ವರು ಕೆಟ್ಟ ಸ್ತ್ರೀಯರು. ನಮ್ಮ ನೀತಿಯ ಮಾತುಗಳು ಶಾಪ ಕೊಡ್ತೇವೆ ಅಂತ ಹೆದರಿಸಿದೆವು. ಆದ್ರೂ ಕೂಡ ಅವರಿಗೆ ಭಯ ಆಗಲಿ, ಹೆದರುತ್ತಾರೆ ಅಂತ ನೋಡ್ಲಿಕ್ಕೆ ಬೇಕಾಗಿ ಹೇಳಿದ್ದು ನಾವು. ಹೌದಪ್ಪ, ನಿಮ್ಮ ಮನಸ್ಸು ಹೇಗೆ ಎಂಬುದಾಗಿ ನಮ್ಗೆ ಚೆನ್ನಾಗಿ ಗೊತ್ತಿಲ್ಲ. ನಮಗೆ ತಪಸ್ಸು ಮಾಡುವುದು ಕರ್ತವ್ಯ. ಶಿಕ್ಷೆಗೂ ರಕ್ಷೆಗೂ ಕ್ಷತ್ರಿಯರೇ ಹೊಣೆಗಾರರು. ಹೌದು, ಆದ್ದರಿಂದ ಅವರಿಂದ ತಪ್ಪಿಸಿಕೊಂಡು ನಾವು ಇಲ್ಲಿಗೆ ಬಂದಿದ್ದೇವೆ. ಆ ನಾರಿಯರು ಪೀಡಿಸ್ತಾ ಇದ್ದಾರೆ ನಮ್ಮನ್ನು. ರಕ್ಷಿಸಬೇಕು.
ಕೊಟ್ಟಿದ್ದಾರೆ ಹಸಿನಾಚಾರ್ಯರು, ಅವರಿಗೆ ಸರಿಯಾದ ಶಿಕ್ಷೆಯನ್ನು ನಾನು ಕೊಟ್ಟು ಬರುತ್ತೇನೆ, ಕೊಡು ಅಪ್ಪಣೆ. ತಮ್ಮ ಬರಯ್ಯ ತವಕ ವಿನಯ್ಯ. ಯಾಕೆ ತವಕ? ಒಮ್ಮೆ ತಾಳಯ್ಯ ಒರೆವೇ ಕೇಳಯ್ಯ. ತಮ್ಮ ಬಾರಯ್ಯ ಕವಕವೇ ಕೈಯ ತಮ್ಮ ತಮ್ಮ. ಬಂದಂತ ಬ್ರಾಹ್ಮಣೋತ್ತಮರು ಕಣ್ಣೀರು ಸುರಿಸಿಕೊಂಡು ಅವರಿಗೆ ಒದಗಿ ಬಂತ ಸ್ಥಿತಿಯನ್ನು ನನ್ನಲ್ಲಿ ಭಿನ್ನವಿಸಿಕೊಂಡರು. ಏನು ಮಾಡುವುದು ಎಂಬುದಾಗಿ ಚಿಂತೆಯಲ್ಲಿ ಇರುವಾಗ ನೀನು ಬಂದು ಧೈರ್ಯದ ಮಾತನ್ನು ಹೇಳಿದ್ದಿ. ಅವರನ್ನು ಹೀಯಾಳಿಸಿಂತ ಅವರಿಗೆ ಸರಿಂತ ಶಿಕ್ಷೆಯನ್ನು ಕೊಟ್ಟು ಬರ್ತೀನಿ ಎಂಬುದಾಗಿ. ತವಕ ಸರಿಯಲ್ಲ, ತಾಳ್ಮೆಗಿಂತ ಮಿಗಿಲಂತ ತಾಪ ಮತ್ತೊಂದಿಲ್ಲಂತೆ. ಈ ಪ್ರಪಂಚದಲ್ಲಿ ಕಾಲ ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಇರುವುದಿಲ್ಲ. ಇವತ್ತು ನಗುವರು ನಾಳೆ ದಿವಸ ಕಣ್ಣೀರು ಸುರಿಸಿದಕ್ಕೂ ಕೂಡ ಸಾಧ್ಯ ಉಂಟು. ಇವತ್ತು ಕಣ್ಣೀರು ಸುರಿಸಿದ್ರು ನಾಳೆ ನಗುವುದಕ್ಕೂ ಕೂಡ ಸಾಧ್ಯ ಉಂಟು. ಈಗ ಅವರು ಹೀಯಾಳಿಸ್ತಾ ಇದ್ದಾರೆ, ಅವರನ್ನು ಶಿಕ್ಷೆ ಕೊಟ್ಟು ನಾನು ಬರ್ತೇನೆ ಎಂಬುದಾಗಿ. ಶಿಕ್ಷೆ ಕೊಡುವುದಕ್ಕೆ ನಾವು ಯಾರು ಮಗನೇ? ಶಿಕ್ಷೆಯನ್ನು ಕೊಡುವವರೇ ಕೊಡಬೇಕು, ಅದು ಅವರಿಗೆ ಶಾಶ್ವತವಾಗಿ ಇರಬೇಕಾಗ್ತದೆ. ಅದಕ್ಕಾಗಿ ಸಮಾಧಾನ ತಂದುಕೋ, ಶಿಕ್ಷೆಯನ್ನು ಭಗವಂತ ಕೊಟ್ಟಾನು. ಕಡೆಗೆ ಬಾ. ವನವನ್ನು ನೋಡುವಾಗ ನಮ್ಮಲ್ಲಿರುವಂತ ಕ್ಷಾತ್ರ ಬೇಟೆಯಾಡಬೇಕು ಅಂತ ಪ್ರೇರೇಪಿಸ್ತಾ ಉಂಟು. ಹೇಗೂ ಸರಿಯಾದಂತ ವನಾಂತರಕ್ಕೆ ಬಂದಿದ್ದೇವೆ, ವಿಳಂಬಿಸುವುದು ಯಾಕೆ? ಪ್ರಾರಂಭಿಸುವ ವೇಳೆ ನೋಡಿ, ಒಂದು ಕಡೆಯಲ್ಲಿ ಆಯಾಸ ಬೆವರು, ಮತ್ತೊಂದು ಕಡೆಯಲ್ಲಿ ಆ ಕಡೆ ಈ ಕಡೆ ಹೋದ ಪರಿಣಾಮ ಮೈಯೆಲ್ಲ ಮಣ್ಣಾಗಿ ಹೋಗಿದೆ. ಒಂದು ಶುದ್ಧ ಆಗಬೇಕು ನೋಡಲ್ಲಿ, ಎಷ್ಟು ಶುದ್ಧವಾದ ನೀರುಂಟು ನೋಡಿ. ಹೌದು, ಆ ನೀರಿನಲ್ಲಿ ಇಳಿದು ಮೈಯ ಆಯಾಸವನ್ನು ಮೈಯ ಕೊಳೆಯನ್ನು ಎರಡನ್ನೂ ತೊಳೆಯುವುದಕ್ಕೆ ಬೇಕಾಗಿ ಇಳಿಯುವ
ಹೇಳಿ ನಿನ್ನ ಕೈಗೆ ಕೋಲು ಕೊಟ್ಟದ್ದು ಹುಚ್ಚನ ಕೈಗೆ ಬಡಿಗೆ ಹೊಟ್ಟಾಗಲ್ಲ. ಕೋಲಿಯಲ್ಲಿ ಆದ್ರೂ ನನಗೆ ಸಾಗಬೇಕು, ನಿನ್ನ ಸೊಂಟದ ಕೀಲು ಉರಿ. ಅಧಿಕ ಪ್ರಸಂಗ ಯಾವನ ನೀನು? ನಿನ್ನಂತ ವನಪಾಲಕರು ನಮ್ಮಲ್ಲಿ ಎಂತದಕ್ಕೆ ಇರುದು ಗೊತ್ತು? ಕಸ ಗುಡಿಸಲಿಕ್ಕೆ ಮತ್ತೆ ನೆಲ ಒರೆಸಲಿಕ್ಕೆ ಸಾಪಿ ನನ್ನಲ್ಲಿ ಮಾತಾಡ್ಲಿಕ್ಕೆ ಬಂದಿದ್ದಾನೆ. ಏನು ಕಸ ಗುಡಿಸುವುದು ಅಂತ ಹೇಳಿದ್ರೆ ಅದು ಸಣ್ಣದಂತ ಅಲ್ಲ, ನಮ್ಮ ವೇತನಕ್ಕಿರುವ ಆಳುಗಳು ಅಂತ. ಈಗ ಇಲ್ಲಿ ನಮ್ಮ ಕೊಳದಲ್ಲಿ ಬಂದು ಕೊಳಕ್ಕೆ ಬಂದು ನೀವು ಹಾರುದು ಅಂತ ಹೇಳಿದ್ರೆ ಯಾವ ಕೊಳಕ್ಕೆ? ನಮ್ಮ ಕೊಳಕ್ಕೆ. ಯಾವ ಕೊಳಕ್ಕೆ ಮತ್ತೊಂದ? ನಿಮ್ಮ ಕೊಳ ಎಂತದ ಕಾಡಿನಲ್ಲಿ? ಕಾಡಿನಲ್ಲಿ ಇದು ನಮ್ಮದು. ನಮ್ಮ ಒಡೆಯರದು ಚಿತ್ರಸೇನ. ವಿಚಿತ್ರಸೇನ? ಚಿತ್ರಸೇನ. ಅದ್ಯಾರು ಬಂದರ್ವ? ನಾನು ಯಾರು? ಜನ ಯಾರು ಗೊತ್ತು? ನೀವು ಜನ ಯಾರಾದ್ರೂ ನನಗೆ ಇಲ್ಲ. ಚಂದ್ರವಂಶದ ಅನಭಿಷಿಕ್ತ ದೊರೆ ಚಕ್ರವರ್ತಿ ಪೀಠದಲ್ಲಿರುವವ ಕೌರವೇಶ್ವರ. ಕೌರವ ಆದ್ರೆ ನನಗೆ ಅದಷ್ಟೇ. ಹೆಣಕ್ಕೆ ಮಾಲೆ ಹಾಕಿದ್ರೇನು, ಬಟ್ಟೆ ಹಾಕಿದ್ರೇನು? ಪಾಪಿ. ಅಲ್ಲ ಹೆಣ ಅಂತ ಯಾರನ್ನ ಹೇಳುದು? ಇನ್ನೊಂದೆ ಮತ್ತೆ ಯಾರನ್ನು? ನಿನಗೆ ಇಷ್ಟು ಹೊತ್ತಾದ್ಮೇಲೆ ಗೊತ್ತಾಯ್ತಲ್ಲ ಹೆಣವೇ. ಯಾಕೆ ಬಂದದ ಇಲ್ಲಿಗೆ? ಇಲ್ಲಿಗೆ ಯಾಕೆ ಬಂದದ? ಯಾಕಂದ್ರೆ ಸ್ನಾನ ಮಾಡ್ಲಿಕ್ಕೆ. ಸ್ನಾನ ಮಾಡ್ಲಿಕ್ಕಿಲ್ಲ. ಸ್ನಾನ ಮಾಡ್ಲಿಕ್ಕಿದ್ದ ನೀರಾದ್ರು ಅವನಲ್ಲಿ ಸ್ನಾನ ಮಾಡ್ಲಿಕ್ಕೆ ಮುಂದೆ ಬರ್ಲಿಕ್ಕೆ. ನಿನಗೆ ಓದೋದಲ್ಲಿ ಸ್ನಾನ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ನಿನ್ನ ಅಪ್ಪನ ಮನೆ ಇದು. ಸ್ನಾನ ಮಾಡ್ತಾನಂತೆ. ಸ್ನಾನ ಮಾಡ್ತಾನೆ. ಅವನಪ್ಪನ ಒಂದೇ ಗೊತ್ತುಂಟ ನಿನಗೆ? ಅಪ್ಪನ ಸುಂದರ ಗೊತ್ತಾಯ್ತಲ್ಲ ಅಪ್ಪ. ನಿನಗೆ ಅಪ್ಪ ಉಂಟ ಗೊತ್ತುಂಟ? ನಿನಗೆ ಅಪ್ಪ ಉಂಟು ಅಂತ? ಕಿರೀಟ ಕಟ್ಟಿ ಗೊತ್ತಾಗುದಿಲ್ಲ ಅಂತ ಗೊತ್ತಾಗುವಾಗ ಸ್ವಲ್ಪ ಹೊತ್ತಾಯ್ತು. ಅನುಭವ ಉಂಟು ಅಂತ? ಅನುಭವ ನಿಮ್ಮ ಅನುಭವಕ್ಕೆ ಶರಣ. ಹಾಗೆ ಬಾ, ದಾರಿಗೆ ಬಾ. ಮತ್ತೆ ಕೊಳಕ್ಕೆ ಹಾರಿದ್ಯಾಕೆ? ನಮ್ಮದ ಇಡೀ ಆಯ ಬರ್ತ ಇದು ನಮ್ಮದಲ್ವಣ. ಆಯಾಸ ಆಯ್ತು, ಮೈ ಕೊಳೆ ಆಗಿದೆ, ಅದಕ್ಕೆ ಕೊಳಕ್ಕೆ ಬಂದದ್ದು. ಇಲ್ಲಿ ಹಾರ್ಲಿಕ್ಕಿಲ್ಲ, ಬೇಕಾದ್ರೆ ಬೇರೆ ಬದಿಗೆ ಹೋದ. ಇಲ್ಲಿ ಮಾಡ್ಲಿಕ್ಕಿಲ್ಲ. ಇಲ್ಲಿ ಇಳಿಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಇಲ್ಲಿ ಇಳಿಬೇಕಾದ್ರೆ ನಮ್ಮ ಅಪ್ಪನನ್ನು ಕೇಳ್ಬೇಕು. ಹೌದಾ? ಅದು ಕೇಳಲಿಲ್ಲ ನೀವು, ದೊಡ್ಡ ತಪ್ಪು ಮಾಡಿದ್ರಿ. ಈಗ ಏನ್ ಮಾಡ್ಬೇಕು? ಕೇಳಿದ್ರಾ? ಈಗ ಕೇಳಲಿಲ್ಲ. ಈಗ ಇನ್ನೇನು ಮಾಡ್ಬೇಕು? ಇನ್ನೇನು ಮಾಡ್ಲಿಕ್ಕಿಲ್ಲ, ಹೋಗುದೇ ನೀವು ಸೀದಾ. ಎಲ್ಲಿಗೆ ಹೋಗುದೇ? ನಮಗೆ ಇಳಿಯದೇ ಆಗುದಿಲ್ಲ. ಇಳಿಯದೇ ಆಗುದಿಲ್ಲ ಅಂತ ನಾನು ಇಳಿಯದೇ ಆಗುದಿಲ್ಲ, ನಾನು ಬಿಡುವುದಿಲ್ಲ. ಇಲ್ಲಿ ನಿಮ್ಮ ಅಪ್ಪಣ ಕೇಳಲಿಲ್ಲ ನಾವು. ಇನ್ನೇನಾದ್ರೂ ಕೊಟ್ಟರೆ ಬಿಡ್ತೀರಾ? ಇಲ್ಲ ಇಲ್ಲ, ಅಂತದಕ್ಕೆಲ್ಲ ನಾವು ಇದಿಲ್ಲ. ಕೊಟ್ಟರೆ ತಕೊಳ್ಳುದು ನಮ್ಮ ಅಭ್ಯಾಸವೇ ಇಲ್ಲ. ಏನಾದ್ರೂ ಕೊಡುವ ಅಂತ ಭಾವಿಸಿದ್ರೆ? ಇಲ್ಲ ಇಲ್ಲ, ನೀನು ಒಳ್ಳೇದ್ರಲ್ಲಿ ಕೊಟ್ಟರೆ ಬಿಡುವುದಿಲ್ಲ. ನಮಗೆ ಕೊಡುವ ಕ್ರಮ ಬೇರೆ ಉಂಟು, ಬೇರೆ ಕ್ರಮದಲ್ಲಿ ಕೊಡಿ. ಯಾರಿಗೆ ಯಾವ ರೀತಿ ಕಳಿಸ್ಬೇಕು ಅಂತ ಮಾತಾಡಿ ನಾವು ಸುಮ್ಮನೆ ಸಮಯ ವ್ಯರ್ಥ ಮಾಡಿದ್ದು. ಮೊದಲಿಗೆ ಬಾರಿಸಬೇಕಿತ್ತು. ನೋಡಿ ಅಲ್ಲಿ ಕೊಳ ಕಾಣ್ತಾ ಉಂಟು. ಆ
ಚಿತ್ರ ಸೀತಗಿರೈ ನಿತ್ಯ ಗದಿ ಮಂಡಿಸಿ ವಿತ್ತರಿಸಿದ ಗಂಧರ್ವರಿಗೆಲ್ಲ ಪತಿಯೆಂದೆನಿಸಿ ಗಂಧರ್ವ ಪತಿಯಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಂಡ ಖೇಚರ ಪತಿ ಅಂತಲೇ ಹೇಳೋದು ನಮ್ಮನ್ನು. ಚಿತ್ರಸೇನ ನಾಮಕ ಯಾವ ಪ್ರಸಂಗ ಬರಲಿ ಚಿತ್ರಸೇನನಿಂದ ತೊಡಗದೆ ಮತ್ತೆ ಯಾವುದು ಮುಂದುವರಿಯುವುದಿಲ್ಲ. ಮುರುಲೋಕದ ಅಧ್ಯಕ್ಷನ ಸಭೆ ಮೊಳಗಬೇಕು ಅಂತಾದ್ರೂ ಚಿತ್ರಸೇನನ ಗಾಯನ ಮೊದಲು ಬೇಕು. ಹಾಗೆಯೇ ನಮ್ಮನ್ನು ಎಲ್ಲರೂ ಪೂಜಿಸುವುದು ಹಾಗೆ ಚಿತ್ರಸೇನ ಗಂಧರ್ವಾಯ ನಮಃ. ಅದು ಇಲ್ಲದಿದ್ರೆ ಮತ್ತೆ ಯಾರಿಗೂ ಸ್ವರವೇ ಬರಲಿಕ್ಕೆ. ಕೆಲವೊಮ್ಮೆ ಬಿದ್ದ ಸ್ವರ ಸರಿಯಾಗಬೇಕು ಅಂತಾದ್ರೆ ಈ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಹೌದೌದು. ಓಂ ನಮೋ ಚಿತ್ರಸೇನ ಗಂಧರ್ವಾಯ ನಮಃ. ಹೀಗೆ ಮಾಡಿದ್ರೆ ಬಿದ್ದ ಸ್ವರ ಬರ್ತದೆ. ಮತ್ತೆ ಯಾವ ಕಾಲಕ್ಕೂ ಸ್ವರ ಹೋಗದೇ ಇರಬೇಕು ಅಂತಾದ್ರೆ 108 ನಾರೀಕೇಳ ಯಾಗ ಮಾಡಬೇಕು. ಆಗ ಚಿತ್ರಸೇನಾದಂತ ನಾನು ಸಂತುಷ್ಟಿಯನ್ನು ಹೊಂದಿ ಅವರಿಗೆ ಬೇಕಾದದನ್ನು ಅನುಗ್ರಹಿಸುವುದಕ್ಕಾಗುತ್ತೆ. ನಮ್ಮ ಗಾನಕ್ಕೊಂದು ಹೆಸರು, ಅದಕ್ಕೆ ಯಾಜ ಅಂತ ಹೆಸರು. ಯಾಜ ಹೌದು. ನಾವೆಲ್ಲ ಆಡುವುದು ಯಾಜ ಗಾನ. ಅದೀಗ ಕೆಳಮಟ್ಟಕ್ಕೂ ಹೋಗಿದೆ ಅಂತ ಸುದ್ದಿ ಬಂದಿದೆ ನನಗೆ. ಭೂಲೋಕದವರಿಗೆ ನಾವೇ ಆದರ್ಶನದು. ಹಾಗಾಗಿ ಅದು ಯಾಜಗಾನ ಯಾಜಗಾನ ಹೋಗಿ 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 ಮತ್ತೆ ಅದು ಯಕ್ಷಗಾನ ಆಗಿದೆ. ಹೌದೌದು, ಅದು ಯಾಜಗಾನ ನಿಜವಾಗಿ ಅಂದ್ರೆ ಯಕ್ಷರಿಂದಲೇ ಅದು. ಹಾಗಾಗಿ ಅದು ಇದು ಅಕ್ಷರದಲ್ವಾ, ಹಾಗಾಗಿ ಯಕ್ಷಗಾನ. ಯಾಕೆ ಅದು ಪರಿವರ್ತಿತವಾದ ಕ್ಷೇತ್ರ. ಅಲ್ಲಿ ಬೆಳಿಗ್ಗಿದ್ದ ಹಾಗೆ ಮಧ್ಯಾಹ್ನದ್ದು ಇರುವುದಿಲ್ಲ. ಮಧ್ಯಾಹ್ನ ಸರಿ ಇದ್ದದ್ದು ಸಂಜೆ ಆಗುವಾಗ ಸರಿ ಉಂಟು ಅಂತ ಹೇಳಲಿಕ್ಕೆ ಆಗುದು. ಅಷ್ಟು ಬದಲಾವಣೆಯ ಕ್ಷೇತ್ರ. ನಾವಾದ್ರೂ ಹಾಗಲ್ಲ, ಇಲ್ಲಿ ಬದಲಾವಣೆ ಎನ್ನುವುದಿಲ್ಲ. ಹಾಗೆಂದು ಬದಲಾವಣೆ ಬೇಕು ಅಂತಾದ್ರೆ ನಾವೇ ಕೆಳಗಿಳಿದು ಹೋಗು. ಯಾಕೆ ಅದು ಕರ್ಮ ಭೂಮಿ, ಕರ್ಮ ಮಾಡಬೇಕು ಅಂತಂದ್ರೆ ಅಲ್ಲಿ ಹೋಗಬೇಕು. ಇಲ್ಲಿ ದುಃಖ ಎನ್ನುವುದೇ ಇಲ್ಲ. ಹಾಗೆಂದು ದುಃಖ ಬಂದ ಕಾಲದಲ್ಲಿ ನಾವ್ಯಾರು ಇಲ್ಲಿ ಇರುವುದಿಲ್ಲ. ಅಷ್ಟೇ ವ್ಯತ್ಯಾಸ. ಇದು ಸುಖ ತ್ಯಾಗಗಳ ಭೋಗ ಭೂಮಿ. ಇಂಥ ಸುಧರ್ಮ ಸಭೆಯಲ್ಲಿದ್ರೂ ಭೂಲೋಕದಲ್ಲಿರುವಂತಹ ದ್ವೈತವನ ಅದು ನಮ್ಮ ಆಳ್ವಿಕೆಗೆ ಒಳಪಟ್ಟ. ಈಗ ಇಂದ್ರನ ಸಭೆಯ ಒಡ್ಡೊಳಗವನ್ನು ಮುಗಿಸಿ ನಮ್ಮದಾದಂತಹ ಕಾರ್ಯಕಲಾಪಗಳಿಗೆಲ್ಲ ಒಂದು ಪೂರ್ಣ ಚುಕ್ಕೆಯನ್ನಿರಿಸಿ ಈಗ ಹೊರ ಬಂದಿದ್ದೇನಷ್ಟೇ. ಯಾರೋ ನನ್ನನ್ನು ಕಾಯ್ತಾ ಇದ್ದ. ಯಾರು ಯಾರು ಗೊತ್ತಾಗಲಿಲ್ಲ. ಎಲ್ಲಿದ್ದವರು? ವನದಲ್ಲಿದ್ದವರು. ಯಾವ ವನ? ನಮ್ಮ ದ್ವೈತವನ. ದ್ವೈತವನದ? ಏನು ಅವಸರ ಅವಸರವಾಗಿ ಬಂದ ಅವಸರ ಆಲಿಸಿ ಅಪ್ಪಣೆಯನ್ನು ಪಾಲಿಸು. ಶಿರಸ ವಹಿಸಿಕೊಂಡ ನೀವೇ ಅಲ್ಲ ನನಗೆ ನೇಮ ಕೊಟ್ಟದ್ದು. ನಿನ್ನನ್ನು ನೇಮಿಸಿ. ಹಾಗೆ ನಾನು ಅಲ್ಲಿ ಇರುವಾಗ ಇಂದು ಒಂದು ವಿಚಿತ್ರವಾದಂತ. ನೀನಿರುವಾಗ ವಿಚಿತ್ರ ಆದದ್ದು ದೊಡ್ಡ ಸಂಗತಿಯಲ್ಲ. ನಾನು ವಿಚಿತ್ರ ಪ್ರಾಣಿಯ ಆಗಲ್ವಾ? ಭೂಲೋಕಲ್ವಾ? ಹಾಗಾಗಿ ಇಲ್ಲಿ ಆಗುತ್ತದೆ. ಏನಾಯ್ತು ರಾಯ್ರೆ? ಬೆಂದಿನ ಹಾಗೆ ಅಲ್ಲ. ಇಂದು ಇಂದು ಒಂದು ಸಭೆ ಬಂತು. ರೈತವನ ತುಂಬಾ ಜನ ಬಂದ್ರು. ಹೌದಾ?
ಮಂದು ಹೋದ್ರೆ ನಾನು ಸುಮ್ಮನೆ ಇರ್ತೀನಿ. ಮತ್ತೆ ಅವರು ಸುಮ್ಮನೆ ಇರ್ಲಿಲ್ಲ, ಏನು ನಮ್ಮ ಕೊಳ ಉಂಟಲ್ಲ, ಹೌದು ಅದರಲ್ಲಿ ಸ್ನಾನಕ್ಕೆ ಸ್ನಾನ ಮಾಡ್ಲಿಕ್ಕೆ ನೀರಿಗೆ ನನಗೆ ಸಿಟ್ಟು ಬಂತು. ಏನು ಮಾಡಿ ಅವರನ್ನು ತಡೆದೆ, ತಡೆದು ಹೇಳಿದೆ ಇದು ನಿಮ್ಮ ವನ ಅಲ್ಲ, ಇದು ನಮ್ಮ ವನ, ಇಲ್ಲಿ ಸ್ನಾನ ಮಾಡಬೇಕಿದ್ರೆ ನಮ್ಮ ರಾಯರ ಅಪ್ಪಣೆ ಬೇಕು ಅಂತ. ನೀನ್ ಹೇಳದೆ ಬಿಡುವ ವಾಲ್ ಎನ್ನುವುದು ಗೊತ್ತಿದೆ ನನಗೆ. ಪರಿಣಾಮ ಏನಾಯ್ತು? ಪರಿಣಾಮ ನನ್ನ ಬೆನ್ನಿಗೆ ಬಾರಿಸಿದ್ರು ರಾಯರೇ, ಬಾಯಿರಿಸಿದ್ರು. ಯಾರದು ಬಂದವರು? ಕೌರವ ಮನೆ ಬಂದದ್ದ ಅಲ್ಲ, ಅವರು ತುಂಬಾ ಅಣ್ಣ ತಮ್ಮಂದಿರೆಲ್ಲ ಇದ್ದಾರೆ. ಎಲ್ಲರೂ ಇದ್ದಾರೆ? ಎಲ್ಲರೂ ಇದ್ದಾರೆ. ಅಂತೂ ನಿಮ್ಮ ಪಾಲಿಗೆ ಕಷ್ಟ ಬಂತು. ಹೌದು ರಾಯರೆ, ಮಂದಿರ ನೀವು? ಹೌದು ರಾಯರೆ. ನಾನಿದ್ದಂತೆ ಉದ್ಯೋಗದಲ್ಲಿ ನಿರತರಾದವರು ನೀವು. ಹೌದು ರಾಯರೆ. ನೀವು ಹೇಳಿದ್ದನ್ನು ಮಾಡುವುದಕ್ಕಾಗಿ, ಆದರೆ ಇಂದು ನಿಮ್ಮನ್ನು ಅವರು ಹಿಂಸಿಸಿ ಪಡಬಾರದ ಕಷ್ಟವನ್ನು ಅನುಭವಿಸಿಕೊಂಡು ಇಲ್ಲಿಗೆ ಬಂದಿದ್ದೀವಿ. ನೀವು ಏನಾದ್ರೂ ಹೇಳಿದ್ರೆ ನಾವು ಕೇಳ್ತೇವೆ. ಅವರು ಹೇಳಿದ್ರೆ ಅವರು ಯಾರು ಪೆಟ್ಟು ಬಿತ್ತೇನಾ? ಪೆಟ್ಟು ಬಿದ್ದಂತ ಎಲ್ಲಿಗೆ ಬಿತ್ತು? ನೋಡಿ ಬೆಲ್ಲೂರು ಏನಾದ್ರು ನಿನಗೂ ಬಿತ್ತೇನಾ? ಚಿಂತೆ ಮಾಡಬೇಡಿ, ಹೋಗಿ ಒಳಗಿದ್ದುಕೊಳ್ಳಿ. ಗಂಧರ್ವ ಮಂತ್ರವನ್ನು ಪಠಿಸಿ ಎಲ್ಲವೂ ಮಾಯವಾಗಿ ಹೋಗುತ್ತದೆ. ಅವರನ್ನು ಎದುರಿಸುವುದಕ್ಕಾಗಿ ನಾನೇ ಮುಂದುವರಿಯುತ್ತೇನೆ, ನೋಡೋಣ ಏನು ಆಗುತ್ತದೆ. ನೀರು ಕುಡಿಯುವುದಕ್ಕೆ ಮೇಯುವುದಕ್ಕೆ ಇದ್ದದ್ದು ನಿಮ್ಮ ಊರಲ್ಲಿ ಇರ್ಲಿಲ್ವ? ನಾವು ಈಗ ತಿರುಗಾಟಕ್ಕೆ ಬಂದವರು. ತಿರುಗಾಟ ಬಂದಾಗ ತಿರುಗಾಟ ಮಾಡಿದಲ್ಲೆಲ್ಲ ಮೇಯಬೇಕು ಅಂತ ಯಾರು ಹೇಳಿದ್ರು? ಮತ್ತೆ ನಾವು ದುಡಿದ್ದೇವೆ, ಅದನ್ನು ಪರಿಹರಿಸುವುದಕ್ಕಾಗಿ ಕೊಳೆಗೆ ಇಳಿದು ಮುಖ ತೊಳೆದು ನೀರು ಕುಡಿದು ಸ್ವಲ್ಪ ಮಿಂದೆವು ನಾವು. ಅದಕ್ಕೆ ನಿಮ್ಮದು ಆಕ್ಷೇಪವ? ಮತ್ತೆ ಹೋದಲ್ಲ ನೀವು ನಿಮ್ಮ ಊರಿನಲ್ಲಿ ಮಾಡಿದ ಹಾಗೆ ಅಂತ ಯಾರು ಹೇಳಿಕೊಟ್ರು? ಏನು ಆಗುದಿಲ್ಲ, ಏನಲ್ಲಿ ಆಗುದಿಲ್ಲ, ನೀರು ಕುಡಿದ್ರೆ ಅಲ್ಲ ನಿನ್ನ ನೀರು ಏನು ಹಾಳಾಯ್ತಾ? ಏನು ಮತ್ತೆ ಹಾಳಾಯ್ತಾ? ಹಾಳಾಯ್ತಾ ಅದನ್ನು ಕೇಳುವುದಕ್ಕೆ ಬಂದದ್ದು? ನಿನ್ನನ್ನು ಸರಿ ಮಾಡಿ ಏನು ನಾನು ನಾನೇ ದುಶಾಸನ ನೀನು ಅಸ್ಥಿರಾವತ್ಯವ ಹೌದು ದುಶಾಸನ ಮಾತು. ಹೌದಾ?
ನಿನಗೆ ನೀನು ಮಾಡಿದ್ದು ಸರಿ ಅಂತಾದ್ರೆ ನಾನು ಯಾವುದು ಸರಿ ಮಾಡುತ್ತೇನೆ ಅಂತ ಗೊತ್ತುಂಟು ನಿನಗೆ? ಯಾವುದು? ನಿನ್ನನ್ನು ಈ ಸಲ ಬಾಣದಿಂದ ಕಟ್ಟದಿದ್ರೆ ನಾನು ಚಿತ್ರ ಸೇರೋಣಲ್ಲ. ಹೌದಾ? Thank you.
ಹೇಳ್ಬೇಕು. ಕಾಣುತ್ತಾ ಇದೆ ವಿಕರ್ಣನ ರಥ ಯಾರಿಗೋಸ್ಕರ ಬೆಳವಣಿಗೆಯಿಂದ ಸ್ಪಷ್ಟ ಆಗಿದೆ. ಮಹಾಧಿಕ ಪ್ರಸಂಗಿ ನೀನು. ಅದ್ಯಾರು ನೀನೆ? ಯಾಕೆ ದ್ವೈತವನದಲ್ಲಿ ನಾವು ನಮ್ಮ ಗೋ ಸಂಪತ್ತನ್ನು ನೋಡುವುದಕ್ಕೆ ನಾವು ನಮ್ಮ ವಿಹಾರಕ್ಕೆ ಬಂದ್ರೆ ನಮ್ಮವರ ಮೇಲೆ ಅತಿಕ್ರಮಣ ಮಾಡಿದೆಯಾ? ನಮ್ಮವರನ್ನು ಹೊಡೆದೆಯಾ? ನಮ್ಮವರಿಗೆ ಬಡಿದೆಯಾ? ಹೌದೇನೋ. ಏನು ಚಿತ್ರಸೇನ 10 ವರ್ಷಕ್ಕೊಮ್ಮೆ ಬದಲಾಗಲಿಕ್ಕಿಲ್ಲಲ್ಲ? ಅದ್ಯಾಕೆ ಗಂಧರ್ವ ಲೋಕ ಆಗಾಗ ಬದಲಾಗಲಿಕ್ಕಿಲ್ಲಲ್ಲ? ಗಂಧರ್ವ ಲೋಕಕ್ಕೆ ಚಂದ್ರವಂಶದ ಕೊಡುಗೆಯನ್ನು ನೆನಪಿಸಿಕೋ. ಧನುಷ್ಠೇಂಕಾರ ಮಾತ್ರದಿಂದ ಗಂಧರ್ವ ಲೋಕವನ್ನು ನಡುಗಿಸಿ ಬೃಹಸ್ಪತಿಯ ಮುಖಾಂತರ ಸಂಧಾನವಾಗಿ ಚಂದ್ರವಂಶದವರ ಸುದ್ದಿಗೆ ಗಂಧರ್ವ ಲೋಕದವರು ಬರಬಾರದು ಎನ್ನುವುದಾಗಿ ಒಂದು ಒಪ್ಪಂದ ಮಾಡಿದ ಹಿರಿ ಜೀವ ಈಗಲೂ ಹತ್ತಿನಾವತಿಯಲ್ಲಿ ಉಂಟು. ಮರ್ಯಾದೆಯಲ್ಲಿ ತಪ್ಪಾಯ್ತು ಅಂತ ಹೇಳಿದ್ರೆ ಸರಿ, ಅವರು ಎದ್ರೆ ನಿನ್ನ ರೋಮ ರೋಮ ಸಿಗಲಿಕ್ಕೆ ಸೇರಿ ಇಲ್ಲಿರುವಂತಹ ಕೊಳವನ್ನು ಹಾಳು ಮಾಡುವುದಕ್ಕಾಗಿ ಮನ ಮಾಡಿದ್ದು ಮಾತ್ರವಲ್ಲದೆ ಹಾಳು ಸ್ನಾನ ಮಾಡ್ಲಿಕ್ಕೆ ಹೊರಟದ್ದ? ಹೌದು, ಅದನ್ನ ಹೇಳಿದ್ದು. ಒಟ್ಟು ಇಳಿಯುವುದ? ಒಟ್ಟು ಅಂದ್ರೆ ಮತ್ತೆ ಹೇಗೆ ಇಳಿಯುವುದು? ಯಾರದ್ದು ಏನು ಅಂತ ಕೇಳಬೇಕು ಅಂತ ಗೊತ್ತಿಲ್ವಾ? ಇಡೀ ಚಂದ್ರವಂಶಕ್ಕೆ ಚಕ್ರವರ್ತಿ ಪೀಠಕ್ಕೆ ಸಂಬಂಧಿಸಿ. ಹೌದು, ದ್ವೈತವರ ನಮಗೂ ಅಧಿಕಾರ ಉಂಟು ಅಂತ ಗೊತ್ತಿಲ್ವಾ? ಹಾಗಾದ್ರೆ ಅದು ಯಾರು ಕೆಲವೆಲ್ಲ ಅಧಿಕಾರ ಇರೋದು ಹೇಗೆ ಗೊತ್ತುಂಟ? ಹೇಗೆ ಅಲ್ಲಿ ಯಾರು ಜನ ಇಲ್ಲ ಅಂತ ಮತ್ತೆ ನೀವು ನಿರ್ಮಿಸು? ಈಗ ನಾನು ಯಾರು ಇಲ್ಲ ಅಂತೇಳಿ ನಿರ್ಮಿಸಿಕೊಂಡು ಬಂದದ್ದ? ಈಗ ಇಲ್ಲಿ ಕೊಳ ಇಳಿಬೇಕಾದ್ರೆ ಬೇಟೆ ಆಡ್ಬೇಕಾದ್ರೆ ನಿನ್ನ ಅಪ್ಪಣೆ ಬೇಕಾ? ಮತ್ತೆ ಇಲ್ಲಿ ನಾನು ನೇಮಿಸಿದವರು ನಿಮಗೆ ಇದಾಗುವಾಗಲೇ ಗೊತ್ತಾಗ್ಲಿಲ್ವಾ? ನಮ್ಮ ವಿಷಯ ಬಿಡು. ಏನು ನಮಗಿಂತ ಮೊದಲು ಬಂದು ಇಲ್ಲಿ ಒಂದು 5 ಜನ ಇದ್ದಾರಲ್ವಾ? ಹೌದು. ಅವ್ರು ಬೇಟೆ ಆಡುವಾಗ ನೀನು ಸತ್ತಿದ್ಯಾ? ಯಾಕೆ? ಅವ್ರು ತುಂಬಾ ಬೇಟೆ ಆಡಿದ್ದಾರೆ ಅಂತ ಸುದ್ದಿ ಬಂದಿದ್ದಾರೆ. ಹೌದು, ಬೇಟೆ ಆಡಿದ್ದಾರೆ. ನಿನ್ನಲ್ಲಿ ಕೇಳಿ ಬೇಟೆ ಆಡಿದವರು? ಮತ್ತೆಂತದ್ದು ನಮ್ಮಲ್ಲಿ ವಿಚಾರ ಮಾಡ್ಲಿಕ್ಕೆ ಬರೋದು? ಅವರು ನಮ್ಮ ಕ್ಷೇತ್ರವನ್ನು ಅತಿಕ್ರಮಿಸಲಿಲ್ಲ. ಅತಿಕ್ರಮಿಸುದು ಅಂದ್ರೆ ಎಂತದ್ದು? ಮತ್ತೆ ಬೇಟೆ ಆಡುವಾಗ ನಿನ್ನಲ್ಲಿ ಕೇಳಬೇಕು ಎಂದಿದ್ರೆ ನಿನ್ನಲ್ಲಿ ಕೇಳದೆ ಬೇಟೆ ಆಡುವನ್ನು ಉಪಯೋಗಿಸಬಹುದು, ನೀರನ್ನು ಉಪಯೋಗಿಸಬಹುದು. ಏನು ಉಳಿದವರಿಗೆ ಇಲ್ಲದ ಇರುವಂತಹ ಒಂದು ನಿರ್ಬಂಧ ಕೌರವನಿಗೆ ಹಕ್ತಿ ಅಂದ್ರೆ ಅರ್ಥ ಎಂತದ್ದು? ಏನು ನಮಗೆ ಗೊತ್ತಾಗುದಿಲ್ಲ ಅಂತ ಭಾವಿಸಿದ್ಯಾ? ಏನು ಗೊತ್ತಾಗುತ್ತೆ? ಭ್ರಷ್ಟಾಚಾರಿ. ಅದೆಂತದ್ದು ಹೊಸ? ನನಗೆ ನಿನ್ನ ಮೇಲೆ ಕೋಪ ಬಂದದ್ದು. ಅದಕ್ಕೆ ಎಂತದ್ದು? ಪಾಂಡವ ಪಕ್ಷಿಯ ನೀನು? ಯಾರು ಹೇಳಿದ್ರು ನಿನಗೆ ಅವರ ಬಗ್ಗೆ ಬಹಳ ಒಲುಮೆ ಉಂಟು? ಅವ್ರು ಎಂತದ್ದು, ಅದೊಂದು ಮಾತುಂಟು. ಏನು? ನಮ್ಮವ್ರು ಎಂತದ್ದು ಮಾಡಿದ್ರು ಅದು ಚಂದವೇ ಕಾಣು, ಉಳಿದವರು ಮಾಡಿದ ಗುಳ್ಳೆ ಅದರಲ್ಲಿ ಹೊಲಸು ಕಾಣು. ಕೆಟ್ಟವನೆ ನಿನ್ನ ಪಕ್ಷಪಾತ ಎಲ್ಲ ನಿಲ್ಲಿಸಿ ಪಕ್ಷವನ್ನು ವಹಿಸಿಕೊಂಡು ಬಂದದಲ್ಲ, ನಿನ್ನ ರಾಜಕಾರಣಕ್ಕೆ ಬೆಂಕಿ ಹಾಕ್ಲಿಕ್ಕೆ. ಅದೇ ಹೌದು ಅಂತಾದ್ರೆ ನಿಮ್ಮನಿಲ್ಲಿ ಕಾಲು ಇಡುವುದಕ್ಕೆ ಬಿಡ್ತೀರಿ? ನಮ್ಮವರಿಗೆ ಹೊಡೆದದ್ದು ತಪ್ಪು.
ಹೊಡಿತೇನೆ. ಋಷಿ ಮುನಿಗಳನ್ನು ಪೀಡಿಸಿ ಯಾರಲ್ಲಿ ಮಾತಾಡಬೇಕು ಅಂತ ಗೊತ್ತಾಗುದಿಲ್ಲ. ಅಷ್ಟು ಏನು ಗೊತ್ತಾಗದೆ ನೋಡು, ನಾವೊಂದು ತೋಟಕ್ಕೆ ಬೇಲಿ ಹಾಕಿರ್ತೇವೆ. ಹೌದು. ಯಾರಿಗೆ? ಯಾರಿಗೆ? ಹೊರಗಿನವ್ರು ಬರಬಾರ್ದು ಅಂತ. ಬರಬಾರ್ದು ಅಂತ ಆ ಬೇಲಿ ನಾವು ಹೋಗುವಾಗ ತಡಿಲಿಕ್ಕೆ ಉಂಟಾ? ಹಾ, ತಡಿಲಿಕ್ಕಿಲ್ಲ. ಇದು ನಮ್ಮ ತೋಟವ, ನಿನ್ನ ಬೇಲಿ ನಮ್ಮನ್ನು ತಡಿಲಿಕ್ಕಿಲ್ಲ. ಹೌದಾ? ಮತ್ತೆ ಋಷಿಮುನಿಗಳನ್ನು ಪೀಡಿಸಿದ ಅದು ಯಾಕೆ? ಯಾರನ್ನು? ಋಷಿಮುನಿಗಳನ್ನೆಲ್ಲ ಪೀಡಿಸಿದಿರಲ್ಲ. ಅದೆಲ್ಲ ಕೆಲವೆಲ್ಲ ಕಾವಿ ಹುಟ್ಟವರ ಒಳಗೆ ಎಲ್ಲ ಸರಿ ಇರುವುದಿಲ್ಲ. ಎಂತದ್ದು? ಅದು ಪೂರ್ತಿ ಸರಿ ಇದ್ದ ಕಾವಿ ಹುಟ್ಟವರಲ್ಲ. ಮತ್ತೆ ಅದಕ್ಕೆ ನಾವೆಲ್ಲ ಒಳಗಿಂದ ಏನು ಪರೀಕ್ಷೆ ಮಾಡಿ ಸರಿ ಉಂಟಾ ಇಲ್ವಾ ಅಂತ. ಸರಿ ಉಂಟು ಅಂತ ಗೊತ್ತಾಯ್ತು. ಹೌದೇನೋ? ಏನು ಈಗ ನೀನು ಎಲ್ಲಿಂದ ಬಂದದ್ದು? ನನ್ನ ಮೇಲಿಂದ. ಮೇಲಿಂದ ಮೇಲಿಂದ ಅವ್ರು ಋಷಿಮುನಿಗಳನ್ನು ಪೀಡಿಸಿದ್ದೆ ಇಲ್ವಾ? ಪೀಡಿಸಿದ್ರೆ ಪರಿಣಾಮ ಏನಾಯ್ತು ಅದಲ್ವಾ? ಪರಿಣಾಮ ಈಗ ಈಗ ಮುಗಿದಿದ್ದ ಕತೆ ಇಲ್ಲ, ಅರ್ಧದಲ್ಲಿ ಇಲ್ವಾ? ಹೌದು. ಪರಿಣಾಮದಲ್ಲಿ ಏನಾದ್ರೂ ಒಳ್ಳೇದಾದೀತು. ಎಂತದ್ದು ಒಳ್ಳೇದಾಗುವುದು? ಒಳ್ಳೇದಾಗ್ಲಿಕ್ಕೆ ಉಂಟ ಇನ್ನು, ಮಾಡಬೇಕಾದಷ್ಟು ಮಾಡಿ ಆಗಿದೀನಿ. ನೀವು ಋಷಿ ಮುನಿಗಳ ವಿಷಯದಲ್ಲಿ ಮಾತಾಡಿದ್ರೆ ನಿನಗೆ ಹೊಡೆದ. ಅದ್ಯಾಕೆ? ಯಾಕಂದ್ರೆ ದೇವೇಂದ್ರ ಸುಮ್ಮನಿದ್ದ ಋಷಿ ಮುನಿಗಳನ್ನೆಲ್ಲ ಪೀಡಿಸಿದ್ದಾನೆ. ಪೀಡಿಸುವಲ್ಲಿ ಒಂದು ಉದ್ದೇಶ ಉಂಟು. ದೇವತೆಗಳು ಹೇಗೆ ಕೇಳಿದ್ರೆ ನೋಡು, ಕೇಳು. ಉದ್ದೇಶ ಎಂತದ್ದು? ನರನಾರಾಯಣರನ್ನು ಪೀಡಿಸಿದ್ಯಾಕೆ? ಯಾರು ನರನಾರಾಯಣನನ್ನು ಪೀಡಿಸುವುದು? ಪೀಡಿಸುವಲ್ಲಿ ಇರುವಂತ ಉದ್ದೇಶ ಒಂದು ಪರಿಣಾಮ. ರಕ್ಕಸೋಪ ತಪಸ್ಸು ಮಾಡಿದ್ರೆ ದೇವಲೋಕದ ಮೇಲೆ ದಾಳಿ ಮಾಡ್ಲಿಕ್ಕೆ ತಪಸ್ಸು ಮಾಡುದು. ಒಬ್ಬ ಯಾವನ ಒಬ್ಬ ಋಷಿ ಮುನಿ ತಪಸ್ಸು ಮಾಡಿದ್ರೆ ದೇವಲೋಕದ ಸತ್ತ ಕುಂತಿತ್ತು. ಲೋಕದ ದೇವರ ಸ್ಥಾನದಲ್ಲಿರುವ ನರನಾರಾಯಣರು ತಪಸ್ಸು ಮಾಡುವಾಗ ಯಾವಳನ್ನು ಅಥವಾ ಯಾವ ಯಾವ ಇಬ್ಬರನ್ನು ಕಳುಹಿಸಿ ಅವರ ತಪಸ್ಸಿಗೆ ಭಂಗ ಒದಗಿಸಿದನಲ್ಲ, ಅದರಿಂದ ಏನು ಪರಿಣಾಮದಲ್ಲಿ ಉದ್ದೇಶದಲ್ಲಿ ಒಳ್ಳೇದಾಗುದು? ದೈವ ಸಂಕಲ್ಪವೇ ಹಾಗೆ. ಸಂಕಲ್ಪ ಅಲ್ಲ, ನಿನ್ನ ಕರ್ಮ. ದೈವ ಸಂಕಲ್ಪ ಅಲ್ಲ, ಅವನಿಗೆ ಮತ್ಸರ. ಮತ್ಸರ ನಿಮ್ಮ ದೇವಲೋಕದಲ್ಲಿ ಇರುವವರಿಗೆ ಇರುವಷ್ಟು. ಈಗ ಮತ್ಸರದಿಂದ ಹೌದು ಅಂತಾದ್ರೆ ಅವರನ್ನು ಪೀಡಿಸಿ ಸಂಕಲ್ಪ ಹೌದಾದ್ರೆ ಇಲ್ಲಿ ಮಾಡಿದ್ದೆಲ್ಲ ದೈವ ಸಂಕಲ್ಪ. ಅವನಿಗೆ ತಪ್ಪು ಯಾವ ತಪ್ಪು? ಅವರನ್ನು ಪೀಡಿಸಿದೆ ಹೌದು ಅಂತಾದ್ರೆ ಅವನಿಗೆ ದೇವಲೋಕದ ಪೀಠದಲ್ಲಿ ಇರಲೇಬಾರ್ದಿತ್ತು. ಈಗಲೂ ಅಲ್ಲಿ ಇದ್ದಾನೆ. ಅದ ಆಗಲ್ವೋ? ಮತ್ತೆ ಹೇಗೆ? ಒಂದು ಮನ್ವಂತರದವರೆಗೆ ಅವನಿಗೆ ಅಂತ ಕೊಟ್ಟಾಗಿದೆ. ಅವ ಎಂತದ್ದು ಕೊಳಕು ಮಾಡಿದ್ರು ತೊಳೆದು ಅವನನ್ನು ಕುಳಿತುಕೊಳಿಸಬೇಕಾಗ್ತದೆ. ಮತ್ತೊಬ್ಬನನ್ನು ಕುಳಿತುಕೊಳಿಸಿದ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಲೋಕದವರು ಹೇಳ್ತಾರೆ, ಮೂರು ಮೂರ್ತಿಗಳನ್ನು ಆರಿಸಿದ ಜನ ಉಂಟು, ಮನ್ವಂತರಕ್ಕೆ ಎಂಟೆಂಟು ಜನ ಬೇಕಾಗ್ತದೆ ಅಂತ. ಅದಕ್ಕೆ ಅದನ್ನು ಒಳಗೆ ಒಳಗೆ ಇರಿಸಿಕೊಂಡು ಅವನನ್ನು ಮತ್ತೆ ಮತ್ತೆ ಕುಳಿತುಕೊಳಿಸು. ಕುಳಿತುಕೊಳ್ಳಬೇಕು ಅಂತಾದ್ರೆ ಅಷ್ಟು ಅರ್ಹತೆ ಬೇಕು, ಅಷ್ಟು ಯೋಗ್ಯತೆ ಬೇಕು. ಒಟ್ಟು ಯಾರ್ಯಾರನ್ನು ಕುಳಿತುಕೊಳಿಸಿದ್ರೆ ಆಗುವುದಿಲ್ಲ. ಎಂತದ್ದು ಗೊತ್ತುಂಟು? ಕುರುಡನಿಗಿಂತ ಮೆಳ್ಳೆಗಣ್ಣ ಇದ್ದವಾದೀತು ಅಂತ ಅವನನ್ನು ಕುಳಿತೀವಿ. ಅವರು ನೀವೆಲ್ಲ ಕುರುಡರಿದ್ದೀರಿ, ಒಂದು ಮೆಳ್ಳೆಗಣ್ಣಿನವ ಇದ್ದಾನೆ ದೇವೇಂದ್ರ, ಅವನು ನಿಲ್ಲಿಸಿದಲ್ಲಿ. ನಿನಗೆ ದೇವೇಂದ್ರ ಕಾಣ್ತಾನೆ? ನೀನಲ್ವಾ ಇಂದ್ರನ? ಇಂದ್ರನ ಜನ ಹೌದು, ನಾನೇ ಅಲ್ಲಿ ಇರುವುದು. ನಾನು ಕೆಲವರಿಗೆಲ್ಲ ಹೆಣ್ಣು ಮಕ್ಕಳನ್ನೆಲ್ಲ ನೀನೆ ಕೊಟ್ಟು ಕರ್ಕೊಂಡು ಹೋಗುದಂತೆ. ಯಾರಿಗೆ? ನಮಗೆ ಸುದ್ದಿ ಬಂದಿದೆ. ಅದೇ ಯಾರು ಹೇಳಿದ್ರು ನಿಮಗೆ? ನಮಗೆ ಸುದ್ದಿ ಬಂದದ್ದು. ಎಲ್ಲಿ? ನಿಮ್ಮಲ್ಲಿಂದ ಕರ್ಕೊಂಡು ಹೋಗಿದ್ದೇನೆ ನಾನು. ನಮ್ಮಲ್ಲಿಂದ ಅಲ್ಲ, ನಿಮ್ಮ ಊರಿನಲ್ಲಿ ದೇವಲೋಕದ ಗಣಿಕೆಯರನ್ನು ಬಂದಂತ ಅತಿಥಿಗಳಿಗೆಲ್ಲ ನೀನೇ ಕರ್ಕೊಂಡು ಹೋಗಿ ಕೊಡುದಂತೆ. ಹೌದೌದು. ನೀನ್ ಹಣೆ ಬರವೇ ಋಷಿ ಮುನಿಗಳ ವಿಷಯ ಹೇಳ್ತಾನೆ. ಗಣಿಕಾಂಗನೇ ಅಂದ್ರೆ ಎಂತದ್ದು? ಗಣಿಸುವುದು ಅಂತ ಅಲ್ಲ, ಇಲ್ಲಿ ಗಣಿಕಾಂಗನೇ ಅಂದ್ರೆ ಲೆಕ್ಕಕ್ಕಿರುವವರು ಅಂತ ಅರ್ಥ. ಮತ್ತೆ ವಾರಕ್ಕೊಮ್ಮೆ ದಿನಕ್ಕೊಮ್ಮೆ ಇರ್ಲಿ, ಅದಲ್ಲ ವಿಷಯ. ಮತ್ತೆ ಕರ್ಕೊಂಡು ಹೋಗ್ಲಿಕ್ಕೆ ನೀನೇ ಅಲ್ವಾ? ಹೋಗ್ಲಿ, ಮತ್ತೆ ಬೇರೆ ಯಾರಿಗೂ ಆಗುವುದಿಲ್ಲ. ಕರ್ಕೊಂಡು ಹೋಗುವವನಿಗೆ ನಮ್ಮ ಊರಿನಲ್ಲಿ ಶಬ್ದ ಉಂಟು, ಅದನ್ನು ಹೇಳುದಿಲ್ಲ ನಾನು. ನಿನಗೆ ಸಂಸ್ಕಾರ ಇಲ್ಲ, ನಮಗೆ ಸಂಸ್ಕಾರ ಇಲ್ಲದೇ ಇಲ್ಲ. ನಿನ್ನ ಸಂಸ್ಕಾರ ಏನಂತ ಗೊತ್ತಾಗುತ್ತದೆ ನನಗೆ? ನಿನಗೆ ನಾಲ್ಕು ಬಾರಿಸದಿದ್ರೆ ಸರಿ ಆಗುದಿಲ್ಲ. ನಿನಗೆ ಬಾರಿಸದಿದ್ರೆ ಸರಿ ಆಗುವುದಿಲ್ಲ. ಬಾರಿಸುವಾಗ ಸುಮ್ಮನೆ ಕುಳಿತುಕೊಳ್ಳಿಕ್ಕೆ ಮದ್ದಳೆ ಎಲ್ಲ ಇದು ಚಂದ್ರವಂಶದ. ಕೆಲವರಿಗೆಲ್ಲ ತರಗತಿ ಮಾಡ್ತೀಯಂತೆ? ಹೌದೌದು, ತುಂಬಾ ಮಾಡಿದ್ದೇವೆ. ಆದ್ರೆ ಒಂದುಂಟು, ಏನು? ತುಂಬಾ ಕಡೆ ಮಾಡಿದ್ರೆ ಕಷ್ಟ, ಒಂದು ಪೂರ್ತಿ ಆಗುದಿಲ್ಲ. ಆಗಲ್ಲ, ನಾವು ಅಲ್ಲಲ್ಲಿ ಮಾಡಿ ಮತ್ತೆ ಅದರ ಶಿಷ್ಯಂದಿರನ್ನೇ ಮತ್ತೆ ಬಿಟ್ಟು ಬಿಡುವುದು ಅಲ್ಲೇ. ಆಯ್ತಾಯ್ತು, ನಾವೊಂದು ಕೂತ್ಕೊಂಡು ಮಾತಾಡುವ. ಎಂತದ್ದು ಕೂತ್ಕೊಂಡು ಮಾತಾಡುವ ವಿಷಯ? ತರಗತಿ ಮಾತಾಡ್ತೇನೆ. ಎಂತ ಅಲ್ಲಿ ಉಂಟು ಹೋರಾಟ ಮಾಡಿ?
ಇಂದ್ರನನ್ನು ನಿಂದಿಸ್ತೀಯಾ? ನಮ್ಮ ಒಡೆಯನನ್ನು ನಿಂದಿಸುವಲ್ಲಿವರೆಗೆ ಮುಟ್ಟಿದೆಯಾ ನೀನು? ಈಗ ಹೋರಾಟ ಮಾಡಿ. ಅದು ಒಮ್ಮೆ ಯೋಧ ಧರ್ಮದಲ್ಲಿ ಮಾತಾಡೋದು ರಣಾಂಗಣದಲ್ಲಿ. ಎಂತದ್ದು ಯೋಧ ಧರ್ಮ? ಈಗ ನಾವು ಹಾಗೆ ಅಲ್ವಾ, ನಮ್ಮದು ವೈಚಾರಿಕ ವಿರೋಧ, ವೈಯಕ್ತಿಕ ವಿರೋಧ ಇಲ್ಲ, ಆ ವಿಷಯಕ್ಕೆ ಮಾತ್ರ ವಿರೋಧ. ಈಗ ನಮಗೆ ವಿರೋಧ ಇಲ್ಲ. ವಿರೋಧ ಇಲ್ಲ, ಈ ವಿರೋಧ ಮಾಡಂತೆ. ಈಗ ನೀನು ಮನೆಗೆ ಬಂದ್ರೆ ಪಾಯಸದ ಊಟ ಕೊಡ್ತೇನೆ. ಎಂತದ್ದು ಪಾಯಸದ ಊಟ? ಪಾಯಸದಕ್ಕೆ ಪಾಯಸಕ್ಕೆ ಏನಾಗ್ತಾನೆ ಅಂತ ಕೇಳ್ಬೇಡ ನೀನು. ನೀನು ವಿಷವೂ ಹಾಕಿ ಕೊಡ್ತೀನಿ. ಅಲ್ಲ, ನಿನಗೆ ತಾಗಲಿಕ್ಕಿಲ್ಲ ದೇವಲೋಕದವರು. ನಿನ್ನನ್ನು ನಂಬುವುದಕ್ಕಾಗುವುದಿಲ್ಲ. ದೇವೇಂದ್ರನನ್ನು ನಿಂದಿಸಿ ನೋಡು. ನನಗೆ ಬೈಬೇಡ ಹೆಚ್ಚು. ನನ್ನ ಅಜ್ಜ ಇದ್ದಾರೆ ವಿಶ್ವಾಚಾರ್ಯರು, ಇರ್ಲಿ. ಗಂಧರ್ವ ಲೋಕದ ಮೇಲೆ ನಿಯಂತ್ರಣ ಉಂಟು ಅವರಿಗೆ. ಹೌದೌದು, ನಿಯಂತ್ರಣ ಅವರಿಗೆ ಗೊತ್ತುಂಟು ಗಂಧರ್ವರ ಏನು ಅಂತ. ನಿನ್ನನ್ನು ಬಂಧಿಸುವುದಕ್ಕೆ ನೀನು ಅಷ್ಟೆಲ್ಲ ಬೇಸರ ಪಡಬೇಡ. ಅದಕ್ಕೆ ನನಗೆ ಹೊಡೆದಿದ್ದೇನೆ ಅಂತ ಹಗ್ಗ ತೆಗೆದುಕೊಡುದ ನೀನು? ಹಗ್ಗ ನಮಗೆ ಯಾವ ಹಗ್ಗ ಆದ್ರೂ ಅತಿ ತರ. ಅಲ್ಲ, ಅದಕ್ಕೆ ನೀನು ಅಷ್ಟು ಮುಜುಗರ ಪಡುದು ಬೇಡ. ನಾನು ಹೋಗ್ತೇನೆ, ನೀನು ಎಲ್ಲಿಗೆ ಹೋಗುದು? ಎಲ್ಲಿಗೆ ಮತ್ತೆ ಹೋಗುದು? ಇದು ನಾಗಾಸ್ತ್ರ ಅಂತ ಇದಕ್ಕೆ ಗೊತ್ತುಂಟ ನಿಮಗೆ? ನನ್ನ ನನಗೆ ಎಂತದ್ದು ವಿರುದ್ಧ ಗೊತ್ತುಂಟ? ಎಂತದ್ದು? ಉರಗ ಪತಾಕ ಅಂತ. ನೀನು ನಮ್ಮದನ್ನು ಇಟ್ಟುಕೊಳ್ಳುವುದಿಲ್ಲ. ಅದೇ ಅಲ್ಲ, ನಾನು ಮೊದಲೇ ಉರಗ ಪತಾಕ ಪುಣ್ಯಾತ್ಮ ಅಂತ. ಅದೇ ನಾಗ ಅಂದ್ರೆ ಮತ್ತೆಂತದ್ದು? ಉರಗ ಅಂದ್ರೆ ನಾಗವೇ. ಅದೇ ಉರಗ ಪತಾಕ, ನಾನು ಮೊದಲೇ ಉರಗ ಪತಾಕ. ಎಲ್ಲಿ ಉರಗ? ಇನ್ನು ನೀನು ಉಪ್ಪಿನಕಾಯಿಗೆ ಹುಳ ಹಾಕಿ ಏನು ಪ್ರಯೋಜನ? ಹುಳ ನಿನಗೆ ಹುಳದಾಗೆ ಕಾಣ್ತದಲ್ಲ. ಇದು ಖಾರ ಗೊತ್ತಾಗ್ಲಿಕ್ಕಿಲ್ಲ ಅಂತ. ಉಪ್ಪಿನಕಾಯಿ ಹುಳಕ್ಕೆ ಖಾರ ಗೊತ್ತಾಗ. ಹಾಗೆ ಹಾಗೆ, ಈ ನಾಗಾಸ್ತ್ರದಿಂದ ನಿನ್ನನ್ನು ಬಂಧಿಸಿ. ಅದು ಅದು ಬಹುಶಃ ನಾಗನೆಯ ಕನ್ನಡಿ ಹಾವ. ಇದಕ್ಕೆ ಕೆಲವು ಕಡೆ ಕಪ್ಪು ಕಪ್ಪು ಉಂಟು. ಇದು ಕರಿ ನಾಗ. ಸಾರಿ, ಹಾಗಾಗಿದೆ ನಾಗಾಸ್ತ್ರ. ಇದು ಮಂತ್ರಾಸ್ತ್ರ. ಸಾರಿ, ನಿನ್ನನ್ನು ಬಂಧಿಸಿ ದೇವೇಂದ್ರನ ಇದ್ದಲ್ಲಿಗೆ ಕರ್ಕೊಂಡು ಹೋಗುದು. ಈ ಸಾರಿ ನಿನ್ನನ್ನು ಎಲ್ಲಿಗೆ? ದೇವೇಂದ್ರ ಇದ್ದಲ್ಲಿ ಮೇಲೆ. ಮತ್ತೆ ಮೇಲೆ, ಮತ್ತೆ ಇಲ್ಲಿಗೆಲ್ಲ ಕರ್ಕೊಂಡು ಹೋಗಿದೆ. ಕರ್ಣಾದಿಸುಪಟರು ಕೈ ಸೆರೆಯ ಕೊಟ್ಟರು ಕುರುಕ್ಷಿಪದೆಯೆಂದೆನುತ. ಕೈ ಸೆರೆಯ ಕೊಟ್ಟರು ಕುರುಕ್ಷಿತಿಪತಿಯನೆಂದೆನುತ. ಯೇಸು ಬಲವಿದ್ದೇನು ಬಲವು ನಿಜವೇ ಕನಸೆ, ಕನಸಲ್ಲ ನಿಜವಾಗಿ ಕಾಣುತ್ತಾ ಇದ್ದೇನೆ ನಾನು. ನನ್ನ ಪತಿದೇವರ ವಸ್ತೆಯನ್ನು ಕಂಡಾಗ ಮರುಕವಾಗುತ್ತಾ ಇದೆ ಅಲ್ಲ. ಎಷ್ಟು ಪದವನ್ನು ಸಂಪಾದನೆ ಮಾಡಿದ್ರೆ ಏನು ಪ್ರಯೋಜನವಾಯಿತು? ನನ್ನ ಕಂಡ ವೀರನಾಗಿ ಮೆರೆದರೆ ಏನು ಪ್ರಯೋಜನವಾಯಿತು? ಎಲ್ಲರೂ ಪಕ್ಷದಲ್ಲಿ ಇದ್ದರೂ ಕೂಡ ನನ್ನ ಗಂಡನಿಗೆ ಸಿಕ್ಕಿ ಬಂದೊದಕ್ಕೆ ತಲ್ಲ. ಕೇವಲ ದೇವಲೋಕದ ಗಂಧರ್ವನಿಂದಾಗಿ ನನ್ನವರು ಸೆರೆಗೊಡೆ ಹಾಕಿದ್ದು ಹೋಗಿದರೆ ನಕ್ಕೇ ಜನ ಸೆರೆಯಲ್ಲಿ ಕೊಲಪಟ್ಟಿದ್ದಾರೆ. ಇಲ್ಲ, ಅವರ ಸ್ಥಿತಿ ನೋಡುವುದಕ್ಕೆ ಆಗುವುದಿಲ್ಲ. ಇಲ್ಲಿ ಕರ್ಣ ಶಕುನಿ ಎಲ್ಲರೂ ಇದ್ರೂ ಕೂಡ ನನ್ನ ಪತಿದೇವರನ್ನೇ ಕಟ್ಟಿ ಹಿಡಿದುಕೊಂಡು ಹೋಗ್ತಾ ಇದ್ದಾನೆ ಗಂಧರ್ವ. ತಡೆಯುವರು ಯಾರಿದ್ದಾರೆ? ನನ್ನ ಪತಿಯನ್ನು ಉಳಿದವರು ಯಾರಿದ್ದಾರೆ? ಯಾರಿದ್ದಾರೆ? ಸರಿ, ನನಗೆ ಉಳಿದ ದಾರಿ ಒಂದೇ. ನನ್ನ ಕಷ್ಟವನ್ನು ಯಾರಲ್ಲಿ ವಿತರಿಸಬೇಕೆಂಬಂತ ರೀತಿಯಲ್ಲಿ ಯೋಚನೆ ಮಾಡಿಕೊಂಡೆ. ತೋರಿದ ದಾರಿ ಧರ್ಮಜ, ನನ್ನ ಭಾವ. ಭಾವನಲ್ಲಿ ಈ ವಿಚಾರವನ್ನು ವಿತರಿಸಿಕೊಂಡಂತಾದ್ರೆ ನನ್ನ ಗಂಡನಿಗೆ ಬಂದಂತಹ ಕಷ್ಟ ದೂರವಾಗುವುದಕ್ಕೆ ಸಾಧ್ಯ ಉಂಟು. ಮತ್ತಾಕೆ ತಲೆ ಮಾಡಬೇಕು, ನೇರವಾಗಿ ಕಮೆಕಾವನಕ್ಕೆ ತೆರಳುತ್ತೇನಂತೆ. ಘನತರದ ಕ್ಲೇಶದಲ್ಲಿ ಯಮನಂದನನ ಚರಣಾಂಶದಲ್ಲಿ ಥೊಪ್ಪನೆ ಮನಿದೇವೆ ಬಿದ್ದು ಪೊರಳಿದಳು ಕರುಣಿಕುದು ರಕ್ಷಿಸೆಂದೆಂತ. ನಯನ ಬುದಾರಿಯುಳಂತಿಯ ತುಳಿಯುತ್ತ
ಎದ್ದೀಳು ನೋಡಿದ್ದೀರಾ ಬಾಣಮತಿಯ ಪರಿಸ್ಥಿತಿಯನ್ನು ಕಣ್ತುಂಬಿಸಿಕೊಂಡಿದ್ದೀರಾ ಬಾವಯ್ಯ ಕಣ್ಣೀರಿಂದಾಗಿ ಪಾದವನ್ನು ಉರಿಸ್ತಾ ಇದ್ದೇನೆ ಸುಖದ ದುಪ್ಪತಿಗೆ ಬೀರಬೇಕಾದಂತ ನಾನೆಂದು ಈ ಸ್ಥಿತಿಗೆ ಬರುವುದಕ್ಕೆ ಕಾರಣ ಬೇರೇನಲ್ಲ ಬಾವಯ್ಯ ಬೇಡದೆಲ್ಲ ಮಾಡಿದವರು ನಾವು ನಿಮಗೆ ಬೇಕಾದಷ್ಟು ಅನ್ಯಾಯವನ್ನು ಎಸಗಿದ್ದೇವೆ ಆ ದಸೆಯಿಂದಾಗಿ ದೇವರ ಕೊಟ್ಟಂತ ಶಿಕ್ಷೆಯನ್ನು ಭಾವಿಸಿ ಕೊಡ್ತಾ ಇದ್ದೇನೆ ಬಾವಯ್ಯ ನನ್ನ ಕಟ್ಟನ ಮಾನವನ್ನು ಪ್ರಾಣವನ್ನು ಉಳಿಸಬೇಕು ನೀವು ಈಗ ಕಣ್ಣೀರು ಸುರಿಸಿ ನೀನು ಬೇಡಿಕೊಳ್ಳುತ್ತಾ ಇದ್ದೆ ಅಂತದ್ದು ಏನು ನಡೆದು ಹೋಯಿತು ಬಾವಯ್ಯ ನಮಗೆ ಬಂದಂತ ಕಷ್ಟವನ್ನು ಯಾರಲ್ಲಿ ಬಿತ್ತರಿಸಬೇಕಂತ ಯೋಚನೆ ಮಾಡಿಕೊಂಡಾಗ ನಿಮಗೂ ಕಷ್ಟ ಬಂತ ಹೌದು ಬೇರೆ ಯಾರಲ್ಲೆಲ್ಲ ಕಷ್ಟ ಬಂದದ್ದು ಮತ್ತೆ ಯಾರಿಂದ ದೇವಲೋಕದ ಗಂಧರ್ವ ಚಿತ್ರಸೇನ ಎಂಬವನು ನನ್ನ ಪತಿದೇವರಲ್ಲಿ ಹೋರಾಟವನ್ನು ಮಾಡಿದ ನಮ್ಮವರನ್ನೆಲ್ಲರನ್ನೂ ಸೋಲಿಸಿದ ಕಡೆಗೆ ನಾಗಾಸ್ತ್ರನಾಗಿ ನನ್ನ ಪತಿದೇವರನ್ನು ಬಂಧಿಸಿದ ಅಷ್ಟೇ ಅಲ್ಲ ಅವರನ್ನು ಕಟ್ಟಿಕೊಂಡು ದೇವಲೋಕಕ್ಕೆ ತಿಳಿದುತ್ತಾ ಇದ್ದಾನೆ ಬಾವಯ್ಯ ಈ ಹಿಂದೆ ಮಾಡಿದಂತ ತಪ್ಪು ಕರ್ಮಗಳಿಂದಾಗಿ ನಮ್ಮಿಂದ ಈ ಸ್ಥಿತಿ ನಮ್ಮ ಪಾಲಿಗೆ ಬಂದೊದಗಿದಕ್ಕೆ ಸಾಧ್ಯ ಉಂಟು ಯಾವುದು ತಪ್ಪು ಮಾಡಿದ್ರು ಕೂಡ ಅದಕ್ಕೆ ಕ್ಷಮೆಯನ್ನು ಕೊಡಬೇಕು ಭಾನುಪತಿ ಆದಂತ ನಾನು ಸೆರೆಕುಟ್ಟಿ ಬಿಡುತ್ತಾ ಇದ್ದೆ ನನ್ನ ಮೂಲ ಭಾಗ್ಯವನ್ನು ಉಡಿಸಿ ಕೊಡಬೇಕು ಬಾವಯ್ಯ ಭೂಮಿಪತಿ ಭಾನುಮತಿಯನು ಪ್ರೇಮದಲ್ಲಿ ಪೀಡಿದೆತ್ತಿ ಬಳಿಕ ಭೀಮಸೇನನ ಕರೆದು ಕರುಣಿಗಳ ರಸನ್ನು ಸುರಿದನು ಭೂಮಿಪತಿ ಭಾನುಮತಿಯ ಪಾದನ್ನು ತೊಳೆದುಕೊಂಡು ಭಿನ್ನವಿಸಿಕೊಡುತ್ತಾ ಇದ್ದಿ ನಿನ್ನ ಗಂಡನನ್ನು ಕಟ್ಟಿಕೊಂಡು ಹೋಗಿದ್ದಾರೆ ಬಿಡಿಸಿಕೊಡ್ಬೇಕೆಂಬುದಾಗಿ ಒಂದು ಉಪಕಾರ ಮಾಡಬೇಕು ನೀವು ನಾವು ಪಾಂಡವರು ವೇದ ಶಾಸ್ತ್ರವನ್ನು ತಿಳಿದುಕೊಂಡವರು ಮಾನ ಪ್ರಾಣವನ್ನು ಉಳಿಸುವವರು ನೀವೆಂದು ತಿಳಿದುಕೊಂಡು ಬಂದೆ ಧೈರ್ಯವನ್ನು ತಂದುಕೋ ನಿನ್ನ ಗಂಡನನ್ನು ಬಿಡಿಸ್ತರುವಂತ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಸರಿ ತಮ್ಮ ಭೀಮಸೇನ ಕರೆಯುವುದಕ್ಕೆ ಕಾಣಬೇಕು ಗೌರವಾದಿಗಳನ್ನು ಚಿತ್ರಸೇನೆ ಅಂತ ಗಂಧರ್ವನು ಕಟ್ಟಿಕೊಂಡು ಹೋಗಿದ್ದನಂತೆ ಅವರನ್ನು ಬಿಡಿಸಿಕೊಂಡು ಬರ್ತೀಯ ತಮ್ಮ ಎಂಬುದಾಗಿ ಕೌರವರನ್ನು ಕಟ್ಟಿಕೊಂಡು ಹೋಗಿದ್ದಾನೆ ಅವರನ್ನು ಬಿಡಿಸಿಕೊಳ್ಬೇಕೆಂಬುದಾಗಿ ಅಂಗರಾಜಿ ಬೇಡಿಕೊಳ್ಳುತ್ತಾ ಇದ್ದಾಳೆ ಅದಕ್ಕಾಗಿ ಭೀಮನಲ್ಲಿ ಹೇಳಿದಾಗ ನನ್ನಿಂದ ಬಿಡಿಸಿಕೊಂಡು ಬರುವುದಕ್ಕೆ ಸಾಧ್ಯವಿಲ್ಲ ಎಂಬ ಹೇಳಿದ್ದಾನೆ ಒಳ್ಳೆ ಮಾತಾಡಿದ್ದಾನೆ ಆದರೆ ತಪ್ಪಿಲ್ಲ ಅದರಲ್ಲಿ ತಮ್ಮ ಏನನ್ನ ಧರ್ಮದ ಮರ್ಮವನ್ನು ಅರಿತುಕೊಂಡು ನಡೆದವರು ನಾವು ಅವರನ್ನು ಬಿಡಿಸಿಕೊಂಡು ತರುವರೆ ನಿನ್ನ ಅಭಿಪ್ರಾಯ ಏನು ಕಂದ ನೀನು ಹೇಳ್ತಾ ಇದ್ದೀಯ
ಕಟ್ಟಿಕೊಂಡು ಹೋಗುತ್ತಾ ಇದ್ದಾನೆ. ಅವನ ಹೆಂಡತಿಯಾದಂತಹ ಭಾನುಮತಿ ನಿನ್ನ ಪಾದ ಮೂಲಕ್ಕೆ ಬಂದು ಬೇಡಿಕೊಳ್ತಾ ಇದ್ದಾಳೆ, ಬೇಡಿಕೊಂಡಿದ್ದಾಳೆ, ಗಂಡನನ್ನು ಬಿಡಿಸಿಕೊಡು. ಅವ ಎಷ್ಟೇ ನಮಗೆ ಶತ್ರುವಾಗಿದ್ದರೂ ಕೂಡ ನೀನು ನನಗೆ ಹೇಳ್ತಿ ಅಂತ ಆದ್ರೆ ಅವನನ್ನು ಬಿಡಿಸಿ ತರುವುದಕ್ಕಾಗಿ ಈಗಾಗಲೇ ಹೋಗ್ತೇನೆ. ಒಂದು ವೇಳೆ ಗಂಧರ್ವ ಶ್ರೇಷ್ಠನಾದಂತಹ ಚಿತ್ರಸೇನನಿಂದ ಕೌರವರನ್ನು ಬಿಡಿಸಿ ತರಲಿಲ್ಲ ಅಂತ ಆದ್ರೆ ಮತ್ತೆ ನಿನ್ನೊಡನೆ ಊಟಕ್ಕೆ ನಾನು ಯಾವತ್ತೂ ಕೂತ್ಕೊಳ್ಳಿಕ್ಕಿಲ್ಲ. ಕೃಷ್ಣಾನುಗ್ರಹ ಉಂಟು, ಹೋಗಿ ಬಾ. ಅಣ್ಣನಿಂದ ಆಜ್ಞೆಯನ್ನು ಪಡೆದಿದ್ದೇನೆ, ಕಾಲ ವಿಳಂಬ ಸಲ್ಲದು, ಗಾಂಡೀವನ್ನು ಜೇಗೈಯುತ್ತ ನಡೆಯುತ್ತೇನೆ ಮುಂದೆ. ಎಲ್ಲಿ ಹುಡುಕಾಡಿದ್ರೂ ಕೂಡ ಕೌರವನ ಪತ್ತೆ ಇಲ್ಲ. ಚಿತ್ರಸೇನ ಎಲ್ಲಿಗೆ ಕೊಂಡು ಹೋಗಿರಬಹುದು? ಯಾಕೆ ಹುಡುಕಾಡುವ ಅಗತ್ಯವೇ ಇಲ್ಲ. ಈ ಹಿಂದೆ ಅಂಗಾರಪರ್ಣನಿಂದ ಚಾಕ್ಷುಷಿ ವಿದ್ಯೆಯನ್ನು ನಾನು ಪಡೆದುಕೊಂಡಿದ್ದೇನೆ, ಅದನ್ನು ಈಗ ಉಪಯೋಗಿಸಿ ನೋಡ್ತೇನೆ ಒಮ್ಮೆ ಆತನನ್ನು. ನಿನ್ನ ಮಧುರವಾದ ಕಂಠದಲ್ಲಿ ಎಷ್ಟೇ ಒಳ್ಳೆಯ ಗಾಯನವನ್ನು ಬೇಕಾದ್ರೆ ದೇವಲೋಕದಲ್ಲಿ ಹಾಡು, ಆದ್ರೆ ಭೂಲೋಕಕ್ಕೆ ಇಳಿದು ನನ್ನ ಅಗ್ರಜನಾದಂತಹ ಕೌರವ ಸುಯೋಧನನ್ನು ಕಟ್ಟಿಕೊಂಡು ಹೋಗ್ತಾ ಇದ್ದಿ, ಇದನ್ನು ಬಿಡಿಸುವುದಕ್ಕಾಗಿ ಬಂದವ. ವೀರಪಾರ್ಥನಿದ್ದೇನೆ, ಬಿಟ್ಟು ಕೊಡದೆ ಹೋದೆ ಅಂತ ಆದ್ರೆ ಗಂಧರ್ವ ಲೋಕವನ್ನು ಸುಟ್ಟು ಬಿಟ್ಟು ಮತ ಉಪಕಾರ ಸ್ಮರಣೆ ಇಲ್ಲದೆ ಹೋದವ? ಯಾಕೆ? ಏನು ಈ ಹಿಂದೆ ನಿಮಗೆ ಉಪಕಾರ ಮಾಡಿದ್ದೇವೆ ನಾವು? ಯಾವುದು ಯಾವುದು ಅಂತ ನಿನಗೆ ಗೊತ್ತಿಲ್ಲ? ಗೊತ್ತುಂಟು. ಮತ್ತೆ ಆದರೆ ಉಪಕಾರ ಮಾಡಿದ್ದಿ ಎನ್ನುವ ಕಾರಣಕ್ಕಾಗಿ ಈಗ ಅನ್ಯಾಯ ಮಾಡುವುದನ್ನು ಕಂಡು ಕೂಡ ಪ್ರತಿಭಟಿಸದೆ ಹೋದೆ ಅಂತ ನಾನು ವೀರಾಂತ ಆಗುವುದಿಲ್ಲ. ಮಾಡುತ್ತಿರುವ ಅನ್ಯಾಯವನ್ನು ಪ್ರತಿಭಟಿಸಿ ಅವನನ್ನು ಬಿಡಿಸಿಕೊಡು ಎನ್ನುವ ಹಾಗೆ ಕೇಳುವುದಕ್ಕಾಗಿ ಬಂದವ. ಮಾರ್ಗ ಮಧ್ಯದಲ್ಲೇ ತಡೆದಿದ್ದೇನೆ, ಸ್ವರ್ಗವರೆಗೆ ತಲುಪಲಿಲ್ಲ. ನೀನು ಬಿಟ್ಟು ಕೊಡ್ತೀಯೋ ಅಲ್ಲ ಏನಾದ್ರೂ ಬೇಕಾ? ನಿನಗೆ ಬಿಡಿಸುವ ಉದ್ದೇಶವೇ ಹೌದು ಅಂತಾದ್ರೆ ಈಗಲ್ಲ ನೀನು ಬರಬೇಕಾದ. ಮತ್ತೆ ದ್ವೈತಮನದಲ್ಲಿ ಅವನನ್ನು ಇದಿರಾದ ಕಾಲದಲ್ಲಿ ಅಲ್ಲಿ ನಾನು ಅವನನ್ನು ಬಂಧಿಸುವಾಗ ಅಲ್ಲಿ ನೀನು ಬಂದು ತಡೆಯಬೇಕಾಗಿತ್ತು. ನೀನು ಅಲ್ಲಿ ನಿನಗೆ ತಡೆಯಲಿಕ್ಕೆ ಆಗಲಿಲ್ಲ. ನೀನು ಅಲ್ಲಿಂದ ಇಲ್ಲಿಗೆ ಭೂಲೋಕಕ್ಕೆ ಬಂದಿದ್ದಿ ಎನ್ನುವ ವರ್ತಮಾನ ತಿಳಿದದ್ದೇ ಭಾನುಮತಿ ನನ್ನಲ್ಲಿ ಬಂದು ಹೇಳಿದ ನಂತರ, ಹಾಗಾಗಿ ಈಗ ಬಂದಿದ್ದೇನೆ. ಈಗ ಬಂದದ್ದ? ಹೌದು. ನಿನಗೆ ಬಿಡಿಸುವುದಕ್ಕೆ ಆದಿತ್ತ ನಿನ್ನಿಂದ? ಆಗ್ಲಿಕ್ಕಿಲ್ವೋ? ಯಾರು ಹೇಗೆ ಬಿಡಿಸುತ್ತಿದ್ದ ನೋಡಿ. ಬೀಳುವೆ ನೀ ತನ್ನ
ಆದ್ರೆ ಯಾಕೆ ನೀನು ಕೋಪಿಸು? ಯಾಕೆ ನಿನ್ನಂತವರಿಗೆ ಕೋಪ ಭೂಷಣವಲ್ಲ. ಓಹೋ, ಆದ್ರೆ ನಾನು ಏನು ಮಾಡ್ತಾ ಇದ್ದೇನೆ? ಯಾಕೆ ಅವನನ್ನು ಕಟ್ಟಿಕೊಂಡು ಈತಾ ಇದ್ದೆ? ಇದರಿಂದ ನಿಮಗೆ ಏನಾದೀತು? ಓಹೋ, ಇದನ್ನು ಸ್ವಲ್ಪ ನೀನು ಆಲೋಚನೆ ಮಾಡಿ. ಏನು ಏನು ಒಳ್ಳೆಯವನನ್ನಲ್ಲ ನಾನು, ಮತ್ತ ನಿನ್ನ ಹಿತೈಷಿಯನ್ನಲ್ಲ ನಾನು ಬಂಧಿಸಿಕೊಂಡು ಹೊರಟದ್ದು. ಯಾಕೆ? ಏನು ನಿನ್ನ ಒಡ ಹುಟ್ಟಿದವನನ್ನು? ಆದ್ರೆ ನಿಮ್ಮಲ್ಲಿ ಐವರಲ್ಲಿ ಯಾರನ್ನಾದ್ರೂ ಒಪ್ಪನನ್ನು ನನಗೆ ಕಟ್ಟಿಕೊಂಡು ಹೋಗುವುದಾದ್ರೆ ನೀನು ಬಂದು ಕೇಳುವುದರಲ್ಲಿ ಒಂದು ಬಿಡ್ತಾ ಇದ್ದೆ ಅಂತ ಯೋಚನೆ ಮಾಡಿದ್ಯಾ? ಆದ್ರೆ ಅವ ನಿಮ್ಮನ್ನು ಬದುಕುವುದಕ್ಕೆ ಈ ಪ್ರಪಂಚದಲ್ಲಿ ಬಿಡುವುದಿಲ್ಲ. ಹೌದು, ಹೀಗೆ ಬಾಯದಿಂದಲೇ ಪಣವನ್ನು ತೊಟ್ಟಿದ್ದಾನೆ. ನಿಮ್ಮನ್ನು ಕಂಡ ಅಕ್ಷಣದಿಂದ ಹೇಗಾದ್ರೂ ನಿಮ್ಮನ್ನು ಮುಗಿಸಬೇಕು, ಹೇಗಾದ್ರೂ ಮುಗಿಸಬೇಕು. ಇಲ್ಲದಿದ್ರೆ ಆಲೋಚನೆ ಮಾಡಿ, ಏನು ಈ ವರದಲ್ಲಿ ಇರುವಂತಹ ಕಾಲದಲ್ಲಿ ಅವರದನ್ನು ಸೇನೆಯನ್ನೆಲ್ಲ ಕೂಡಿಕೊಂಡು ಯಾಕೆ ಇಲ್ಲಿಗೆ ಬರಬೇಕಾಗಿತ್ತು? ಓಹೋ, ಹೇಗಾದ್ರೂ ಮಾಡಿ ನೀವು ಇಲ್ಲಿ ಕಾಡಿನಲ್ಲಿ ಇರುವಾಗ ಆ ಅವ ಸಡಗರ ಸಂಭ್ರಮಿಸುವುದನ್ನು ಕಂಡಾದ್ರೂ ನಿಮಗೆ ನೀವು ಕೊರಗುವಂತಾಗಬೇಕು. ಹೀಗೆ ಬಯಸಿದಂತ ಅವನನ್ನು ನಾನು ಕಟ್ಟಿಕೊಂಡು ಹೋಗುವಾಗ ನೀನು ತಡೆಯುತ್ತಾ ಇದೆಯಲ್ಲ. ಬೇಡ ಬೇಡ, ಅವನನ್ನು ಬಿಟ್ಟು ಬಿಡು, ನಾನು ಅವನನ್ನು ಕರ್ಕೊಂಡು ಹೋಗ್ತೇನೆ, ಇಂದ್ರನಿಗೆ ಒಪ್ಪಿಸಬೇಕಾಗುತ್ತೆ. ಆದರೆ ಅವರೆಲ್ಲರಿಗೂ ಇಂದ್ರನ ಹಾಗೆ ಎನ್ನುವ ಹಾಗೆ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಓ ಯಕ್ಷರಾಜ, ಚಿತ್ರಸೇನ, ಏನು ನಮ್ಮಲ್ಲಿ ಮಾತಿನ ಮೂಲಕ ನೀನು ಭೇದ ಕಲ್ಪಿಸಬಹುದು ಎನ್ನುವ ಹಾಗೆ ಪಾರ್ಥನಲ್ಲಿ ಯೋಚನೆ ಮಾಡಿದಿ ಅಂತಾದ್ರೆ ನಿನ್ನ ನಡೆ ಇಲ್ಲಿ ನಡೆಯಲಿಕ್ಕಿಲ್ವೋ? ಕಾರಣ ಉಂಟು. ಕೌರವ ನಮಗೆ ಹುಟ್ಟಿನಿಂದಲೂ ವೈರಿಯಾಗಿರಬಹುದು, ಆದರೆ ನಾವು ಒಂದೇ ವಂಶದಲ್ಲಿ ಹುಟ್ಟಿದವರು, ಚಂದ್ರವಂಶದವರಿದ್ದೇವೆ. ನಮ್ಮೊಳಗಿನ ಕಲಹ ಅದು, ಎರಡು ಮನೆಯ ಕಲಹ. ಅದರಲ್ಲಿ ಮೂರನೆಯ ಒಬ್ಬ ಪ್ರವೇಶಿಸಿದ ಅಂತ ಆದ್ರೆ ನಾವು ಬಿಟ್ಟು ಕೊಡುವವರಲ್ಲ. ಕೌರವರಿಗೆ ಅನ್ಯಾಯವಾದರೆ ನಾವು, ನಮಗೆ ಅನ್ಯಾಯವಾದರೆ ಕೌರವರು. ಈ ರೀತಿಯ ಸಂಘಟನೆ ಒಗ್ಗಟ್ಟು ನಮ್ಮಲ್ಲುಂಟು. ಹೆಚ್ಚೇಕೆ, ಕೌರವನ ಮಡದಿ, ಕೌರವ ಎಷ್ಟೇ ಅನ್ಯಾಯ ಮಾಡಿದರೂ ಕೂಡ ಕಟ್ಟಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಭಾನುಮತಿ ಬಂದು ಕೇಳಿದ್ಯಾರಲ್ಲಿ? ನನ್ನಗ್ರಜನಾದಂತಹ ಧರ್ಮರಾಜನಲ್ಲಿ. ಅಣ್ಣ ಬಾವಾ, ಬಿಡಿಸಿಕೊಡು ಎನ್ನುವ ಹಾಗೆ. ಹೌದಾ? ಹಾಗಾದ್ರೆ ಆ ಕ್ಷಣವೇ ಧನುರ್ಭಾನವನ್ನು ಹಿಡಿದುಕೊಂಡು ಬಂದಿದ್ದೇನೆ, ಸಮರಮುಖದಲ್ಲಿ ನಿನ್ನನ್ನು ಸೋಲಿಸಿದ್ದೇನೆ, ಬಿಟ್ಟುಕೊಡು ಅಂತ ಕೇಳ್ತಾ ಇದ್ದೇನೆ. ಮನೆಯವರ ಜಗಳವನ್ನು ಮೂರನೆಯವ ನಮಗೆ ಹೇಳುವುದಕ್ಕೆ, ಪಾಠ ಮಾಡುವುದಕ್ಕೆ ಅಗತ್ಯವಿಲ್ಲ. ನೀನಾಗಿ ಬಿಟ್ಟುಕೊಡು, ಬದುಕುವುದಕ್ಕೆ ಬಿಡ್ತೇನೆ ನಿನ್ನನ್ನು. ನಿನಗೆ ಈಗ ಬಿಡಿಸಿಕೊಳ್ಳುವುದಕ್ಕಾಗಿ ಅಪ್ಪಣೆ ಸಿಕ್ಕಿದ್ದು ಧರ್ಮರಾಯನಿಂದ. ನಾನು ಹಾಗೆಯೇ ಬಂದದ್ದ, ಮತ್ತೆ ನಾನಾಗಿ ಬಂದವನು ಕಟ್ಟಿಕೊಂಡು ಹೋಗುವುದಕ್ಕಾಗಿ ಬಂದದ್ದಲ್ಲ. ಯಾರು ನಿನಗೆ ಅಪ್ಪನೆ ಕೊಟ್ಟವರಿದ್ದಾರ? ಭೂಲೋಕದ ಅಧಿಕಾರಿ ಇಂದ್ರನೇ ಹೇಳಿದ ಕಾರಣದಿಂದಲಾಗಿ ನಾನು ಬಂದು ಕಟ್ಟಿಕೊಂಡು ಹೋಗುವುದಕ್ಕೆ. ಇಂದ್ರ ಹೇಳಿದ ಎನ್ನುವ ಕಾರಣಕ್ಕೆ ನೀನು ಕಟ್ಟಿಕೊಂಡು ಹೋಗುವುದಕ್ಕೆ ಬಂದವ? ಹೌದು. ಧರ್ಮರಾಜ ಹೇಳಿದ ಎನ್ನುವ ಕಾರಣಕ್ಕೆ ನಾನು ಬಿಡಿಸಿಕೊಂಡು ಹೋಗುವುದಕ್ಕೆ ಬಂದವ? ಹಾಗಾದ್ರೆ ನಾವಿಬ್ಬರು ಯಾಕೆ ಪ್ರತಿಸ್ಪರ್ಧಿಗಳಾಗುವುದು? ಅದಷ್ಟೇ. ಮತ್ತ ಹಾಗಾದ್ರೆ ಬಂದದ್ದು ಇಲ್ಲಿಂದಲೇ ಅಲ್ಲ ನಾನು? ಹೌದು ಹೌದು. ಹಾಗಾಗಿ ಧರ್ಮಜನಲ್ಲಿಗೆ ಕರ್ಕೊಂಡು ಹೋಗುವ. ಹೋಗ್ತೇನೆ. ಅವ ಹೇಗೆ ತೀರ್ಮಾನವನ್ನು ಕೈಗೊಳ್ಳುತ್ತಾನೆ? ನೀನು ಕೊಟ್ಟೆ ಎನ್ನುವ ಕಾರಣಕ್ಕಾಗಿ ನಾನು ಕಟ್ಟಿಕೊಂಡು ಹೋಗುವುದಿಲ್ಲ. ಕಟ್ಟಿಕೊಂಡು ಹೋದವ ನೀನು. ಹೌದೌದು. ನೀನಾಗಿಯೇ ಧರ್ಮಜನ ಪಾದಬುಡಕ್ಕೆ ತಂದೊಪ್ಪಿಸಬೇಕು. ಕಟ್ಟಿದ ಹಾಗೆ ನನ್ನ ಜೊತೆಯಲ್ಲಿದ್ದಾನೆ. ಹೌದಾ? ಹೋಗುವ ಧರ್ಮ. ಧರ್ಮರಾಯ ಪರಮಾನಿ ಪಾಡು ಹರಿಪ್ರಿಯ
ಪಾಲಿಸುವುದಕ್ಕಾಗಿ, ನಿನ್ನ ತಮ್ಮಂದಿರು ನಮ್ಮೊಡನೆ ಹೋರಾಟ ಮಾಡುವುದಕ್ಕಾಗಿ ಬಂದು ನಾ ಅವನಿತ್ತಂತ ಆಜ್ಞೆಯನ್ನು ಪಾಲಿಸುವುದಕ್ಕಾಗಿ ಹೋದ ಕಾಲದಲ್ಲಿ ನೀನು ಆಡಿದೆ ಎನ್ನುವುದನ್ನು ಅವ ತಿಳಿಸಿದಾಗ ಕಟ್ಟಿಕೊಂಡು ಆ ಕಡೆ ಹೋಗೋಣ ಮತ್ತೆ ಅಲ್ಲಿಂದಲೇ ತಿರುಗಿ ಬಂದಿದ್ದೇನೆ. ಅಲ್ಲಿಗೆ ಮುಟ್ಟಲಿಲ್ಲ, ಇಲ್ಲ ನಾ ಮುಟ್ಟಿಸಲಿಲ್ಲ. ಬ್ರಾಹ್ಮಣ ಇಲ್ಲಿ ರತ್ನ ಕಂಬಳಿ ಇಲ್ವ, ನನಗೆ ಚುಚ್ಚುತ್ತದೆ. ಇಲ್ಲಿ ರತ್ನ ಕಂಬಳಿ ಎಲ್ಲಿ ಉಂಟಂತ ಆಗ್ಬೇಕಲ್ಲ ನೋಡು. ಈಗ ಅವನಿಗೆ ಚುಚ್ಚುತ್ತದೆ, ಇನ್ನೊಬ್ಬರಿಗೆ ಚುಚ್ಚುವಾಗ ಅವನಿಗೆ ಗೊತ್ತಾಗುವುದಿಲ್ಲ. ಈಗ ಚುಚ್ಚಿದ್ದಾನೆ ಅವನಿಗೆ, ಗೊತ್ತಾಗುವಂತ ಸ್ವಲ್ಪ ಹೊತ್ತಾಗ್ತದೆ. ಹೌದೌದು, ಅವನನ್ನು ಕಟ್ಟಿಕೊಂಡು ನಾನೊಮ್ಮೆ ಅರ್ಜುನನ ಅಪ್ಪನನ್ನು ನೋಡ್ಬೇಕಿತ್ತು ಅಂತ ನೋಡು. ನೀವು ಅರ್ಧದಲ್ಲಿ ಹೇಳ್ಕೊಂಡು ನೋಡುವಂತ ಯೋಗ ಇಲ್ವ ಅಂತ ಕಾಣ್ತದೆ. ಅಲ್ಲ, ಅವ ಅರ್ಜುನ ಅಪ್ಪನ ನೋಡ್ಬೇಕಾದ್ರು ನಿನ್ನ ಅಪ್ಪನ ನೋಡ್ಬೇಕಿತ್ತವ. ಕಟ್ಟಿಕೊಂಡು ಬಂದಿದ್ದೇನೆ, ಬಂದಿಸಿದ್ದೇನೆ ಅವನನ್ನು. ಎಂತ ಮಾತನು ಕೇಳಿದ್ರಿ ಪರಿಮಳವಿಂದನು? ಅಯ್ಯೋ, ನೀನೆ ನನಗೆ ನಿಜ ಬಾಂಧವನು, ಜೀತವೇನುತ ಕಚರೇಂದ್ರನನು ಕಳುಹಕ್ಕೆ ಕಂದು ಮಗನಾಗಿರುವ ಕಿರುಧರಣೇಂದ್ರನನು ಕಂಡು ಯಮಸುತನು ಸಲೆನು ಕರೆಸಿದ ಅರಸಿಯನು ಕೌರವನ ಬಿಡಿಸಲಿಕ್ಕೆ ಆತನನ್ನು ಕಟ್ಟಿದ್ದೀನಿ. ಹೌದು ಪಾಪ, ಎಷ್ಟು ವೇದನೆ ಅನುಭವಿಸ್ತಾ ಇದ್ದಾನೆ. ಅನುಭವಿಸಬೇಕು, ಅನುಭವಿಸಬೇಕು. ಕಟ್ಟಿದ್ರೆ ಎಷ್ಟು ಆಗುತ್ತದೆ ಗೊತ್ತಾಗ್ಬೇಕು ಅವನಿಗೆ. ಎಷ್ಟಾದ್ರೂ ನಮ್ಮ ವಂಶದವನಲ್ವಾ, ನಮ್ಮ ಸಂಬಂಧಿ ಅಲ್ವಾ, ಆ ಮೋಹ ಬಿಟ್ಟು ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಹೇಗಾದ್ರೂ ಮಾಡಿ ಆತನ ಮೇಲೆ ಬಿಡಿಸಬೇಕು. ಬಂಧಿಸಿದ್ದೇನೆ ನಾನು, ನಾನು ಬಿಡಿಸುವುದಿಲ್ಲ. ಆ ನಾಗಾಸ್ತ್ರದಿಂದ ಅವನು ಬಿಡುಗಡೆ ಆಗಬೇಕು ಅಂತ ಆಗಬೇಕಾದ್ರೆ ಪತಿವೃತ್ತಿಯಿಂದ ಮಾತ್ರ ಅದು ಸಾಧ್ಯ ಆಗುತ್ತೆ. ಹೇಳಿದ್ಯಾ ಅಣ್ಣ, ಅವನಿಗೆ ಗಂಟು ಕಟ್ಟಲಿಕ್ಕೆ ಮಾತ್ರ ಗೊತ್ತಿರೋದು, ಬಿಚ್ಚಲಿಕ್ಕೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂತೆ, ಗಂಟು ಗಂಟೆ ಇಡುವುದವ. ನಾವು ಕಟ್ಟಿದ್ರೆ ಹಾಗೆ ಈಗ ಬಿಡಿಸಬೇಕೆಂಬುದಾಗಿ ನಾನು ಹೋಗಿ. ನೀನು ಈ ಗಂಟು ಕಟ್ಟಿ ಎಲ್ಲಿ ಇಡ್ತಿ ಪುಣ್ಯಾತ್ಮ? ಯಾಕೆ ನೀನು ಕಟ್ಟಿದ್ದು ಗೊತ್ತೇ ಆಗುವುದಿಲ್ಲ. ಉಳಿದವರಿಗೆ ಹೇಳ್ತಾರೆ ನಾನು ಗಂಧರ್ವ ಲೋಕ. ನೀವು ಎಲ್ಲಿದ್ದರು ಕೂಡ ನಿಮ್ಮ ಅನುಗ್ರಹ ಒಂದು ನಮ್ಗೆ ಆದಿತ್ತು. ಗಂಧರ್ವ ಲೋಕಕ್ಕೆ ತೆರಳುತ್ತೆ. ಆಯ್ತು, ಭಾವಕಿಯರ ಕುಲದೇವಿ ದ್ರೌಪದಿ ಬಂದಳು, ಭಾವ ಜನರ ಗಿರಿಯಂದದಿ ಸಭೆಗೆ ಭಾವಕಿಯರ ಕುಲದೇವಿ ದ್ರೌಪದಿ ಬಂದಳು, ಭಾವ ಜನರ ಗಿರಿಯಂದದಿ ಸಭೆಗೆ ಭಾವನವರಿಗಿಂತ ಬಂದುದಗಿದೆ ಹಾವಿಧಿಗೆಂದಳು ಹವಣಿಸಿ ನಗುತ್ತ ಹಾವಿಧಿಗೆಂದಳು ಹವಣಿಸಿ ನಗುತ್ತ 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 ಆ ಬಳಲಿಸಿದೆ ಅಯ್ಯೋ ಪ್ರಾರಬ್ಧವೇ ಅಲ್ಲ,
ಈ ದೊಡ್ಡವರಿಗೂ ಕಷ್ಟ ಎಂಬುದು ಬರ್ತದಲ್ಲ ಬಾವಯ್ಯ. ದೊಡ್ಡವರಿಗೆ ಕಷ್ಟ ಬರ್ತದೆ, ನಗಾಡಿದ್ರೆ ಅವ್ರಿಗೆ ಎಂತದಾಗ್ತದೆ ಅಂತ ನಿನ್ನ ನೋಡಿದ್ರೆ. ಹೌದು, ಈ ಪೂರ್ವದ ಅನುಭವ ಗೊತ್ತುಂಟಲ್ಲ, ಅದನ್ನು ಮರೆತು ಹೋಗ್ಲಿಲ್ಲ ಅಲ್ಲ. ಹೀಗೆ ನಗರ್ತಾ ಇದ್ದೆ, ಅವತ್ತು ಮಾತ್ರ ಉಪ್ಪರಿಗೆ ಇಲ್ಲಿದ್ದೆ, ಇವತ್ತು ಕಾಡಿನಲ್ಲಿ. ಹೌದು, ಅವತ್ತು ನೀವು ನಗಾಡಿದ್ದೀರಲ್ಲ, ನಾನು ಮಾತ್ರ ಈಗ ನಗುವುದಲ್ವಲ್ಲ. ನೋಡಿ, ಯೋಚನೆ ಮಾಡಿ, ಒಬ್ಬರಿಗೊಬ್ಬ ಒಂದು ಕಾಲ ಬಂದಾಗ ಮತ್ತೊಬ್ಬರಿಗೆ ಮತ್ತೊಂದು ಕಾಲ, ತನ್ನಿಂತಾನೀಗ ಒಳ್ಳೆಗೆ ಬರ್ತದಲ್ಲ ಈಗ ಕಾಲ. ಹಾ ಹೌದು, ಸರಿಯಾಗಿ ಯೋಚನೆ ಮಾಡಿ, ದೇಹಕ್ಕೆ ಗಾಯವಾದಾಗ ಕೆನ್ನೀರು ಬರುತ್ತದೆ, ಮನಸ್ಸಿಗೆ ಗಾಯವಾದಾಗ ಕಣ್ಣೀರು ಬರ್ತದಲ್ಲ ಬಾವಯ್ಯ, ಅರ್ಥವಾಯ್ತು ತಾನೆ? ನೀವು ಬಂದ್ ನನ್ನ ಕಣ್ಣೀರು ಬಿದ್ರು ಅಲ್ಲಿ ಒಂದು ವಿಷ ಬೀಜ ಬಿಟ್ಟದೆ ಬಿಡ್ಲಿಕ್ಕಿಲ್ಲ. ಆದ್ರೂ ನೀವು ಅಡಿಗೆ ಬಿದ್ರು ಮೂಗು ಮೇಲಂತ ವಾದಿಸುವುದರಲ್ಲಿ ಮುಂದಾಗುತ್ತಾ ಇದ್ದೀರಿ. ನೀವು ಸೋತಿದ್ದೀರಿ ಅಂತ ಜ್ಞಾನ ನಿಮಗಿಲ್ಲ. ಆಹಾ, ನಾವು ಗೆಲ್ಲಿಕ್ಕೆ ಹೊರಟದೇ ಕಮ್ಮಿ, ಸೋತೆ ಹೆಚ್ಚಾದ. ಹೌದು, ಹಾ ಅರ್ಥವಾಯ್ತು, ಗೆಲ್ಲಬೇಕು ಗೆಲ್ಲಬೇಕು ಅಂತ ಆಗ್ತದೆ, ಆದ್ರೆ ನಾವು ಹೇಳಿದಂತೆ ಆಗುವುದಿಲ್ಲ ಅಲ್ವಾ? ಹಾ, ನೀರಾಟಕ್ಕೆ ಹೋದ್ರಲ್ಲ. ಹೌದು, ಅದನ್ನು ಒತ್ತಿ ಒತ್ತಿ ಹೇಳುದು ಬೇಡ, ನನಗೆ ದೇವರು ಕೊಟ್ಟ ವಿಷಯದಲ್ಲಿ ನಾನೇ ಈಗ ವರ್ತಮಾನದಲ್ಲಿ ರಾಮ. ಹಾ, ಇರಬಹುದಪ್ಪ, ಅವರವರಿಗೆ ದೇವರು ಯಾವ ರೀತಿ ಅನುಗ್ರಹ ಮಾಡುತ್ತಾನೋ ಆ ಅನುಗ್ರಹವನ್ನು ಪ್ರಸಾದ ರೂಪವಾಗಿ ಸ್ವೀಕರಿಸಬೇಕು. ಅದನ್ನು ಮತ್ತೊಬ್ಬ ಟೀಕಿಸುವಂತಿಲ್ಲ, ಟೀಕಿಸುವಂತ ಅಧಿಕಾರವು ಅವನಿಗೆ ಇರುವುದಿಲ್ಲ. ನಿಮ್ಮ ಯೋಗದಲ್ಲಿ ಒಬ್ಬಳು ಹೆಂಡತಿ. ಹೌದು, ಅಲ್ಲ ನನಗೆ ಐವರು ಇದ್ದಾರೆ ಅಂತ ನೀವು ಬೇರೆ ಹೇಳಬೇಕೆಂದಿಲ್ಲ. ಅಲ್ಲ, ನಾನು ಹೇಳಿದ್ದು ಧರ್ಮರಾಯ ಅಂತ ಹೇಳುವವರಿಗೆ ಎರಡೆರಡು ಇದ್ದಾರೆ. ಹಾ, ಇರಬಹುದಪ್ಪ, ಅಲ್ಲ ಅಂತ ನಾನು ಹೇಳುವುದಿಲ್ಲ. ಹಾ, ನೀವು ನೀರಾಟಕ್ಕೆ ಹೋದಿರಿ, ನಿಮಗೂ ಸಂತೋಷವನ್ನು ಅನುಭವಿಸಬೇಕು ಅಂತ ಆಸೆ ಆಯ್ತಲ್ಲ, ನೀರಾಟ ಆಡಿದ ಬಳಿಕ ಸಿಕ್ಕಿ ಬಿದ್ದೀರಿ. ಮತ್ತೆ ಯಾರ್ಯಾರ ಕ್ಷೇತ್ರಕ್ಕೆ ಹೋದ್ರೆ ಮತ್ತೆಂತ ಮಾಡುದು? ಅಷ್ಟೇ ಅಷ್ಟೇ ಆಗ್ಬೇಕಂತ ಸಿಲ್ಕಿ ಬಿಲ್ಬೇಕು. ಸಿಕ್ಕಿ ಬಿದ್ದಲ್ಲಿಗೆ ಈ ಜೀವಮಾನದಲ್ಲಿ ಬಿಡುಗಡೆ ಗೊಳ್ಳದ ರೀತಿಯಲ್ಲಿ ಬಂಧನಕ್ಕೆ ಒಳಗಾಗಿದ್ದೀರಿ. ಈ ಸಮಯದಲ್ಲಿ ಯಾರಿಂದ ಸಾಧ್ಯ, ಪತಿವ್ರತ ನಾರಿಯವರು ಬರಲಿ. ಅಯ್ಯೋ, ನಿಮ್ಮದೊಂದು ದುರಾವಸ್ಥೆ ನನಗೆ ಕಾಣ್ತದೆ. ಇದಕ್ಕಿಂತ ಅಲ್ಲಿಗೆ ಹೋಗುವುದಿತ್ತು. ಎಲ್ಲಿಗೆ? ಹೌದಲ್ಲ, ಸರಿಯಾಗಿ ಯೋಚನೆ ಮಾಡಿ ನೋಡಿ. ಬಿಚ್ಚಿದ ಮುಡಿ ಕಟ್ಟಿ ಇರ್ಲಿಕ್ಕಿಲ್ಲ ಅಂದು ನಾನು ಯಾವ ಸ್ಥಿತಿಯಲ್ಲಿದ್ದೇನೋ ಇವತ್ತಿನವರೆಗೂ ಅದೇ ಸ್ಥಿತಿಯಲ್ಲಿದ್ದೇನೆ. ಯಾಕೆ? ನಾನು ಕೊಟ್ಟಂತ ವಾಕ್, ನಾನು ಹೇಳಿದಂತ ಮಾತು, ಆ ಮಾತು ಈಡೇರುವಲ್ಲಿವರೆಗೆ ನಾನು ಬಿಚ್ಚಿದ ನನ್ನ ಕೂದಲನ್ನು ಕಟ್ಟುವುದಿಲ್ಲ ಎಂಬುದಾಗಿ ಶಪಥ ಮಾಡಿದ್ದೇನೆ. ಹೌದು, ಅದು ನೀವು ಯೋಚನೆ ಮಾಡುದು. ನಾನು ಬಿಚ್ಚು ಕೂದಲು ಬಿಚ್ಚುವುದಕ್ಕೆ ಕಾರಣರು ಯಾರು? ನೀವೆಲ್ಲ ಭಾವ. ಅಯ್ಯೋ ಅಯ್ಯೋ, ಹಾಗಾದ್ರೆ ನೀನೊಂದು ನನ್ನದು ಬಿಚ್ಚಬೇಕು. ಹಾ, ನಿನ್ನದು ಬಿಚ್ಚು ಹಾಗೆ ಮಾಡ್ಲಿಲ್ಲ. ಹೌದು, ಆ ಬಿಚ್ಚು ಹಾಗೆ ಮಾಡಬೇಕು. ಆದ್ರೆ ಕಣ್ಣೀರಿನ ಬೆಲೆ ಈಗಲಾದ್ರೂ ಗೊತ್ತಾಯ್ತಲ್ಲ, ವಾಮ ಭಾಗದಲ್ಲಿ ಕುಳಿತುಕೊಂಡಿದ್ದಾಳೆ ಭಾನುಮತಿ, ಪ್ರೀತಿಯ ಸತಿ. ಅವಳ ಕಣ್ಣೀರನ್ನು ಕಾಣುವಾಗ ನಿಮಗೆ ಮರುಕ ಹುಟ್ಟುತ್ತದಲ್ಲ, ಅಂದು ನನ್ನ ಕಣ್ಣೀರನ್ನು ನೋಡುವ ನಿಮಗೆ ಏನು ಕರಗಲಿಲ್ಲ, ಕರುಣೆ ಹುಟ್ಟಲಿಲ್ಲ? ನಿಜವಾಗಿ ಪ್ರಾಮಾಣಿಕವಾಗಿ ಹೇಳಬೇಕು. ಯಾವುದು? ನನ್ನ ಕೈಯನ್ನು ಚಿತ್ರಸೇನ ಕಟ್ಟಿದ್ರಿಂದ ಇಲ್ಲದಿದ್ರೆ ನನ್ನ ಹೆಂಡತಿಯ ಕಪಾಳಕ್ಕೆ ಬರಿತಿ. ಯಾಕೆ? ಹೋಗಿ ಹೋಗಿ ಇವನ ಕಾಲಿಗೆ ಬಿಡುದು, ಹೋಗಿ ಭೀಷ್ಮಾಚನ ಕಾಲಿಗೆ ಬಿಡುದು. ಆಹಾ, ಹೌದು, ಯೋಚನೆ ಒಳ್ಳೆಯದೇ, ಆದ್ರೆ ಕೈಯನ್ನು ಕಟ್ಟಿದೆ ಅಲ್ಲ. ನನ್ನ ಯೋಚನೆ ಹೆಣ್ಣು ಮಕ್ಕಳಿಗೆ ಬರುದೇ ಇಲ್ಲ. ಅಲ್ಲ, ಬರ್ಲಿಕ್ಕಿಲ್ಲ, ಆ ಯೋಚನೆ ಬಿದ್ರೆ ಪೂರ್ತಿ ಆಗ್ಲಿಕ್ಕಿಲ್ಲ, ಅರ್ಧದಲ್ಲಿ ನಿಲ್ಲಬೇಕಷ್ಟೇ, ಅಷ್ಟೇ ಆಗಬೇಕು. ಅಂದು ತುಂಬಿದ ಸಭೆಯಲ್ಲಿ ಏನು ಮಾಡಿದಿರಿ? ನಿಮ್ಮ ತಮ್ಮನಾದಂತ ದುಶ್ಯಾಸನಲ್ಲಿ ಹೇಳಿ ಅವನಿಗೆ ದುಷ್ಟ ಬುದ್ಧಿಯನ್ನು ತುಂಬಿಸಿ ನನ್ನ ಸೀರೆಯ ಸೆರಗನ್ನು ಹೇಳಿದಾಗ ನಿಮಗೆ ಕನಿಕರ ಮೂಡ್ಲಿಲ್ಲ, ನಿಮ್ಮ ಹೃದಯ ಕರಗಲಿಲ್ಲ, ನಿಮಗೆ ಕರುಣೆ ಬರಲಿಲ್ಲ? ನೀನು ಯೋಚಿಸು. ಏನು? ಕಾಡಿನಲ್ಲಿ ನಿನ್ನ ಗಂಡನಿಗೆ ಎಷ್ಟು ಕಷ್ಟಪಟ್ಟರು ಅಷ್ಟು ಸೀರೆ ತೆಗೆದುಕೊಳ್ಳಿಕ್ಕೆ ಆಗ್ತಿತ್ತು. ಹೌದು, ನಾನೊಂದು ಹೇಳದ್ರಿಂದ ಎಷ್ಟು ಸೀರೆ ಬಂತು ನಿನಗೆ. ಹಾ, ಪ್ರಕರಣ ಆ ರೀತಿಯಾಗಿ ಬೆಳೆಸ್ತಾ ಇದ್ದೀರಲ್ಲ, ಅರ್ಥವಾಗ್ತದಪ್ಪ, ಅರ್ಥ ಆಗ್ತದೆ. ಈಗ ಸೋತಿದ್ದೀರಲ್ಲ, ಮತ್ತೆ ನಿಮ್ಮ ಕೆಲಸ ಆಗಬೇಕು. ಆ ರೀತಿಯಾಗಿ ನೀವು ಅದನ್ನು ಸಂಬಂಧ ಇಟ್ಟು ಮಾತಾಡ್ಬೇಕಾಗ್ತದೆ. ಆಗ ನನ್ನ ಕಣ್ಣೀರಿನ ಬೆಲೆ ನಿಮಗೆ ಗೊತ್ತಾಗ್ಲಿಲ್ಲ. ಇವತ್ತಿನ ದಿನ ನೀವು ಬಂಧನಕ್ಕೆ ಒಳಗಾದಾಗ ಭಾನುಮತಿಯ ಕಣ್ಣೀರಿನ ಬೆಲೆ ಏನೆಂಬುದಾಗಿ ಗೊತ್ತಾಯ್ತು. ಅದ ಹೌದು,
ಅವರವರಿಗೆ ನೋವಾದಾಗ ಮಾತ್ರ ಆ ನೋವಿನ ಅನುಭವದಿಂದ ಸಿಗ್ತದೆ ಆ ಮೌಲ್ಯ. ಮತ್ತೊಬ್ಬರು ನೋವಿನಿಂದ ಕಣ್ಣೀರು ಸುರಿಸುವಾಗ ಆ ನೋವಿನ ಬೆಲೆ ನಮಗೆ ಗೊತ್ತಾಗುವುದಿಲ್ಲ. ನಾವು ಹೊಟ್ಟೆ ತುಂಬ ಊಟ ಮಾಡುತ್ತೇವೆ, ಊಟ ಮಾಡಿದಾಗ ನಮಗೆ ಹಸುವಿನ ಬೆಲೆ ಗೊತ್ತಾಗುವುದಿಲ್ಲ. ಮತ್ತೊಬ್ಬರು ಹಸುವಿನಿಂದ ಮರುಕ ಪಡುವಂಥ ಸ್ಥಿತಿಯನ್ನು ಕಂಡಾಗ ನಾವು ಹೀಯಾಳಿಸ್ತೇವೆ, ಅಂಗಿಸ್ತೇವೆ. ಬೆಲೆ ಗೊತ್ತಾಗೋದು ಹೇಗೆ? ನೀವು ಯಾವ ಸುಖದ ಸೊಪ್ಪದಿಗೆ ಸಂಪತ್ತಿನಲ್ಲಿ ಮೆರೆಯುತ್ತಾ ಇದ್ದೀರಿ, ಯೋಚನೆ ಮಾಡಿ. ಆದರೆ ನಾನು ಆ ಸ್ವಭಾವದಾಕೆ ಅಲ್ಲ, ಉಪಕಾರ ಮಾಡಲೇಬೇಕು. ಆದರೆ ನಿಮ್ಮಂತೆ ನಾನು ಕೂಡ ವ್ಯವಹರಿಸಿ ಅಂತಾದರೆ ನನಗೂ ನಿಮಗೂ ವ್ಯತ್ಯಾಸ ಇಲ್ಲ ಅಂತ ಆಗ್ತದೆ. ಅದಕ್ಕೆ ಬೇಕಾಗಿ ನನ್ನ ಸ್ವಾಮಿಯವರು ಹೇಳಿದಂತೆ, ಪ್ರಭು ಏನು ಮಾಡೋಣ ಬಿಡಿಸು. ನಿಮ್ಮದಾದಂಥ ಆಶೀರ್ವಾದದಿಂದ ಈತನಿಗೆ ಆವರಿಸಿದಂತ ನಾಗಭಾಷಾದ ಆ ಬಂಧನದಿಂದ ಈ ಸಮಯದಲ್ಲಿ ಬಿಡುಗಡೆಗೊಳಿಸಿದ್ದೇನೆ. ಉಪಕಾರದ ಲೆಕ್ಕಾಚಾರ ಒಂದು ಮುಗಿಸದೆ ಬಿಡ್ಲಿಕ್ಕಿಲ್ಲ. ನಾವು ಬಡತನದಲ್ಲಿ ಇದ್ದರೂ ಕೂಡ ಎಷ್ಟು ಪಾಠ ಬೇಕಾದ್ರೂ ಕಲ್ತಿದ್ದೇವೆ, ನೀವು ಶ್ರೀಮಂತಿಕೆಯಲ್ಲಿದ್ರು ಕೂಡ ಪಾಠ ಕಲಿಯಲಿಲ್ಲ ಸರಿಯಾಗಿ. ಅದೆಂತದ್ದು ಬದುಕುವ ಪಾಠ ಅಂತ ಉಂಟಲ್ಲ. ನೀನು ಯೋಚನೆ ಮಾಡು, ನೀನು ಇಷ್ಟು ಪಾಠ ಕಲ್ತಿದ್ದು ಅಲ್ಲ, ನಾನು ನಿನಗೆ ಹೇಳಬಾರ್ದು. ನೀನೀಗ ಎಲ್ಲಿದ್ದಿ? ಕಾಡಿನಲ್ಲಿ ಇದ್ದೇನೆ. ನಾನು ಸ್ವಲ್ಪ ಕಲ್ತದ್ದು. ಎಲ್ಲಿದ್ದೇನೆ ನಾನು? ಅರಮನೆಯಲ್ಲಿ ಇದ್ದಿ. ನೋಡು, ಕಲಿತದ್ದು ಮುಖ್ಯ ಅಲ್ಲ, ನಾವು ಅದನ್ನು ಹೇಗೆ ಉಪಯೋಗಿಸ್ತೇವೆ ಅಂತ ಮುಖ್ಯ. ಆದರೆ ಯಾವ ಎಲ್ಲದರಲ್ಲಿಯೂ ಅನುತ್ತೀರ್ಣ ಆಗ್ತಾರೆ, ಅವರೊಂದು ಹೇಳ್ತಾರೆ ಇಲ್ಲಿವರೆಗೆ, ಕೆಲವರು ತುಂಬ ಕಲಿತಾರೆ, ಯಾರ್ಯಾರ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತಾರೆ. ಯಾವುದು ಶಾಶ್ವತ ಅಂತ ಆಗುದಿಲ್ಲ ಮಾತ್ರ ಈ ಲೋಕದಲ್ಲಿ. ಅದು ನಾನು ಹೊರಡ್ತೇನೆ. ಆಯ್ತು, ಇದು ಅವಳಿಗೆ ಅವಳನ್ನು ನಾನು ಕರ್ಕೊಂಡು ಹೋಗುದಿಲ್ಲ ಒಟ್ಟಿಗೆ. ಅವಳಿಗೆ ರಥ ಮತ್ತು ಸಾರ ತೀರಿಸಿದ್ದೇನೆ. ಹೌದು, ಮನೆಯಲ್ಲಿ ಹೋದ್ಮೇಲೆ ಮಾತಾಡಿ. ಆಯ್ತು.